ನಮಸ್ಕಾರ. ಸಂಸ್ಕೃತ ಸಾಹಿತ್ಯದ ಕೆಲವು ಅಪೂರ್ವ ರೂಪಕಗಳ ಪರಿಚಯಾತ್ಮಕವಾದ ಈ ಸರಣಿಯ ಮೂರನೇ ದಿವಸದಲ್ಲಿ ಮೊದಲೇ ಹೇಳಿದಂತೆ ಭಗವದಜ್ಜುಕೀಯಂ ಅನ್ನುವ ಪ್ರಹಸನವನ್ನು ಕುರಿತು ಮಾತಾಡ್ತಾ ಇದ್ದೀನಿ. ಭಗವದಜ್ಜುಕೀಯಂ ಪ್ರಾಯಶಃ ಉಪಲಬ್ಧವಿರತಕ್ಕಂಥ ಪ್ರಹಸನಗಳಲ್ಲೆಲ್ಲ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಅತ್ಯಂತ ರಮಣೀಯವೂ ಆದದ್ದು. ಕೆಲವೊಮ್ಮೆ ಮೊತ್ತ ಮೊದಲು ಬರುವ ಕೃತಿಯೇ ಅತ್ಯುತ್ತಮವಾದ ಕೃತಿಯೂ ಆಗಿಬಿಡುತ್ತೆ. ಈಗ ಮಹಾಕಾವ್ಯಗಳಲ್ಲಿ ರಾಮಾಯಣ ಮೊತ್ತ ಮೊದಲು ಬಂತು, ಅದು ಅತ್ಯಂತ ಅಪೂರ್ವವೂ ಆಯಿತು. ಖಂಡಕಾವ್ಯಗಳಲ್ಲಿ ಮೊತ್ತ ಮೊದಲು ನಮಗೆ ಉಪಲಬ್ಧವಾಗುವುದು ಮೇಘದೂತ, ಅದು ಅತ್ಯಂತ ರಮಣೀಯವೂ ಆಗಿಬಿಡ್ತು. ಗೀತಕಾವ್ಯಗಳಲ್ಲಿ ಅತ್ಯಂತ ಪ್ರಾಚೀನವಾಗಿ ನಮಗೆ ಸಿಗತಕ್ಕಂಥದ್ದು ಗೀತ ಗೋವಿಂದ ಅಂತಂದರೆ ಅದೇ ಅತ್ಯುತ್ತಮವೂ ಆಗಿಬಿಡ್ತು. ಇವತ್ತು ಬ್ರಹ್ಮಸೂತ್ರ ಭಾಷ್ಯ ಪರಂಪರೆಯಲ್ಲಿ ಮೊದಲಿಗೆ ನಮಗೆ ಸಿಗುವುದು ಶಂಕರ ಭಾಷ್ಯ, ವಿಶ್ವವೆಲ್ಲ ಅದು ಅತ್ಯಂತ ಉತ್ತಮವಾದಂಥ ಸೂತ್ರ ಭಾಷ್ಯ ಅಂತ ಅದನ್ನು ಕೊಂಡಾಡುತ್ತೆ. ಹೀಗೆ ಭಗವದಜ್ಜುಕೀಯಂ ಕೂಡ ಒಂದು ಸ್ಥಾನವನ್ನು ಪಡೆದಿದೆ. ಇದನ್ನು ಬರೆದ ಕವಿ ಬೋಧಾಯನ ಅಂತ ಹೇಳ್ತಾರೆ. ಆ ಬೋಧಾಯನ ಸೂತ್ರಕಾರರಾದಂಥ ಬೋಧಾಯನ ಮಹರ್ಷಿಗಳು ಅಲ್ಲ. ಆ ಬೋಧಾಯನ ಅಂತ ಹೆಸರು ಯಾರಿಗಾದರೂ ಇದ್ದಿರಬಹುದು. ಈಗ ವಸಿಷ್ಠ ವಿಶ್ವಾಮಿತ್ರ ಅಂತ ಬೇಕಾದಷ್ಟು ಜನ ಹೆಸರಿಟ್ಕೊಳ್ತಾರಲ್ಲ, ಹಾಗಿದ್ದಿರಬಹುದು. ಬೋಧಾಯನ ಅನ್ನುವುದಕ್ಕೆ ಅರ್ಥ ಬಹಳ ಚೆನ್ನಾಗಿದೆ, ತಿಳಿವಿನ ದಾರಿ. ಬೋಧೆಯ ಅಯನ, ಬೋಧ ತಿಳುವಳಿಕೆ, ಅದರ ಅಯನ ವೇ ಆಫ್ ಲರ್ನಿಂಗ್ ಅಂತ ಬಹಳ ಸೊಗಸಾದ ಹೆಸರು, ಯಾರು ಬೇಕಾದರೂ ಇಟ್ಕೊಳ್ಳಬಹುದು ಅಂತ ಅನ್ಸುತ್ತೆ. ಇದು ಪ್ರಹಸನ ಅಂತ ಹೇಳಿದೆ. ಪ್ರಹಸನ ಅಂದರೆ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಫಾರ್ಸ್ ಅಂತ ಕರೀತಾರಲ್ಲ, ಅದು ಎಂದರೆ ಹುಚ್ಚು ವಿನೋದ ಅಂತ. ಆದರೆ ಇದು ಪ್ರಹಸನದ ಮಟ್ಟಕ್ಕಲ್ಲದೆ ಇನ್ನು ಹೆಚ್ಚಿಗೆ ಕಾಮಿಡಿ ಅಂತೀವಲ್ಲ, ವೈನೋದಿಕ ಅನ್ನುವಂಥ ಒಂದು ಸ್ಥಿತಿಯನ್ನು ಪಡೆದಿದೆ. ಇದು ಈ ಕೃತಿಯ ಹೆಚ್ಚಳ. ನಮ್ಮ ನಾಟ್ಯಶಾಸ್ತ್ರದಲ್ಲಿ ಒಂದು ದೊಡ್ಡ ಸ್ವಾರಸ್ಯ ಏನೆಂದರೆ ಅದು ಕೆಲವರಿಗೋಸ್ಕರ ಬರೆದಂಥದ್ದಲ್ಲ. ನಮ್ಮ ರಂಗ ಪರಂಪರೆ ಕೆಲವೇ ಕೆಲವರು ಎಲೀಟ್ ಅಂತೀವಲ್ಲ, ಆ ರೀತಿ ಭದ್ರಲೋಕ ಅಂತ ಬಂಗಾಳಿನಲ್ಲಿ ಏನು ಕರೀತಾರೆ, ಆ ರೀತಿಯಾದಂತಹ ಒಂದು ಮೇಲ್ವರ್ಗದವರಿಗೆ, ಶಿಷ್ಟಾತಿಶಿಷ್ಟರಿಗೆ ಅಂತಲ್ಲ, ಎಲ್ಲ ವರ್ಗದವರಿಗೂ ಆಗಬೇಕು ಅಂತ. ಕಾಳಿದಾಸ ಮಹಾಕವಿ ನಾಟ್ಯಂ ಭಿನ್ನ ರುಚಿರ್ ಜನಸ್ಯ ಬಹುದಾಪ್ಯೇಕಂ ಸಮಾರಾಧನಂ ಅಂತ ಹೇಳ್ತಾನೆ. ಎಲ್ಲ ರುಚಿಗಳವರಿಗೆ, ಫಾರ್ ಆಲ್ ಟೇಸ್ಟ್ ಈಸ್ ಡ್ರಾಮಾ ಡಾನ್ಸ್ ಅಂತ. ಆ ದೃಷ್ಟಿಯಿಂದಲೇ ಬರೆದದ್ದು. ಹಾಗಾಗಿ ತುಂಬಾ ಉದಾತ್ತ ಗಂಭೀರವಾದ ದೇವಮಾನವ ಸಮಾಯೋಗ ಇರತಕ್ಕಂಥ ಪ್ರಸಿದ್ಧವಾದ ಕಥೆಯನ್ನ ಆಶ್ರಯಿಸಿಕೊಂಡು ಬರೆದಂಥ ಒಂದು ದೃಶ್ಯಕಾವ್ಯ ನಾಟಕ. ಹಾಗಲ್ಲದೆ ಅದೇ ಉತ್ತಮತೆ, ದ ಸೇಮ್ ಗ್ರ್ಯಾಂಡರ್, ದ ಸೇಮ್ ಡಿವಿನಿಟಿ ಅಂದರೆ ಆ ಭಾವನೆಯಿಂದ ಇರುವುದು. ಆದರೆ ನಮ್ಮ ಸೋಷಿಯಲ್ ಲೈಫ್ ರಿಯಾಲಿಟಿ, ಗ್ರಾಸ್ ರೂಟ್ ರಿಯಾಲಿಟಿಯಲ್ಲಿ ವಾಸ್ತವದಲ್ಲಿ ಮಾಡಿದ್ದು ಅದು ಸಾಮಾಜಿಕ ಗಂಭೀರ ನಾಟಕ ಅಂಥದ್ದು ಪ್ರಕರಣ ಅಂತ ಅನಿಸಿಕೊಳ್ಳುತ್ತದೆ. ಹಾಗಲ್ಲದೆ ಇನ್ನು ಬೇರೆ ಬೇರೆ ರುಚಿಯವರಿಗೆ ಬೇಕು, ಇವೆರಡೂ ಪರಿಪೂರ್ಣ, ನಾಟಕ ಪ್ರಕರಣ ಪರಿಪೂರ್ಣ. ಅಂದರೆ ಎ ಹಿಸ್ಟಾರಿಕಲ್ ಆರ್ ಮೈಥಾಲಜಿಕಲ್ ಪ್ಲೇ ಅದು ನಾಟಕ, ಸೋಷಿಯಲ್ ಪ್ಲೇ ಅದು ಪ್ರಕರಣ. ಆದರೆ ಎರಡರೊಳಗೂ ಗಾಂಭೀರ್ಯ, ಉದಾತ್ತತೆ, ಭವ್ಯತೆ ಇರಬೇಕು. ಮತ್ತೆ ನಮಗೆ ಯುದ್ಧದ್ದೇ ಹೆಚ್ಚು ಬೇಕು ಅಂದರೆ ವ್ಯಾಯೋಗ, ಈ ಡಿಶುಮ್ ಡಿಶುಮ್ ಸಿನಿಮಾಗಳು ಅಂತಾರಲ್ಲ ಆ ರೀತಿಯಾಗಿ. ಹಾಗಲ್ಲ, ನಮಗೆ ತುಂಬ ವಾಟರ್ ವರ್ಕ್ಸ್, ಕಣ್ಣೀರು ಕರುಣ ಬೇಕು ಅಂತಂದರೆ ಅಂಕ ಇದೆ, ಅಂಕ ಅಂತಕ್ಕಂಥ ಒಂದು. ನಮಗೆ ಬರೀ ಅಲೌಕಿಕವಾದ ದೈವಿ ಆದಂಥದ್ದು ಬೇಕು. ಉದಾಹರಣೆಗೆ ನಮ್ಮ ಯಕ್ಷಗಾನದ ಪರಿಭಾಷೆಯಲ್ಲಿ ಹೇಳೋದಿದ್ರೆ ತೆಂಕುತಿಟ್ಟಿನ ದೇವಿ ಮಹಾತ್ಮೆ, ಆ ರೀತಿಯಾದ ಒಂದು ಯಕ್ಷಗಾನ ಬೇಕು ಅಂದರೆ ಸಮವಕಾರ ಅಂತ ಇದೆ. ಅಲ್ಲಿ ಬರುವುದೆಲ್ಲ ದೇವದೇವಾನು ದೇವತೆಗಳು, ರಾಕ್ಷಸರು, ಆ ರೀತಿಯಾದದ್ದು. ನಮಗೆ ಅಲ್ಲಿ ಕೂಡ ಒಂದು ಉಗ್ರೋಗ್ರವಾದಂಥ ಭೀಷಣವಾದದ್ದು ಎಲ್ಲ ಬೇಕು ಅಂತಂದರೆ ಡಿಮ, ಆ ಥರದ್ದೊಂದು ಇದೆ. ನಮಗೆ ಹಾಗೆಲ್ಲ ಬೇಡಪ್ಪ, ನಮಗೆ ಅನ್ವೇಷಣ ಪ್ರಧಾನವಾಗಿರಬೇಕು, ಸಸ್ಪೆನ್ಸ್ ಇರಬೇಕು, ಎನ್ಕ್ವೈರಿ ಇರಬೇಕು ಅಂತಂದರೆ ಆವಾಗ ಇಹಾಮೃಗ ಅಂತ, ಆ ಥರದ್ದು. ನಾಟಕ, ಪ್ರಕರಣ, ವ್ಯಾಯೋಗ, ಸಮವಕಾರ, ಡಿಮ, ಇಹಾಮೃಗ, ಹೀಗಾಯಿತು. ಅಂಕ, ಇವೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಒಂದು ವಿನೋದ ಅಂದರೆ ಅತ್ಯುತ್ತಮವಾದಂಥ ಹುಚ್ಚು ವಿನೋದ ಬೇಕು ಅಂತಂದರೆ ಪ್ರಹಸನ. ಇಲ್ಲ ನಮಗೆ ಶೃಂಗಾರ ಬೇಕು, ಅದು ಹೆಚ್ಚು ಜನ ಇರಬಾರದು, ಒಬ್ಬರೇ ಮಾಡತಕ್ಕಂಥ ಮಾನೋಲಾಗ್ ಆ ರೀತಿಯಾದದ್ದು ಬೇಕು, ಏಕವ್ಯಕ್ತಿಯದು ಅಂತಂದರೆ ಬಾಣ ಅಂತ ಉಂಟು. ಹೀಗೆ ನಾಟಕ, ಪ್ರಕರಣ, ವ್ಯಾಯೋಗ, ಡಿಮ, ಸಮವಕಾರ, ಇಹಾಮೃಗ, ಅಂಕ, ಪ್ರಹಸನ, ಬಾಣ, ಹೀಗೆಲ್ಲ ಬೇಕಾದಂಥ ರೀತಿಯದು ನಮ್ಮಲ್ಲಿ ಕಾಣಸಿಗುತ್ತದೆ. ಇವು ದಶರೂಪಕಗಳಾದ ಮೇಲೆ
ಉಪರೂಪಕಗಳು ಅಂತ 18-25 ಹೇಳಿದ್ದಾರೆ. ಈ ಹೊತ್ತಿನ ನೃತ್ಯ ಪರಂಪರೆ ಅಂತ ಏನು ಕರಿತೀವಿ ಅವೆಲ್ಲ ಉಪರೂಪಕಗಳಲ್ಲಿ ಕಾಣಿಸುತ್ತೆ. ನಮ್ಮ ತಾಳಮದ್ದಳೆ ಅಂತ ಹೇಳ್ತೀವಲ್ಲ, ಆ ರೀತಿಯಾದ ವೆರೈಟಿ ಸಲ್ಲಾಪಕ, ಅಂದರೆ ಕಾನ್ವರ್ಸೇಷನ್ನಲ್ಲೇ ನಡೀತಕ್ಕಂಥದ್ದು, ವೇಷ ಇಲ್ಲ, ಅಭಿನಯ ಇಲ್ಲ, ಸಲ್ಲಾಪಕ ಅಂತ ಅದು ಬೇಕಾದ್ರೆ ಆಗುತ್ತದೆ. ಹಾಗಲ್ಲದೆ ನಮಗೆ ದೊಂಬಿ ಕುಣಿತ ಬೇಕು ಅಂದರೆ ಡೊಂಬಿಕ ಅಂತ ಇದೆ. ನಮಗೆ ಆ ಥರದ್ದು ಬೇಡ, ರೀಜನಲ್ ಲ್ಯಾಂಗ್ವೇಜಸ್ಸಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಭಾಣಿಕ ಅಂತಕ್ಕಂಥದ್ದು ಇದೆ. ಹೀಗೆ ರೀಜನಲ್ ಲ್ಯಾಂಗ್ವೇಜಲ್ಲಿ ನಮಗೆ ಮೆನಿ ಕ್ಯಾರೆಕ್ಟರ್ಸ್, ಅನೇಕ ಪಾತ್ರಗಳಿರ್ತಕ್ಕಂಥದ್ದು ಬೇಕಾ, ಹಾಗಿದ್ರೆ ಸಾಟಕ ಅಂತಿದೆ. ನಮಗೆ ಸಂಸ್ಕೃತದಲ್ಲಿ ಹೇರಂ ಒಪೇರ, ಈ ಸೋಪ್ ಸೀರಿಯಲ್ಸ್ ಅಂತೀವಲ್ಲ, ಆ ರೀತಿಯಾದಂಥದ್ದು, ಬರೀ ಹೆಂಗಸರದು ಜಾಸ್ತಿ, ಅತ್ತೆ ಸೊಸೆಯರದು, ಬರೀ ಚಾಕ್ಲೇಟ್ ಹೀರೋ ರೊಮ್ಯಾನ್ಸು, ಆ ಥರದ್ದು ಬೇಕೆ, ನಾಟಿಕ ಅಂತಕ್ಕಂಥ ವೆರೈಟಿ ಇದೆ. ಯಾವುದನ್ನು ನೋಡಿ ಅದಕ್ಕೆ ತಕ್ಕತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಜನರ ರುಚಿಯನ್ನು ನೋಡಿಕೊಂಡು ಇವನ್ನೆಲ್ಲವನ್ನ ಲೋಕ ಮಾಡಿಕೊಂಡಿದೆ, ಅದಕ್ಕೆಲ್ಲಕ್ಕೂ ಲಕ್ಷಣ ಬರೆದಿದ್ದಾರೆ. ಅಂದರೆ ಸಂಸ್ಕೃತ ಪರಂಪರೆ ಯಾವತ್ತೂ ಯಾವುದೋ ಒಂದು ಮಡಿಮಡಿ ಪರಂಪರೆ ಅಂತ ಮಿಕ್ಕಿದ್ದನ್ನು ಮೂದಲಿಸಿ ದೂರ ಮಾಡಿದ್ದು ಅಂತ ಲೋಕದಲ್ಲಿ ಸಾಮಾನ್ಯವಾಗಿ ಸಂಸ್ಕೃತ ದ್ವೇಷಿಗಳು ಅಜ್ಞಾನ ಅಹಂಕಾರ ಎರಡರಿಂದಲೂ ಮಾಡ್ತಾರೆ, ಅದು ವಸ್ತುಸ್ಥಿತಿ ಅಲ್ಲ ಅಂತ. ಇನ್ನು ಪ್ರಹಸನ ಅಂದರೆ ಹೆಸರೇ ಹೇಳುವಂತೆ ಪ್ರಕೃಷ್ಟತೆ ಹಸನಂ ಯತ್ರ, ವಿಶೇಷವಾದ ನಗು ಎಲ್ಲಿ ಬರುತ್ತೋ ಅಂಥದ್ದು ಪ್ರಹಸನ ಅಂತ. ಈ ಪ್ರಹಸನ ಎರಡು ರೀತಿಯಾದದ್ದು, ಶುದ್ಧ ಮತ್ತು ಸಂಕೀರ್ಣ ಅಂತ. ಶುದ್ಧ ಅಂದರೆ ಡೀಸೆಂಟ್ ಆಗಿರತಕ್ಕಂಥ ಪ್ರಹಸನ, ಸಂಕೀರ್ಣ ಅಂತಂದರೆ ಯಾವ ರೀತಿಯಾದಂಥ ಜೋಕ್ಸು ಬರಬಹುದು, ಅಂದರೆ ಅನಿಯತವಾದದ್ದು, ಸೆನ್ಸಾರ್ ಎಷ್ಟು ಮಾಡಿದ್ರೂ ಸಾಲದು, ಆ ರೀತಿಯಾಗಿರ್ತಕ್ಕಂಥದ್ದು ಹಾಗೂ ಉಂಟು. ಅಂದರೆ ಸಂಸ್ಕೃತದವರಿಗೆ ಮಡಿಯಿಲ್ಲ ಅನ್ನೋದಕ್ಕೆ ಅದೊಂದು ಮತ್ತೆ ಲಕ್ಷಣ ತೋರಿಸ್ತೀನಿ. ಈ ಶುದ್ಧ ಪ್ರಹಸನದಲ್ಲಿ ಯಾರು ಪತ್ರಗಳಾಗಿ ಬರ್ತಾ ಇರ್ತಾರೆ, ಆದರೆ ಸಂಕೀರ್ಣ ಪ್ರಹಸನದಲ್ಲಿ ನಾವು ಸಮಾಜಕ್ಕೆ ಯಾರು ಒಳಿತಲ್ಲ ಅಂತ ಭಾವಿಸ್ತೀವೋ ಅವರೆಲ್ಲ ಬರ್ತಾರೆ. ಅಂದರೆ ವೇಶ್ಯರು, ಮತ್ತರ್ಗ ಕುಂಟಲಗಿತ್ತಿಯರು, ಹಾರ್ಲೆಟ್ಸ್ ಅಂತ ಏನು ಇಂಗ್ಲಿಷ್ನಲ್ಲಿ ಕರೀತಾರೆ ಅವರು, ಮತ್ತೆ ಧೂರ್ತ ಸನ್ಯಾಸಿಗಳು, ಆಮೇಲಿಂದ ಲೋಕ ವಂಚಕರಾದಂಥ ರಾಜಕೀಯದವರು, ಆಮೇಲಿಂದ ವೈದ್ಯಕೀಯ ಚಿಕಿತ್ಸೆ ಮಾಡ್ತೀವಿ ಅಂತ ಹೋಗಿ ಸ್ಮಶಾನಕ್ಕೆ ಕಳಿಸ್ತಕ್ಕಂಥ ಡಾಕ್ಟರ್ಸು, ಹೀಗೆ ಈ ಥರದವರು ತರತರಾವರಿಯಾದಂಥ ಜನಗಳೆಲ್ಲರೂ ಬರ್ತಾರೆ. ಅಂದರೆ ಹಸಿ ಹಸಿ ಸಮಾಜದ ಓರೆ ಕೋರೆಗಳನ್ನೆಲ್ಲ ಅಲ್ಲಿ ಭೂತಗನ್ನಡಿ ಹಾಕಿ ತೋರಿಸ್ತಕ್ಕಂಥದ್ದಾಗುತ್ತೆ. ಈ ಶುದ್ಧದಲ್ಲಿ ಸಾಮಾನ್ಯ ಹಾಗೆಲ್ಲ ಯಾರು ಬರ್ಬೋದು? ಮುಖ್ಯವಾಗಿ ಏನಂದರೆ ಶುದ್ಧದಲ್ಲಿ ಭಾಷೆಯಲ್ಲಿ ಅಶ್ಲೀಲತೆ ಇರೋದಿಲ್ಲ. ಇಲ್ಲಿ ಪ್ರಹಸನದ ಸಂಕೀರ್ಣ ವರ್ಗದಲ್ಲಿ ಭಾಷೆಯಲ್ಲಿ ಅಶ್ಲೀಲತೆ ಇರುತ್ತೆ. ಅದನ್ನ ಸಾರ್ವಜನಿಕವಾಗಿ ಮರ್ಯಾದಸ್ಥರು ಮಾತಾಡೋದೇ ಕಷ್ಟ, ಭಾಷಣ ಮಾಡುವುದು ಮತ್ತೂ ಕಷ್ಟ. ಆದರೆ ಕುಟ್ಟುಗುಟ್ಟಾಗಿ ಮನೆಯಲ್ಲಿ ಯಥೇಷ್ಟವಾಗಿ ಅದನ್ನೇ ಜನ ಓದೋದು. ಬೀಚಿಯವರ ಜೋಕ್ ಇದೆಯಲ್ಲ, ಎಂಥದ್ದು ಸ್ವಾಮಿ, ಅದೆಷ್ಟು ಅಶ್ಲೀಲ, ಅದೆಷ್ಟು ಅಶ್ಲೀಲ ಅಂತ ಪುಸ್ತಕ ಮನೆಯಲ್ಲಿ ಹೆಣ್ಣು ಮಕ್ಕಳು ನೋಡಿದ್ರೆ ಗತಿ ಏನು ಅಂತ ಅದಕ್ಕೆ ರಟ್ಟು ಹಾಕಿಬಿಟ್ಟು ಕಠೋಪನಿಷತ್ತು ಅಂತ ಬರೆದಿಟ್ಟೆ ಅಂತ ಹೇಳಿ ಒಂದು ಸ್ವಲ್ಪ ಆದ್ಮೇಲೆ ಅಂದಾಗೆ ಆ ಥರದ್ದೇ ಪುಸ್ತಕ ಇದೆಯಾ, ಅವನೇ ಬರೆದಿದ್ದು, ಅಂಥದ್ದೇ ಆಗಬೇಕು, ಇನ್ನು ಸಿಗುತ್ತಾ ಅಂತ ಕೇಳಿದ್ದು ಅಂತ ಈ ರೀತಿ ಆಗುತ್ತೆ. ಮತ್ತೆ ಇಂಥದ್ದನ್ನ ನಾವು ನಮ್ಮ ಪರಿಚಿತರಲ್ಲದೇ ಇರತಕ್ಕಂಥ ಗುಂಪಿನಲ್ಲಿ ನೋಡಬಲ್ಲವೋ ಕೇಳಬಲ್ಲವೋ? ಪರಿಚಿತರಿರುವಾಗ ಬಹಳ ಕಷ್ಟ ಆಗುತ್ತೆ. ಹಾಗಿರ್ತಕ್ಕಂಥದ್ದು ಸಂಕೀರ್ಣ ವರ್ಗ. ಅಂದರೆ ಗುಂಪಿನಲ್ಲಿ ನಾವು ನೋಡಬಲ್ಲವೋ, ಆ ಗುಂಪು ಯಾರು ಅಂತ ನಮಗೆ ಗೊತ್ತಾಗಬಾರ್ದು, ನಾವು ಯಾರು ಅಂತ ಆ ಗುಂಪಿಗೆ ಗೊತ್ತಾಗಬಾರ್ದು, ಆ ಥರ ಇದ್ದಾಗ ನಾವು ನೋಡಬಲ್ಲವೋ ಅಷ್ಟೇನೆ. ಈ ರೀತಿಯಾದದ್ದು ಅಂಥದ್ದಕ್ಕೂ ಕೂಡ ಸಂಸ್ಕೃತದ ಕಾವ್ಯ ಪರಂಪರೆ ಅವಕಾಶ ಮಾಡಿಕೊಟ್ಟಿದೆ. ನಿಜ ಹೇಳಬೇಕು ಅಂದರೆ ಸಂಸ್ಕೃತ ಕಾವ್ಯ ಪರಂಪರೆಯಷ್ಟು ಸೆಕ್ಯುಲರ್, ಒಳ್ಳೆಯ ಅರ್ಥದಲ್ಲಿ ಇನ್ಯಾವುದೂ ಇಲ್ಲ. ಪ್ರಹಸನದ ಶುದ್ಧ ವರ್ಗಕ್ಕೆ ಸೇರತಕ್ಕಂಥದ್ದು ಭಗವದಜ್ಜುಕೀಯಂ, ಅದನ್ನು ಭಗವದಜ್ಜುಕಂ ಅಂತಲೂ ಹೇಳ್ತಾರೆ. ಅಜ್ಜುಕ ಅಂತಂದರೆ ವೇಶ್ಯ, ಅಂದರೆ ವೇಶ್ಯ ಅಂದರೆ ಈ ಕಾಲದಲ್ಲಿ ತುಂಬ ಕೀಳಾದ ರೀತಿಯ ಅರ್ಥ ಉಂಟು. ಹಿಂದೆ ಅವರು ಸಮಾಜದ ಒಂದು ವಿಶಿಷ್ಟವಾದ ಅಂಗವಾಗಿದ್ದರು, ಒಂದು ಗೌರವಯುತವಾದ ಸ್ಥಾನ ಇತ್ತು. ದೇವದಾಸಿಯರು, ರಾಜದಾಸಿಯರು, ವಾರಾಂಗನೆಯರು, ಗಣಿಕೆಯರು ಅಂತೆಲ್ಲ ಅವರಿಗೆ ಬೇರೆ ಬೇರೆ ಸ್ತರಗಳಿತ್ತು, ಬೇರೆ ಬೇರೆ ಡಿಗ್ರೀಸ್ ಎಲ್ಲ ಇತ್ತು. ರೂಪಾಜೀವಿ ಅಂತಕ್ಕಂಥವ್ರು ಮಾತ್ರ ತುಂಬಾ ಕಳಪೆ ಕೆಳವರ್ಗದವರು, ಅಂದರೆ ರೂಪವನ್ನೇ ಮಾರಿಕೊಂಡು ಬದುಕತಕ್ಕಂಥವ್ರು. ಆ ಗಣಿಕೆಯರು ಹಾಗಲ್ಲ, ಗಣ್ಯತೆಯನ್ನ ರೆಕಗ್ನಿಷನ್ ರೆಪ್ಯುಟೇಷನ್ ಪಡೆದವರು. ಅವರು ಮೈಮಾರಿಕೊಳ್ಳದೆ ಸಂಗೀತ, ನೃತ್ಯ ಮೊದಲಾದ ಅನೇಕ ಕಲೆಗಳನ್ನು ಕಲಿತು ಒಂದು ಸಮಾಜದ ಸುಸಂಸ್ಕೃತ ವ್ಯಕ್ತಿಗಳ ರೀತಿ ನೀತಿಗಳಿಗೆ ಆದರ್ಶದಂತೆ ಇರ್ತಾ ಇದ್ರು. ಮತ್ತು ರಾಜಕೀಯದಲ್ಲಿ ಎಲ್ಲ ಅವರು ಪಾತ್ರವಹಿಸಿ ದೇಶದ ತೊಂದರೆ ಕಷ್ಟ ಎಲ್ಲ ಬಂದಾಗ ರಾಯಭಾರಿಗಳಾಗಿ ಹೋಗಿ ಪರಿಹಾರ ಮಾಡುವಂಥದ್ದು ಅದೆಲ್ಲ ಇರ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಇರಲಿ, ಇಲ್ಲಿ
ಅಜ್ಜುಕ ಅಂತ ಬರ್ತಕ್ಕಂಥ ಆ ವರ್ಗ ಸ್ವಲ್ಪ ಮಟ್ಟಿಗೆ ಹಾಗೆ. ಊರಿನ ಒಂದು ಕಲಾತ್ಮಕವಾದ ಮುಖದ ಒಂದು ಪ್ರತಿನಿಧಿಗಳು ಅಂತ ಕೂಡ ಕರೀಬಹುದು. ಭಗವಾನ್ ಅಂದರೆ ಸನ್ಯಾಸಿ, ಜ್ಞಾನಿ, ಯೋಗಿ ಅನ್ನುವಂಥ ಎಲ್ಲ ಅರ್ಥ ಉಂಟು. ಅದು ಎರಡು. ಪರಕಾಯ ಪ್ರವೇಶ ಅನ್ನುವ ಒಂದು ಥೀಮನ್ನು ಇಟ್ಟುಕೊಂಡು ಅದರ ಮೇಲೆ ಈ ವಿನೋದ ಬೆಳೆದಿದೆ. ಸಾಮಾನ್ಯವಾಗಿ ಮಾತಿನಿಂದ ಹಾಸ್ಯ ಬರುವಂಥದ್ದು ಮತ್ತು ಅಪಹಾಸ್ಯಾಸ್ಪದವಾದ ವ್ಯಕ್ತಿಗಳಿಂದ ಹಾಸ್ಯ ಬರುವಂಥದ್ದು ಬಹಳ ಈಸಿ. ಈಗ ರೆಡಿಮೇಡ್ ಆಗಿ ಒಬ್ಬ ಪೆದ್ದನನ್ನ, ಒಬ್ಬ ಕುರೂಪಿಯನ್ನ, ಒಬ್ಬ ಅವಿವೇಕಿಯನ್ನ ಈ ಥರದವ್ರನ್ನ ಇಟ್ಟುಕೊಂಡು ಹಾಸ್ಯ ಬಹಳ ಸುಲಭ ಮಾಡೋದು. ಒಬ್ಬ ಕಿವುಡನನ್ನ ಇಟ್ಟುಕೊಂಡು ಅವನಿಗೆ ಒಂದು ಮಾತಾಡಿದ್ರೆ ಮತ್ತೊಂದು ಕೇಳಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಹಾಸ್ಯವನ್ನು ಉಂಟು ಮಾಡೋದು ಬಹಳ ಸುಲಭ. ಆದರೆ ಸಿಚುಯೇಷನ್ ಅಂತ ಏನಿದೆಯಲ್ಲ, ಸಂದರ್ಭದಿಂದ ಹಾಸ್ಯ ಬರುವಂಥದ್ದು ಬಹಳ ಕಷ್ಟ. ಅಂಥ ಒಂದು ಸಂದರ್ಭವನ್ನು ಇಲ್ಲಿ ತಂದಿದೆ. ಅಂದರೆ ಒಬ್ಬ ಗಂಭೀರವಾದ ನಿಜವಾದ ಯೋಗಿಯೊಬ್ಬ ಇರ್ತಾನೆ, ಒಳ್ಳೆ ಲಲಿತ ಕಲಾ ಪಾರಂಗತಳಾದಂಥ ವೇಷ್ಯೊಬ್ಬಳಿರ್ತಾಳೆ. ಇಲ್ಲಿ ವಿನೋದಕ್ಕೆ ನಗುವಿಗೆ ಏನೂ ಅವಕಾಶ ಇಲ್ಲ, ಅವರವ್ರ ಕೆಲಸ ಅವರವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಇವಳ ಜಾಗದಲ್ಲಿ ಅವನು, ಅವನ ಜಾಗದಲ್ಲಿ ಇವಳು ಬಂದುಬಿಟ್ಟಾಗ ಏನಾಗುತ್ತೆ? ಅದು ನೋಡಿದಾಗ ತಮಾಷೆ ವಿನೋದ. ಅದು ಪರಕಾಯ ಪ್ರವೇಶದ ಮೂಲಕ ಮಾಡಿದ್ದು. ಅಂದರೆ ಇಲ್ಲಿ ಬಾಡಿ ಅಂಡ್ ಸೌಲ್ ಅಂತೀವಲ್ಲ, ದೇಹ ಮತ್ತು ಮನಸ್ಸುಗಳ ವ್ಯಾಪಾರ ಒಂದು ಸಂತುಲನದಲ್ಲಿರಬೇಕು, ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಹಾಗಿಲ್ಲದೆ ಇದ್ರೆ ಹುಚ್ಚು ಹಾಸ್ಯ, ಹಾಸ್ಯದ ಮೂಲ ಅನೌಚಿತ್ಯದಲ್ಲೇ ಇದೆ. ಅನೌಚಿತ್ಯವೇ ಹಾಸ್ಯಕ್ಕೆ ಮೂಲ, ಇಂಪ್ರಾಪರಿಟಿ. ಅದಿಲ್ಲದೆ ಇದ್ದಾಗ, ಅಂದರೆ ಔಚಿತ್ಯ ಇಲ್ಲದೆ ಇದ್ದಾಗ ಪಕ್ಕಂತ ನಗು ಬರುತ್ತೆ. ಅದನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಹಸನ ಸಾಮಾನ್ಯವಾಗಿ ಒಂದರಿಂದ ಎರಡು ಅಂಕಗಳವರೆಗೆ ಇರುತ್ತವೆ. ಪಂಚಸಂಧಿಗಳು ಅಂತ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಆ ಐದು ಸಂಧಿಗಳು ನಾಟಕ ಪ್ರಕರಣದಲ್ಲಿರುತ್ತವೆ, ಮಿಕ್ಕಂತೆ ಒಂದು ಕೆಲವು ಲೋಪ ಆಗುತ್ತವೆ. ಅಂದರೆ ಇವು ಪರಿಪೂರ್ಣ ಅಲ್ಲ, ಇವುಗಳು ದೊಡ್ಡ ಪಾಠ ಉಪದೇಶಕ್ಕೆ ಬರ್ತಕ್ಕಂಥವಲ್ಲ, ನೋಡಿ ಸಂತೋಷಪಟ್ಟು ಬರೆಯಬೇಕು, ಆ ರೀತಿಯಾದಂಥದ್ದು. ಇದಕ್ಕೊಂದು ವ್ಯಾಖ್ಯಾನ ಇದೆ ಭಗವದಜ್ಜುಕಿಯಂಗೆ. ಆ ಕಾಮೆಂಟ್ರಿಯನ್ನು ಬರೆದಾತ ಬಹಳ ಪ್ರಸಿದ್ಧನಾದಂಥ ಗುರುವಾಯೂರಪ್ಪನ ಮೇಲೆ ಸಾವಿರ ಪದ್ಯಗಳಿಗೂ ಮಿಕ್ಕಂತಹ ಕಾವ್ಯವನ್ನು ಬರೆದ, ಅಂದರೆ ಸ್ತೋತ್ರ ಕಾವ್ಯ ನಾರಾಯಣೀಯಂ ಬರೆದಂಥ ನಾರಾಯಣ ಭಟ್ಟಾತಿರಿಯ ಶಿಷ್ಯನೇ ಇದಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾನೆ. ಅವನು ಇದರೊಳಗೆ ವೇದಾಂತವೂ ಇದೆ ಅಂತ ತೋರಿಸ್ತಾನೆ. ಸ್ವಲ್ಪ ಎಫರ್ಟೆಡ್, ಕಷ್ಟಪಟ್ಟು ಮಾಡಿದ್ದು. ಇರಲಿ, ನಾಟಕ ಆರಂಭವಾಗುತ್ತೆ. ಆ ನಾಟಕ ಸೂತ್ರಧಾರನ ವಂದನೆಯಿಂದ ಎಂದಿನಂತೆ ಮೊದಲಾಗುತ್ತೆ. ತ್ವಂಪಾತು ಲಕ್ಷಣಾಢ್ಯ ಸುರವರ ಮುಕುಟೇಂದ್ರ ಚಾರು ಮಣಿಘೃಷ್ಟ ರಾವಣ ನಮಿತಾಂಗುಷ್ಟೋ ರುದ್ರಸ್ಯ ಸದಾರ್ಚಿತ ಪಾದ ಅಂತ. ರಾವಣಾಸುರನ ಕಿರೀಟ ಕಾಂತಿ ನೀರಾಜನದಿಂದ ನೀರಾಜಿತವಾದಂತಹ ಆ ಮಹಾದೇವನ ಪಾದ ಪದ್ಮಗಳ ತುದಿ ನಮಗೆ ಅನುಗ್ರಹವನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ ಅಂತ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ನಿನ್ನೆಯೂ ಅದನ್ನು ಪ್ರಸ್ತಾವಿಸಿದ್ದೆ, ಸಂಸ್ಕೃತ ನಾಟಕಗಳ ನಾಂದಿ ಪದ್ಯದಲ್ಲಿ ಶಿವನ ಸ್ತುತಿ ಅತಿಶಯವಾಗಿರುತ್ತೆ ಅಂತ. ಇಲ್ಲಿಯೂ ಅದು ತಾನೇ ತಾನಾಗಿ ಬಂದಿದೆ. ಸೂತ್ರಧಾರ ಬಂದು ವಿದೂಷಕನ ಜೊತೆ ಮಾತಾಡ್ತಾನೆ. ಸಾಮಾನ್ಯ ಸೂತ್ರಧಾರ ನಟಿಯ ಜೊತೆಗೋ ಅಥವಾ ಅವನ ಸಹಚಾರಿ ಒಬ್ಬ ಇರ್ತಾನೆ ಪಾರಿಪಾರ್ಶ್ವಕ ಅಂತ, ಅವನ ಜೊತೆ ಮಾತಾಡಿ ನೇರವಾಗಿ ನಾಟಕಕ್ಕೆ ಬರ್ತಾನೆ. ಇಲ್ಲಿ ವಿದೂಷಕ ಇದ್ದಾನೆ, ಹಾಸ್ಯದ ನಾಟಕವಾದ್ದರಿಂದ ಹಾಸ್ಯಕ್ಕೆ ಒತ್ತು ಕೊಡೋ ರೀತಿಯಲ್ಲಿ ಒಬ್ಬ ವಿದೂಷಕ ಬಂದು ಮಾತನಾಡಿ ಈ ಹೊತ್ತಿನ ನಾಟಕ ಎಂಥದ್ದು ಅನ್ನೋದನ್ನು ಹೇಳ್ತಾನೆ. ಪರಿವ್ರಾಜಕ, ಪರಿವ್ರಾಟ್ ಅಂದರೆ ಎಲ್ಲ ಕಡೆ ಓಡಾಡ್ತಾನೆ. ಸನ್ಯಾಸಿಗಳು ಒಂದು ಕಡೆ ನೆಲೆ ನಿಲ್ಲಬಾರದು ಅಂತ, ಒಂದು ಕಡೆ ನೆಲೆ ನಿಂತರೆ ಅವರಿಗೆ ಮೋಹ ಬರುತ್ತೆ. ಅಶ್ವಸ್ತನಿಕರಾಗಿ ನಾಳೆ ಏನು ಅಂತ ಗೊತ್ತಿಲ್ಲದೆ ಗ್ರಾಮೈಕ ರಾತ್ರಶ್ಚರೇತ್, ಒಂದೊಂದು ಊರಲ್ಲಿ ಒಂದೊಂದು ರಾತ್ರಿ ಮಾತ್ರ ಇರಬೇಕು, ಸ್ಥಳವ್ಯಾಮೋಹ ಬರಬಾರದು ಅಂತ. ಹಾಗೆ ಅವರು ಲೋಹದ ಪಾತ್ರೆಗಳನ್ನು ಇಟ್ಟುಕೊಳ್ಳಬಾರದು, ಯಾಕೆಂದ್ರೆ ಅದು ಪರ್ಮನೆಂಟ್ ಆಗಿಬಿಡುತ್ತೆ. ಪರ್ಮನೆನ್ಸ್ ಅಂತ ಯಾವ್ದಿರುತ್ತೆ ಅದ್ರ ಮೇಲೆ ಮೋಹ ಬರುತ್ತೆ. ಒಡೆಯುವಂತ ಮಡಕೆ ಇಟ್ಕೊಂಡ್ರೆ ಒಡೆದ್ರೆ ದುಃಖ ಆಗೋಲ್ಲ, ಒಡೆಯೋಕೆ ಇರೋದು ಮಡಕೆ ಅಂತ ಬೇಜಾರಾಗೋದಿಲ್ಲ ಅಂತ. ಆ ಥರದ ಪರಿವ್ರಾಜಕ. ಅವನಿಗೊಬ್ಬ ಶಿಷ್ಯ ಶಾಂಡಿಲ್ಯ. ಆ ಶಾಂಡಿಲ್ಯ ಪರಿವ್ರಾಜಕನಿಗೆ ತಕ್ಕ ಶಿಷ್ಯ ಅಲ್ಲ. ಪರಿವ್ರಾಜಕ ಏನೋ ಗುರು, ತುಂಬಾ ದೊಡ್ಡ ಜ್ಞಾನಿ, ವೇದಾಂತ ಚೆನ್ನಾಗಿ ಬಲ್ಲಂಥವನು, ಸಾಂಖ್ಯ ಬೌದ್ಧ ಇವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನು, ಅವನು ಯೋಗ ಸಿದ್ಧಿಯನ್ನೆಲ್ಲ ಪಡೆದಂಥವನು. ಪಾತಂಜಲ ಯೋಗ ಸೂತ್ರಗಳಲ್ಲಿ ಮಹಾಸಿದ್ಧಿಗಳು ಅಂತ ಹೇಳ್ತಾರೆ, ಅದರೊಳಗೆ ಒಂದು ಪರಕಾಯ ಪ್ರವೇಶ, ಅದೆಲ್ಲ ಅವನಿಗೆ ವಶವಾಗಿದೆ. ಆದರೆ ಅವನು ಯಾವುದನ್ನು ಮಿಸ್ಯೂಸ್ ಮಾಡೋದಿಲ್ಲ, ಇಸ್ ಎ ವೆರಿ ಸೀರಿಯಸ್ ಕ್ಯಾರೆಕ್ಟರ್. ಅವನು ಈ ಶಾಂಡಿಲ್ಯ ಅನ್ನೋ ಶಿಷ್ಯನನ್ನು ಪಾಪ ಉದ್ಧಾರ ಮಾಡಬೇಕು ಅಂತ ಪಾಠ ಹೇಳ್ತೀನಿ ಅಂತ. ಅವನಾದರೂ ಬಂದಿರುವಂಥದ್ದು ಏನಂತಂದ್ರೆ, ಭೋ ಪ್ರಥಮಮೇವ ಅಹಂ ಕರಟಕ ಶೇಷ ಸಮೃದ್ಧೆ ನಿರಕ್ಷರ ಪ್ರಕ್ಷಿಪ್ತ ಜಿಹ್ವೆ ಕಂಠಪ್ರಸಕ್ತ ಯಜ್ಞೋಪವೀತೆ ಬ್ರಾಹ್ಮಣ್ಯ ಮಾತ್ರ ಪರಿತುಷ್ಟೆ ಕುಲೆ ಪ್ರಸೂತ. ಇವನು ಯಾವ ತರದ ಕುಲದಲ್ಲಿ ಹುಟ್ಟಿದ್ದ ಅಂತಂದ್ರೆ, ಚಿಪ್ಪು ಬಿಟ್ಟು ಮತ್ತಿನ್ನೇನು ಇಲ್ಲ ಮನೆಯಲ್ಲಿ.
ನಾಲಿಗೆನಲ್ಲಿ ನಿರಕ್ಷರ ಬಿಟ್ಟು ಇನ್ನೇನೂ ಇಲ್ಲ. ಬ್ರಾಹ್ಮಣ ಏನು ಅಂದ್ರೆ ಕೊರಳಿಗೆ ಯಜ್ಞೋಪವೀತ ಇದೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬ್ರಾಹ್ಮಣ ಬ್ರಾಹ್ಮಣ್ಯದ ಏನೂ ಇಲ್ಲ. ಆ ಥರದ ಒಂದು ಮನೆಯಲ್ಲಿ ಹುಟ್ಟಿದ್ದು. ತಥೋ ದ್ವಿತೀಯ ಅಸ್ಮಾಕಂ ಗೇಹೆ ಅಶನನಾಶೇನ ಬುಭುಕ್ಷಿತ ಪ್ರಾತರಶನ ಲೋಭೇನ ಶಾಕ್ಯಶ್ರಮಣಕಂ ಪ್ರವ್ರಜಿತೋಸ್ಮಿ. ಹೊಟ್ಟೆಗೇನೂ ಇಲ್ಲ, ಮನೆಯಲ್ಲಿ ಒಂದೊತ್ತು ಬಿಟ್ಟು ಇನ್ನೊಂದಕ್ಕೆ ಗತಿ ಇಲ್ಲ. ಅದಕ್ಕೋಸ್ಕರ ಬೌದ್ಧ ಭಿಕ್ಷು ಆದರೆ ವಿಹಾರಗಳಲ್ಲಿ, ಬೌದ್ಧ ವಿಹಾರಗಳಲ್ಲಿ ಬೇಕಾದಷ್ಟು ಊಟ ಹಾಕ್ತಾರೆ ಅಂತ ಅಲ್ಲಿಗೆ ಹೋಗ್ಬಿಟ್ಟಿದ್ದು ಅಂತ. ಹೊಟ್ಟೆಪಾಡಗೋಸ್ಕರ ಸನ್ಯಾಸಿಯಾಗಿದ್ದು. ನನಗೆ ಜ್ಞಾಪಕ ಬರುತ್ತೆ, ನನ್ನ ಪರಿಚಿತರೊಬ್ಬರು ಅವರ ಬಾಲ್ಯದ ಬಡತನ ಹೇಳ್ತಾ ಇದ್ರು. ಇಷ್ಟು ಬಡತನ ಅಂತಂದ್ರೆ ಪಾಪ ಅವರ ತಮ್ಮನಿಗೆ ಒಮ್ಮೆ ಜ್ವರ ಬಂದಾಗ ಗಂಜಿಗೆ ಅಂತ ಅವ್ರ ತಾಯಿ ಗಂಜಿ ಕಾಯಿಸಿ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಸಕ್ಕರೆ ಹಾಕಿ ರವೆ ಗಂಜಿ ಮಾಡ್ತಾ ಇದ್ರೆ ದೊಡ್ಡದಾಗಿ ಅಳಕ್ ಶುರು ಮಾಡ್ಬಿಟ್ಟಂತೆ ತಮ್ಮ. ಯಾಕೆ ಅಳ್ತಿದ್ದೆ ಅಂದ್ರೆ ಅಷ್ಟೇನ ಗಂಜಿ ಮಾಡೋದು, ಇನ್ನು ಜಾಸ್ತಿ ಮಾಡು, ಪಾಯಸ ಅಂತ ನಮಗೆ ಕೊಡಲ್ಲ, ಗಂಜಿ ಆದರೂ ಜಾಸ್ತಿ ಕೊಡು ಅಂತ. ಪಾಪ ಬಡತನ ಆ ರೀತಿಯಾಗಿ ಮಾಡಿಸುತ್ತೆ. ಹಾಗಾಗಿ ಹೊಟ್ಟೆ ಪಾಡಗೋಸ್ಕರ ಏನಾದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಕೊಡೋ ದೇವರು ಯಾರಾದ್ರೆ ಏನು ಅಂತ ಅವನು ಬೌದ್ಧನಾಗೋದಕ್ಕೆ ಹೋಗಿದ್ದ. ಆಮೇಲೆ ತತಸ್ತಸ್ಮಿನ್ ದಾಸ್ಯಾಹ ಪುತ್ರಾಣಾಂ ಏಕಕಾಲ ಭಕ್ತತ್ವೇನ ಬುಭುಕ್ಷಿತಸ್ತಮಪಿ ವಿಸೃಜ್ಯ ಚೀವರಂ ಚಿತ್ವಾ ಪಾತ್ರಂ ಪ್ರತೋಲ್ಯ ಛತ್ರಮಾತ್ರಂ ಗೃಹೀತ್ವಾ ನಿರ್ಗತೋಸ್ಮಿ. ತತಃ ತೃತೀಯಮಸ್ಯ ದುಷ್ಟಾಚಾರ್ಯಸ್ಯ ಭಾಂಡಭಾರ ಗರ್ದಭಃ ಸಮೃದ್ಧಃ. ಆಮೇಲೆ ಅಲ್ಲಿ ಬೌದ್ಧರಲ್ಲಿ ಕೂಡ ಒಂದೇ ಹೊತ್ತಿನ ಊಟ, ಮಧ್ಯಾಹ್ನದೊತ್ತು ಅಂದರೆ ಸೂರ್ಯ ನಡುನೆತ್ತಿಯಿಂದ ಈಚೆ ಕಡೆಗೆ ಬರಬೇಕು, ಆಮೇಲೆ ಪಿಂಡಪಾತ ಕಾಲ ಅಂತ ಕರೀತಾರೆ, ಆಗ ಭಿಕ್ಷಾಪಾತ್ರೆ ತಗೊಂಡು ಹೋಗ್ಬಿಟ್ಟು ಭಿಕ್ಷೆ ಎತ್ತಿ ಬರಬೇಕು. ಹೀಗಾಗಿ ಇಲ್ಲಿ ಬಂದರೂ ಒಂದೇ ಹೊತ್ತು ಊಟ, ಅದಕ್ಕೋಸ್ಕರವಾಗ ಭಿಕ್ಷಾಪಾತ್ರೆನ ಎತ್ತಿ ಒಗಾಯಿಸಿಬಿಟ್ಟಿದ್ದನುವೆ ಅವನು ಮತ್ತೆ ಬರ್ತಾನೆ. ಆ ಒಂದು ಶಾಟಿ ಇರುತ್ತಲ್ಲ, ಕಾವಿ ಶಾಟಿ, ಅದನ್ನು ಅವರು ಕೊಟ್ಟುಬಿಟ್ಟಿದ್ನುವೆ. ಮತ್ತೆ ಬಿಳಿ ಬಟ್ಟೆ ಉಟ್ಕೊಂಡು ಜನಿವಾರ ತಗಲು ಹಾಕ್ಕೊಂಡು ಈ ಗುರುವಿನ ಹತ್ರ ಬಂದೆ, ಇವನಿಗೆ ನಾನು ಕತ್ತೆ ಆಗಿಬಿಟ್ಟಿದ್ದೀನಿ ಅಂತ. ಭಾಂಡಭಾರ ಗರ್ಧಭ ಸಮೃತ ಅಂತ, ಇವನ ಗ್ರಂಥಗಳನ್ನ, ಇವನ ಕಾವಿ ಶಾಟಿನ ಇದನ್ನೆಲ್ಲ ಹೊರೋದಕ್ಕೆ ನಾನೊಬ್ಬ ಕತ್ತೆ ಆಗ್ಬಿಟ್ಟೆ, ಏನು ಮಾಡೋದು, ಕುತಃ ಕುತಃ ಖಲು ಗತೋ ಭಗವಾನ್. ಆಹ್, ಏಷ ದುಷ್ಟಲಿಂಗಿ ಪ್ರಾತರಶನ ಲೋಭೇನ ಏಕಾಕಿ ಭಿಕ್ಷಾಂ ಆಹಿಂಡಿತು ಪೂರ್ವಂ ಗತಃ ಇತಿ ತರ್ಕಯಾಮಿ. ಈ ಪಾಪಿ ತಲೆ ಬೋಳಿಸ್ಕೊಂಡ್ರು ಇನ್ನು ವಿವೇಕ ಬಂದಿಲ್ಲ, ಬೆಳಗ್ಗೆನೆ ಭಿಕ್ಷೆ ಎತ್ತಕ್ಕೆ ಹೋಗಿದ್ದಾನೆ ಅನಿಸುತ್ತೆ, ಕಾಣಿಸ್ತಾ ಇಲ್ಲ ಗುರು ಅಂತ ಬೈಕೊಂಡು ಬರ್ತಾನೆ. ಆದರೆ ಗುರು ಪಾಪ ಆ ಥರದ್ದು ಎಲ್ಲ ಏನು ಇಷ್ಟಗಳನ್ನೇನು ಇಟ್ಕೊಂಡಿರೋದಿಲ್ಲ. ಆದರೆ ಶಿಷ್ಯನ ಸ್ವಭಾವ ಏನು ಅಂತ ಅವನ ಪ್ರವೇಶದಲ್ಲಿ ಏನೇ ತೋರ್ಪಡಿಸ್ಕೊಡ್ತಾರೆ. ಆಮೇಲೆ ಶಿಷ್ಯ ಕಾಣಿಸಲಿಲ್ಲ ಅಂತ ಗುರು ಶಾಂಡಿಲ್ಯ ಶಾಂಡಿಲ್ಯ ಅಂತ ಕರೀತಾನೆ. ಏನು ಏನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಭಗವನ್ ಅಸ್ಮಿನ್ ಜೀವಲೋಕೆ ನಿತ್ಯೋತ್ಸವ ವಿಶೇಷ ಸುಖ ಪ್ರಧಾನೆ ಕೇನ ವಿಧಿನ ಭಿಕ್ಷಾ ಮಾಹಿಂಡತೆ ಭಗವಾನ್. ಈ ಲೋಕದಲ್ಲಿ ತುಂಬಾ ಸಂತೋಷ ಕೊಡೋದು ಹೊಟ್ಟೆನೆ, ಆ ಹೊಟ್ಟೆಗೆ ಹಾಕೋದಿಕ್ಕೆ ನೀವು ಯಾವ ತಂತ್ರ ಇಟ್ಕೊಂಡಿದ್ದೀರಾ ಹೇಳಿ, ಅದನ್ನು ನನಗೆ ಉಪದೇಶ ಮಾಡಿ ಗುರುಗಳೇ ಅಂತ ಕೇಳ್ತಾನೆ. ಛೇ ಛೇ ಛೇ, ಅದೆಲ್ಲ ಅಲ್ಲ, ಅಮಾನ ಕಾಮ ಸಹಿತ ಯದರ್ಶನ ಕೃಶಾ ಜನಾದ್ಭೈಕ್ಷ್ಯಂ ಜನಾದ್ಭೈಕ್ಷ್ಯ ಕೃತಾತ್ಮ ಧಾರಣ ಚರಾಮಿ ದೋಷ ವ್ಯಸನೋತ್ತರಂ ಜಗತ್ ಹೃದಂ ಬಹುಗ್ರಾಹ ಮಿವ ಅಪ್ರಮಾದವಾನ್. ಅಯ್ಯಯ್ಯೋ, ಇದೆಲ್ಲ ಅಲ್ಲ, ನನಗೆ ಯಾವ ಬೈಕೇನೂ ಇಲ್ಲ, ಯಾವ ಕೋಪನೂ ಇಲ್ಲ, ರಾಗದ್ವೇಷ ಇಲ್ಲ, ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ ಮಾಡ್ತೀನಿ, ಇನ್ನೇನು ಅಲ್ಲ. ಈ ದೋಷಮಯವಾದಂಥ ಜಗತ್ತಲ್ಲೆಲ್ಲ ಪಾಪ ಇದೆ, ನಾನು ಈ ಜಗತ್ತನ್ನು ಉಪಾಯವಾಗಿ ದಾಟ್ತಾ ಇದ್ದೀನಿ. ಹೇಗೆ ಅಂದರೆ ಮೊಸಳೆಗಳು ತುಂಬಿರುವ ನದಿಯನ್ನ ಉಪಾಯವಾಗಿ ದಾಟೋ ಹಾಗೆ ನಾನು ಮಿತಾಹಾರದಿಂದ ತಪಸ್ಸಿನಿಂದ ಧ್ಯಾನದಿಂದ ದಾಟ್ತಾ ಇದ್ದೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಅವನು ಬಹಳ ಶಿಷ್ಯನಿಗೆ ಸಂಕಟ ಆಗ್ಬಿಡುತ್ತೆ. ನ ಮಾಮಕೋಸ್ತಿನ ಭ್ರಾತೃಕೋವ ಪಿತಾ ಕುತೋ ಮೇ ಭಗವತ್ ಪ್ರಸಾದ ಏಕೋಹಂ ಅನ್ನ ಹತತ್ವೇನ ಎಷ್ಟಿಂ ಪ್ರವಿಷ್ಟೋ ನಕಲು ಧರ್ಮಲೋಭ. ನನಗಪ್ಪ ಇಲ್ಲ, ಅಮ್ಮ ಇಲ್ಲ, ಯಾವುದೂ ಇಲ್ಲ ಜಗತ್ತಲ್ಲಿ, ಯಾರನ್ನೂ ನಾನು ಉದ್ಧಾರ ಮಾಡಬೇಕಾಗಿಲ್ಲ, ನನ್ನ ಹೊಟ್ಟೆನ ಮಾತ್ರ ಉದ್ಧಾರ ಮಾಡ್ಕೊಳ್ಬೇಕು. ನಾನು ಹೊಟ್ಟೆ ಪಾಡೋದು ನಿಮ್ಮ ಹತ್ರ ಬಂದು ಸೇರ್ಕೊಂಡ್ರೆ ನೀವು ಅದನ್ನ ಬಿಟ್ಟು ಇನ್ನೆಲ್ಲ ಮಾಡು ಅಂತಂತೀರಲ್ಲ, ಅದು ಹೇಗೆ ಅಂತ ಹೇಳ್ತಾರೆ. ಶಾಂಡಿಲ್ಯ ಕಿಮೇತತ್, ಇದೇನಪ್ಪ ಹೀಗೆಲ್ಲ ಮಾತಾಡ್ತಿದೆಯಲ್ಲ ಅಂತ. ಏನು ಮಾಡೋದು, ಹೊಟ್ಟೆ ಏರದೇ ಇದ್ರೆ ಯಾವ ಜ್ಞಾನವೂ ಬರೋದಿಲ್ಲ, ಆಹಾರ ಬೆಳೆದೇ ಇದ್ರೆ ಜಗತ್ತಿನಲ್ಲಿ ಏನೂ ಆಗೋದಿಲ್ಲ ಅಂತ. ಇಲ್ಲ ಇಲ್ಲ, ಹಾಗೆಲ್ಲ ಅಂದ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವನಂತಾನೆ. ಸುಖೇಶು ದುಃಖೇಶು ಚ ನಿತ್ಯ ತುಲ್ಯತಾಂ ಭಯೇಶು ಹರ್ಷೇಶು ಚ ನಾತಿರಿಕ್ತತಾಂ ಸುಹೃತ್ ಸ್ವಮಿತ್ರೇಷು ಸುಹೃತ್ಸು ಅಮಿತ್ರೇಶು ಚ ಭಾವತುಲ್ಯತಾಂ ವದಂತಿ ತಾಂ ತತ್ವವಿದೋ ಹ್ಯಸಂಗತಾಂ. ನೋಡಪ್ಪ, ಶತ್ರುವಿನಲ್ಲಿ ಮಿತ್ರನಲ್ಲಿ, ಒಳ್ಳೆಯದರಲ್ಲಿ ಕೆಡಕಿನಲ್ಲಿ, ಸುಖದಲ್ಲಿ ದುಃಖದಲ್ಲಿ ಸಮಾನವಾಗಿರಬೇಕು, ಅದನ್ನು ಸಾಧಿಸಬೇಕು ಅಂತ. ಹಾಗಿದ್ರೆ ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತೀರಾ ಅಂತ ಹೇಳ್ತಾರೆ. ಭಗವನ್ ಕಲು ತಾವತ್ ಕಸ್ಮೈ ಕಸ್ಮಾನ್ ಮೇ ಕುಪ್ಯತಿ, ನನ್ನನ್ನು ಕಂಡು ಹಾಗಾಗಿ ಈಗಾಗೆಲ್ಲ ರೇಗ್ತಿರಲ್ಲ ಯಾತಕ್ಕೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನ ಅಧೀಶ ಇತಿ,
ನೀನು ವ್ಯಾಸಂಗ ಮಾಡೋದಿಲ್ಲ, ಓದೋದಿಲ್ಲ, ಅದಕ್ಕೋಸ್ಕರ ನೀನು ಮೂರ್ಖ ಅಂತ. ಆಗ ಅವನು ಹೇಳ್ತಾನೆ, ಯದ್ಯಹಂ ಅಧೀಯೇ ವಾ ನ ಅಧೀಯೇ ಕಿಂ ತವ ಮುಕ್ತಸ್ಯ, ನೀನು ಜೀವನ್ ಮುಕ್ತ, ನಾನು ಓದಿದ್ರೆ ಎಷ್ಟು ಬಿಟ್ಟರೆ ಎಷ್ಟು, ನಿನಗೇನು ನಷ್ಟ ಆಗಬೇಕು ಅಂತ ಕೇಳ್ತಾನೆ. ಹಾಗಲ್ಲಪ್ಪ, ಮಾಮ ಇವಂ ಅಭ್ಯುಪಗತ ಶಿಷ್ಯಾರ್ಥಂ ತಾಡನಂ ಸ್ಮೃತಮಿತಿ ತಸ್ಮಾದ್ ಅಕುಪಿತಶ್ಚಹಂ ಶ್ರೇಯೋರ್ಥಂ ಭವಂತಂ ತಾಡಯಾಮಿ. ನನಗೇನು ಕೋಪ ಇಲ್ಲ, ನನಗೇನು ದ್ವೇಷ ಇಲ್ಲ, ನಾನೆಲ್ಲ ಪಡ್ಕೊಂಡವನು, ಅರೆ ನೀನು ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ಕೋಪ ಇಲ್ಲದೆ ಇದ್ರು ನಿನ್ನ ಹೊಡಿತೀನಿ ಅಂತ ದೊಣ್ಣೆ ತಗೊಂಡು ಹೊಡಿತಾನೆ. ಆಗ ಇದು ಎಂಥದ್ದು, ಬಹಳ ವಿಚಿತ್ರ, ಆಶ್ಚರ್ಯಂ ಆಶ್ಚರ್ಯಂ, ಅಕುಪಿತೋ ನಾಮ ಮಾಂ ತಾಡಯತಿ ಚಿದ್ದಿತಾಂ ಏಷಾ ಕಥಾ ಅತಿಕ್ರಾಮತಿ ಭಿಕ್ಷಾವೇಲ. ಅಲ್ಲ, ಕೋಪ ಇಲ್ಲದೇನೆ ಇಷ್ಟು ಹೊಡಿತಾನೆ, ಇನ್ನು ಕೋಪ ಬಂದ್ರೆ ಇನ್ನೆಷ್ಟು ಹೊಡಿತಾನೋ, ಇನ್ನು ಭಿಕ್ಷೆ ವೇಳೆ ಆಯ್ತು, ಬನ್ನಿ ಹೋಗೋಣ, ದೊಣ್ಣೆ ಪಕ್ಕಕ್ಕಿಡಿ, ಭಿಕ್ಷಾ ಪಾತ್ರೆ ತಗೊಳ್ಳಿ ಅಂತಾನೆ. ಮೂರ್ಖ, ಪ್ರಾತಃ ಕಾಲಸ್ತಾವತ್ ನ ಮಧ್ಯಾಹ್ನ, ಇನ್ನು ಹಗಲು ಮಧ್ಯಾಹ್ನವೂ ಆಗಿಲ್ಲ, ಅಷ್ಟೊಳಗೇನೆ ಭಿಕ್ಷೆ ಅಂತಿಲ್ಲ. ನ್ಯಸ್ತ ಮುಸಲೆ ವ್ಯಂಗಾರೆ ಸರ್ವಭುಕ್ತ ಜನೇ ಕಾಲ ಇತ್ಯುಪದೇಶ. ಮನುಸ್ಮೃತಿಯಲ್ಲಿ ಬರುತ್ತೆ, ಮನೆಯಲ್ಲಿ ಕುಟ್ಟುವ ರುಬ್ಬುವ ಶಬ್ದ ಎಲ್ಲ ನಿಂತು ಹೋಗಿ ಹೊಗೆಯ ಒಂದು ಸೂಚನೆ ಕೂಡ ಚಿಮಣಿಯಲ್ಲಿ ಕಾಣದಂತೆ ಇದ್ದಾಗ ಮನೆಯವರೆಲ್ಲ ಊಟ ಮಾಡಿ ದಾಸದಾಸಿಯರಿಗೂ ಹಾಕಿದ ಮೇಲೆ ಭಿಕ್ಷಾಪಾತ್ರೆ ತಗೊಂಡು ಹೋಗಬೇಕು, ಮೊತ್ತ ಮೊದಲಿಗೆ ಊಟಕ್ಕೆ ಹೋಗೋದಲ್ಲ ಅಂತ. ತಸ್ಮಾತ್ ವಿಶ್ರಮಾರ್ಥಂ ಇದ ಉದ್ಯಾನಂ ಪ್ರವಿಶಾವ, ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಗೋಸ್ಕರ ಈ ಉದ್ಯಾನಕ್ಕೆ ಹೋಗೋಣ ಅಂತ. ಹಾ, ಸಿಕ್ಕಾಕೊಂಡ್ಬಿಟ್ಟೆ. ಪ್ರತಿಜ್ಞಾಹಾನಿ ಕಿಲ ಭವಾನ್, ನೀನು ಪ್ರತಿಜ್ಞೆಗೆ ಅಂದ್ರೆ ನಿನ್ನ ನಿಲುವಿಗೆ ನಿನ್ನ ರಾಂಗ್, ನಿನ್ನ ಸತ್ಯ ನಿನಗೆ ಇಲ್ಲ ಅಂತ. ಯಾಕೆ, ಏನಾಯ್ತು ಅಂತ ಕೇಳ್ತಾನೆ. ಆಗ ನಾನು ಸಮಸುಖ ದುಃಖಕ್ಕಿಲ್ಲ ಭಗವಾನ್, ನಿನಗೆ ಸುಖ ದುಃಖ ಎಲ್ಲ ಒಂದೇ ಅಂದಿಯಲ್ಲ ಅಂತ. ಹೌದು, ಅಥ ಕಿಂ ಸಮಸುಖ ದುಃಖೋ ಮಮಾತ್ಮ ಕರ್ಮಾತ್ಮ ವಿಶ್ರಮಂ ಇಚ್ಛತಿ. ವಿಶ್ರಾಂತಿ ಬೇಕು ಅಂತ ಹೇಳ್ತೀಯಲ್ಲ, ನಿನಗೆ ಸುಖ ದುಃಖ ಎಲ್ಲ ಒಂದೇ ಅಂತ, ಒದ್ದಾಡಿದ್ರು ಅದು ಸಮ ಅಲ್ವಾ ಅಂತ ಶಿಷ್ಯ ಕೇಳ್ತಾನೆ. ಇಲ್ಲ, ನನ್ನ ಆತ್ಮಕ್ಕೆ ಯಾವುದು ಸುಖ ದುಃಖ ಎಲ್ಲ ಒಂದೇ, ಆದರೆ ಕರ್ಮಾತ್ಮ ಆದ ದೇಹಕ್ಕೆ ವಿಶ್ರಾಂತಿ ಬೇಕು ಅಷ್ಟೇ ಅಂತ. ಆಹಾಹಾ, ನಿನ್ನ ಅನುಕೂಲಕ್ಕೆ ತಕ್ಕಂತೆ ಕರ್ಮಾತ್ಮ ಅಂತೀಯ ಪರಮಾತ್ಮ ಅಂತೀಯ, ಜೀವಾತ್ಮ ಅಂತೀಯ ಬ್ರಹ್ಮ ಅಂತೀಯ, ಇವೆಲ್ಲ ನನಗೆ ಒಪ್ಪಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಇಲ್ಲ ಇಲ್ಲ, ಹಾಗಲ್ಲ. ಎಸ್ ಸ್ವಪ್ನೆ ಗಗನ ಮುಪೈತಿ ಸ್ವಂತರಾತ್ಮ ಸೋಪ್ಯಾತ್ಮ ವಿಧಿವಿಹಿತಂ ಪ್ರಯಾತಿ ಯಶ್ಚ ದೇಹೋಯಂ ನರೈತಿ ಸಂಹಿತೋನ್ಯಥಾವ ಕರ್ಮಾತ್ಮ ಶ್ರಮಸುಖ ಭಾಜನಂ ನರಾಣಾಂ. ನೋಡಪ್ಪ, ಈ ಸುಷುಪ್ತಿ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಬ್ರಹ್ಮದಲ್ಲಿಯೇ ಲೀನವಾಗಿರುತ್ತಲ್ಲ, ಅದನ್ನು ಪರಮಾತ್ಮ ಅಂತರಾತ್ಮ ಅಂತ ಕರಿತೀವಿ. ಹಾಗಲ್ಲದೆ ಹೊರಗಡೆ ಎಲ್ಲ ಸುಖ ದುಃಖಗಳಿಗೆ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದನ್ನು ದೇಹಾತ್ಮ ಗೌಣಾತ್ಮ ಕರ್ಮಾತ್ಮ ಅಂತೆಲ್ಲ ಕರಿತೀವಿ ಅಂತ. ನಿನಗೆ ಬೇಕಾಗಿರುವಂಥ ವ್ಯಾಖ್ಯಾನ ಎಲ್ಲ ಇಟ್ಕೊಂಡು ಬಿಟ್ಟಿದೀಯ, ಹಾಗಾಗಿ ನಾನಂತೂ ನಿನ್ನ ಮಾತನ್ನು ಒಪ್ಪೋದಿಕ್ ಸಾಧ್ಯ ಇಲ್ಲ, ನೀನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅವನನ್ನು ದಬಾಯಿಸಿಬಿಡ್ತಾನೆ. ಆಮೇಲೆ ಸರಿ, ಉದ್ಯಾನದೊಳಗೆ ಹೋಗೋಣ ಅಂತಾನೆ, ನೀನೇ ಮುಂದೆ ಹೋಗು ಅಂತ. ಯಾವ್ದಾದ್ರು ಹುಲಿನೋ ಸಿಂಹವೋ ಬಂದ್ಬಿಟ್ರೆ ಮೊದಲು ನೀನು ಬೀಳು ಅದ್ರ ಬಾಯಿಗೆ ಆಹಾರ, ನಾನು ಊಟ ಮಾಡಬೇಕಾಗಿದೆ ಅದಕ್ಕೋಸ್ಕರ ನನ್ನ ಬಾಯಿಗೆ ಆಹಾರ ಬೇಕು, ನೀನು ಯಾವುದಕ್ಕಾದ್ರೂ ಆಹಾರವಾಗು ಅಂತಾನೆ. ಆಯ್ತಪ್ಪ, ನನಗೇನು ಭಯ ಇಲ್ಲ, ಮುಂದೆ ಹೋಗ್ತೀನಿ ಅಂತ. ಈ ಶಿಷ್ಯನಿಗೆ ಎಷ್ಟು ಅಜ್ಞಾನ ಅಂದರೆ ಅಲ್ಲೊಂದು ನವಿಲನ್ನು ನೋಡ್ಬಿಟ್ಟು ವ್ಯಾಘ್ರ ಹುಲಿ ಅಂತ ಹೆದರ್ಕೋತಾನೆ. ಅವನಿಗೆ ನವಿಲಂದರೆ ಏನು ಹುಲಿ ಅಂದರೆ ಏನು ಅಂತಲೂ ಗೊತ್ತಿರೋದಿಲ್ಲ, ಅಷ್ಟು ಗಮಾರ. ಹಾಗಾಗಿ ಅವನು ಅಲ್ಲಿಗೆ ಬರ್ತಾನೆ, ಬಂದಾಗ ಉದ್ಯಾನವನ್ನು ನೋಡಿ ತುಂಬ ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತಾನೆ. ವರ್ಣನೆ ಮಾಡಿದ ತಕ್ಷಣ ಗುರು, ಮೂರ್ಖ ಅಹನ್ಯಹನಿ ಹೀಯಮಾನೇಶು ಇಂದ್ರಿಯೇಶು ಕಿಂತೆ ರಮಣೀಯಂ. ಪ್ರತಿ ಕ್ಷಣವೂ ಸಾಯ್ತಾ ಇರತಕ್ಕಂಥ ಈ ದೇಹ, ಸಾಯ್ತಾ ಇರೋ ಜಗತ್ತು, ಪ್ರತಿ ಕ್ಷಣವೂ ಜಗತ್ತೇನು. ಮಹಾಭಾರತದಲ್ಲಿ ಬರುತ್ತಲ್ಲ ಯಕ್ಷಪ್ರಶ್ನೆಯಲ್ಲಿ, ಕಾ ವಾರ್ತಾ ಏನು ವಾರ್ತೆ ಏನು ಆಶ್ಚರ್ಯ ಅಂತ ಕೇಳಿದಾಗ, ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಶೇಷ ಜೀವಿತು ಮಿಚ್ಚಂತಿ ಕಿಮಾಶ್ಚರ್ಯ ಮಿತಃಪರಂ ಅಂತ ಹೇಳ್ತಾನೆ. ಪ್ರತಿ ಕ್ಷಣವೂ ಜೀವಿಗಳು ಸಾಯ್ತಾನೆ ಇದ್ದಾರೆ, ಮೃತ್ಯುವಿನ ಬಾಯಿಗೆ ಹೋಗ್ತಾನೆ ಇದ್ದಾರೆ, ಇದಕ್ಕಿಂತಲೂ ಆಶ್ಚರ್ಯ ಏನಿದೆ, ಆದರೆ ನಾವು ಬದುಕಲೇಬೇಕು ಪರ್ಮನೆಂಟ್ ಆಗಿರಬೇಕು ಅಂತ ಜಿದ್ದು ಮಾಡ್ಕೊಳ್ತೀವಲ್ಲ ಅಂತ ಧರ್ಮರಾಜ ಯಕ್ಷನಿಗೆ ಹೇಳ್ತಾನೆ. ಇದು ಗುರು ಹೇಳ್ತಾನೆ, ಅಭ್ಯಾಗತ ಕಿಲ ಕಿಸಲಯ ಭರಣೋ ವಸಂತ ಪ್ರಾಪ್ತೋ ಶರತ್ ಕುಮದ ಶಂಡ ವಿಭೂಷಣೇತಿ ಬಾಲೋ ನವಶು ಋತುಷು ರಜ್ಜತಿ ನಾಮ ಲೋಕೆ ಯಜ್ಜೀವಿತಂ ಹರತಿ ತತ್ಕಿಲ ರಮ್ಯಮಸ್ಯ. ಅಲ್ಲಯ್ಯ, ಓಹೋ ವಸಂತ ಋತು ಬಂತು, ಓಹೋ ಚಿಗುರಿದೆ, ಓಹೋ ಹೂವಿದೆ ಅಂತ ಅವಿವೇಕಿಯಾದವನು ಎಳೆ ನಿಂಬೇಕಾಯಿ ಮೆಚ್ಕೋತಾನೆ. ಜ್ಞಾನಿಯಾದವನಿಗೆ ಒಂದೊಂದು ವರ್ಷ ಆಗ್ತಿದ್ದಂತೆ ತನ್ನ ದೇಹ ಕುಗ್ಗೋಗುತ್ತೆ, ಆಯುಷ್ಯ ಹೊರಟೋಗುತ್ತೆ, ಕ್ಷಣ ಕ್ಷಣಕ್ಕೂ ಹೊರಟೋಗ್ತಿದೆ, ಜ್ಞಾನೋದಯವ ಆಗಲಿಲ್ವಲ್ಲ ಅಂತ ಯೋಚನೆ ಮಾಡಬೇಕು. ಬರ್ತ್ಡೇ ಬರ್ತ್ಡೇ ಅಂತ ಮಾಡ್ಕೋತಾರೆ, ವಿ ಆರ್ ನಿಯರರ್ ಟು ಡೆತ್ ಡೇ ಅಂತ ಅದನ್ನು ಯೋಚನೆ ಮಾಡೋಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಛಿ, ನೀನು ರಸವಿರೋಧಿ, ನೀನು ಜೀವ ವಿರೋಧಿ ಅಂತೆಲ್ಲ ಗುರು ನೀವನ್ನು ಬೈಕೋತಾನೆ.
ಯದ್ಯದ್ ಆ ರಮಣೀಯಂ ತತ್ತದ ರಮಣೀಯಂ ಇತಿ ಪೃಚ್ಛಾತ್. ಯಾವುದು ಚೆನ್ನವೋ ಅದನ್ನು ಚೆನ್ನ ಅಂತಿದ್ದೀನಿ, ಅದನ್ನು ನೀನು ಕಲ್ಲು ಹಾಕ್ತೀಯಲ್ಲ ಅಂತಾನೆ. ಅಪಾಂಡಿತ್ಯಂ ಅಪಾಂಡಿತ್ಯಂ ಅಂತಾನೆ, ಅದು ಅವಿವೇಕ, ಪಾಂಡಿತ್ಯವೇ ಅಲ್ಲ ಅಂತ. ಆಮೇಲೆ ಅವನು ಆಶ್ರಮದ ಅಂದರೆ ಉದ್ಯಾನದ ಒಳಗಡೆ ಹೋಗ್ಬಿಟ್ಟಿದನು, ನೀವು ಪಾಂಡಿತ್ಯ ಇಲ್ಲ ಅಂತಿರಲ್ಲ, ನನಗೆ ಅದು ಹೇಗಿಲ್ಲ ಅಂತ ಕೇಳ್ತಾನೆ. ಏನು ಮಾಡೋದು, ಶಾಸ್ತ್ರವೇ ಅಲ್ಲಿ ಪ್ರಮಾಣ ಅಂತ, ಶ್ರುತಿ ಪ್ರಮಾಣಂ ನಾಹಂ ಅಂತ. ಅದು ಹೇಗೆ ಶ್ರುತಿ ಪ್ರಮಾಣ ಅಂತ. ಆಗ ಅವನು ಹೇಳ್ತಾನೆ, ನೋಡು, ಪ್ರಮಾಣಂ ಕುರು ಎಲ್ಲೋಕೆ ಪ್ರಮಾಣಿ ಕ್ರಿಯತೆ ಬುಧೈಹಿ ನ ಅಪ್ರಮಾಣಂ ಪ್ರಮಾಣಸ್ಥಾಹ ಕರಿಷ್ಯಂತೀತಿ ನಿಶ್ಚಯ ಅಂತ. ಪ್ರಮಾಣದ ಸ್ವರೂಪ ಏನು ಅಂತೆಲ್ಲ ಹೇಳ್ತಾ, ಆಗಚ್ಚವತ್ಸ ಅಧೀಶ್ವತಾವತ್, ಈಗ ನಿನಗೆ ತರ್ಕಶಾಸ್ತ್ರ ಹೇಳ್ಕೊಡ್ತೀನಿ, ವೇದಾಂತ ಹೇಳ್ಕೊಡ್ತೀನಿ, ಬಾಪ್ಪ ಕೂತ್ಕೊ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಅಧ್ಯಯನಸ್ಯ ತಾವದ ಅರ್ಥಂ ಶ್ರೋತು ಇಚ್ಛಾಮಿ. ಓದು ಅಂದ್ರೆ ಏನು, ಅದಕ್ಕೆ ಅರ್ಥ ಹೇಳು ಮೊದಲು ಅಂತ ಕೇಳ್ತಾನೆ. ಅಧೀತಾಧ್ಯಯನ ಇರಪಿ ಕಾಲಾಂತರ ವಿಜ್ಞೇಯ ಭವಂತಿ ಅಧ್ಯಯನಾರ್ಥ ತಸ್ಮಾದ ಅಧೀಶ್ವವತ್ಸ. ಇಂಥ ಓದ್ದವ್ರಿಗೂ ಓದೆಲ್ಲ ಮುಗಿದ ಮೇಲೆ ಅರ್ಥ ಆಗುತ್ತೆ ಓದು ಅಂದ್ರೆ ಏನು ಅಂತ. ಹಾಗಾಗಿ ಈಗಲೇ ಅರ್ಥ ಆಗಲ್ಲಪ್ಪ ಬಾ ಅಂತ. ಕೊನೆ ಯಾವಾಗಲೂ ಅರ್ಥ ಆಗುವಂತದ್ದನ್ನು ಯಾವ ನಂಬಿಕೆ ಮೇಲೆ ಈಗ ಓದ್ಲಿ ನಾನು ಬೇಡ ಅಂತಾನೆ. ಅದ್ರ ಪ್ರಯೋಜನವಾದರೂ ತಿಳ್ಕೊಳ್ಳಪ್ಪ ಅಂತ. ಸರಿ, ಅಧೀತೆ ಕಿಂ ಭವಿಷ್ಯತಿ, ಓದದ್ರೆ ಏನಾಗುತ್ತೆ ಅಂತ. ಶೃಣು, ಜ್ಞಾನಾತ್ ಭವತಿ ವಿಜ್ಞಾನಂ, ವಿಜ್ಞಾನಾತ್ ಸಂಯಮ, ಸಂಯಮಾತ್ ತಪ, ತಪಸ ಯೋಗ ಪ್ರವೃತ್ತಿ, ಯೋಗ ಪ್ರವೃತ್ತೇ ಅತೀತ ಅನಾಗತ ವರ್ತಮಾನ ತತ್ವ ದರ್ಶನಂ ಭವತಿ, ಏತೆಭ್ಯ ಅಷ್ಟಗುಣಂ ಐಶ್ವರ್ಯಂ ಲಭತಿ. ನೋಡಪ್ಪ, ಜ್ಞಾನದಿಂದ ವಿಜ್ಞಾನ ಬರುತ್ತೆ. ಜ್ಞಾನ ಅಂದರೆ ಥಿಯರಿಟಿಕಲ್ ನಾಲೆಜ್, ವಿಜ್ಞಾನ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಇವೆರಡೂ ಬರುತ್ತೆ. ಮತ್ತೆ ವಿಜ್ಞಾನದಿಂದ, ಅನುಭವದಿಂದ ತನ್ನೊಳಗೆ ತನಗೆ ಸಂಯಮ, ಕಂಟ್ರೋಲ್ ಬರುತ್ತೆ. ಅದೇ ತಪಸ್ಸು, ಅದರಿಂದ ಯೋಗದ ಸಿದ್ಧಿಗಳೆಲ್ಲ ಉಂಟಾಗುತ್ತೆ. ಅದರಿಂದ ಹಿಂದೆ ಆದದ್ದು, ಮುಂದೆ ಆಗೋದು, ಈಗಾಗ್ತಾ ಇರೋದು ಇವೆಲ್ಲ ಗೊತ್ತಾಗುತ್ತೆ. ಮತ್ತೆ ಎಲ್ಲ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಎಲ್ಲ ಕೂಡ ಸಿಕ್ಕಿಬಿಡುತ್ತೆ ಅಂತ. ಆಗ ಅವನು ಹೇಳ್ತಾನೆ, ಭೋ ಭಗವನ್ ಅಪ್ರತ್ಯಕ್ಷೆ ಯಥಾಕಾಮಂ ಮಮ ಬುದ್ಧಿಂ ಪರಿಭೂಯ ಭಣಸಿ ಶಕ್ಯಂ ಪುನರದೃಷ್ಟೇ ಭಗವತಃ ಪರಗೇಹಣಿ ಪ್ರವೇಶ್ಟು. ಆಹಾ, ಇಷ್ಟೆಲ್ಲ ಸಿಗುತ್ತೆ ಅಂತೀಯ, ನೀನ್ ಯಾಕೆ ಭಿಕ್ಷಾ ಪಾತ್ರ ಎತ್ಕೊಂಡು ಮನೆ ಮನೆ ತಿರುಗ್ತಾ ಇದೀಯಾ ಹೇಳ್ತಾನೆ. ಆಗ ನೋಡು, ನನಗಂತೂ ಬೇಕಾಗಿರೋದು ಇಷ್ಟೇ, ಅವನು ಹೇಳ್ತಾನೆ, ನನಗಂತೂ ಇಷ್ಟೇ ಬೇಕಾಗಿರೋದು. ಮಮ ಅಭಿಪ್ರೇತಂ ಶಾಕ್ಯ ಶ್ರವಣಕಾನಾಂ ಕಾರಣಾತ್ ಸುಸಾಧಿತಾನಿ ಸಂಘ ಪ್ರಯುಕ್ತಾನಿ ಭೋಜನಾನಿ ಅಶಿತಂ. ನಾನು ಬೌದ್ಧ ಭಿಕ್ಷುವಾಗಿ ಹೋಗಿದ್ದು ಹೊಟ್ಟೆ ಪಾಡಿಗೆ, ಅದಿಲ್ಲ ಅಂತ ಇಲ್ಲಿಗೆ ಬರ್ತಾ ಇರೋದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ತುಂಬ ತಪ್ಪಾಯ್ತಪ್ಪ, ಅಕಾಲ್ಯಂ ವರ್ತತೆಯ ಲೋಭ, ನೀನು ಅವಿವೇಕ ಮಾಡಿದ್ದೀಯಾ ಅಂತ. ಮತ್ತೆ ನೀನೇನು ಮಹಾಕಾರಣಕ್ಕೆ ತಲೆ ಬೋಳಿಸ್ಕೊಂಡ್ಯಾ ಅಂತ ಕೇಳ್ತಾನೆ. ಹಾಗೆಲ್ಲ ಅನ್ನಬಾರದು ನೀನು. ಮಹಾತ್ಮಭಿ ಸೇವಿತ ಪೂಜಿತಂ ದ್ವಿಜೈಹಿ ಸುರಾಸುರಾಣಾಂ ಅಪಿ ಬುದ್ಧಿ ಸಮ್ಮತಂ ಅವಾರ್ಯಂ ಅಕ್ಷೋಭ್ಯಂ ಅಚಿಂತ್ಯಂ ಅವ್ಯಯಂ ಮಹನ್ಮಯ ಯೋಗಫಲಂ ನಿಷೇವ್ಯತೆ. ನಾನು ಯೋಗ ಫಲವನ್ನು ಬೇಕಾದಷ್ಟು ಸಂಪಾದಿಸಿದ್ದೀನಿ ಅಂತ. ಭೋ ಭಗವನ್ ಯೋಗೋ ಯೋಗ ಇತಿ ಪ್ರವರಾಜಕಾ ಬಹುಕಂ ಮಂತ್ರ ಐತೆ ಕೈಯೇಶ ಯೋಗೋ ನಾಮ. ಎಲ್ಲ ತಲೆ ಬೋಳಿಸ್ಕೊಂಡವರು ಯೋಗ ಯೋಗ ಅಂತ ಹೇಳ್ತಾ ಇರ್ತಾರೆ, ಅದು ಏನದು ಹೇಳಿಬಿಡು ಅಂತ. ಈ ಕಾಲದಲ್ಲಿ ಯೋಗ ಅನ್ನೋರಿಗೆ ಇದು ಬಹಳ ಒಳ್ಳೆಯ ಪ್ರಶ್ನೆಯಾಗಿದೆ. ಈಗಲೂ ಎಲ್ಲ ಇದೇ ತರ ಇದ್ದಾರೆ. ಅದಕ್ಕೂ ಹೇಳ್ತಾನೆ, ಜ್ಞಾನ ಮೂಲಂ ತಪಸ್ಸಾರಂ ಸತ್ವಸ್ಥಂ ದ್ವಂದ್ವನಾಶನಂ ಮುಕ್ತಂ ದ್ವೇಷಾಚ್ಚ ರಾಗಾಚ್ಚ ಯೋಗ ಇತ್ಯಭಿಧೀಯತೆ. ಯೋಗ ಅಂದ್ರೆ ಜ್ಞಾನ, ಯೋಗ ಅಂದ್ರೆ ತಪಸ್ಸು, ಯೋಗ ಅಂದ್ರೆ ತನ್ನಲ್ಲಿ ತಾನಿರುವುದು, ಯೋಗ ಅಂದ್ರೆ ಎಲ್ಲ ದ್ವಂದ್ವಗಳ ನಾಶನ, ದ್ವೈತ ಸಾಕ್ಷಾತ್ಕಾರ, ಮತ್ತೆ ರಾಗದ್ವೇಷಗಳಿಂದ ಮುಕ್ತನಾದ ಜೀವಂತ ಜ್ಞಾನದ ಕೈವಲ್ಯವನ್ನು ಪಡೆದಂತ ಸ್ಥಿತಿ ಅದು ಯೋಗ ಅಂತ. ತಕ್ಷಣವೇ ಶಾಂಡಿಲ್ಯ ಹೇಳಿಬಿಡ್ತಾನೆ, ಆಹಾರ ಪ್ರಮಾದ ಸರ್ವ ಪ್ರಮಾದ ಇತಿ ಮಂತ್ರೈಮಾಣಾಯ ನಮೋ ಭಗವತೆ ಬುದ್ಧಾಯ. ಆಹಾರ ಕೆಟ್ಟೋಗ್ಬಿಟ್ರೆ ಎಲ್ಲಾ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿದ್ದಾನೆ ಬುದ್ಧ. ಬುದ್ಧ ದೇವನಿಗೆ ನಮಸ್ಕಾರ ಅಂತಂತಾನೆ. ಅದು ಬುದ್ಧ ಹೇಳಿದ ಯಾವ ಅರ್ಥದಲ್ಲಿ ಅಂದ್ರೆ, ಇಂದ್ರಿಯಗಳ ಮೂಲಕ ನಮಗೆ ಏನೆಲ್ಲ ಸಿಗುತ್ತೋ ಅದು ಆಹಾರ, ಆಹ್ರಿಯತೆ ಇತ್ಯಾಹಾರ ಅಂತ. ವಾಟ್ ಆಲ್ ವಿ ಟೇಕ್ ಥ್ರೂ ಅವರ್ ಸೆನ್ಸಸ್ ಅದು ಆಹಾರ, ಅದು ತಪ್ಪಾಗೋಬಿಟ್ರೆ ಎಲ್ಲ ತಪ್ಪಾಗುತ್ತೆ ಅಂತ. ಇವನು ಬೇರೊಂದು ರೀತಿಯಲ್ಲಿ ಊಟ ಮಾತ್ರ ಅಂತ. ಹಾಗಾಗಿ ಬೇಗ ಭಿಕ್ಷೆಗೆ ಹೋಗ್ಬೇಕು, ಬನ್ನಿ ಭಿಕ್ಷೆ ಪಾತ್ರ ತಗೊಳ್ಳಿ ಅಂತ ಹೇಳ್ತಾನೆ. ಶಾಂಡಿಲ್ಯ ಶಾಂಡಿಲ್ಯ ಕಿಮೇತತ್ ಅಂತ ಹೇಳ್ತಾನೆ. ಭಗವನ್ ಕಿಂ ನ ಜಾನಾಸಿ ಪ್ರಥಮ ವಿವಾಹಂ ಪ್ರಾತರಾಶ ಲೋಭೇನ ಶಾಕ್ಯ ಶ್ರಮಣಕಂ ಪ್ರವಜಿತೋಸ್ಮಿ. ಎಷ್ಟು ಸತಿ ನಾನು ಹೇಳೋದು, ನಾನು ಮೊದಲು ಬೌದ್ಧ ಭಿಕ್ಷುವಾಗಿದ್ದೆ ಹೊಟ್ಟೆ ಪಾಡಿಗೆ, ನೀವು ಭಿಕ್ಷೆ ಪಾತ್ರ ಎತ್ತಿ ಅಂತಂದ್ರೆ ಎತ್ಕೊಂಡೇ ಬರೋದಿಲ್ಲ ಅಂತ. ಅಸ್ತಿ ಕಿಂಚಿದಪ್ಪಿ ಜ್ಞಾತಂ, ಏನಾದ್ರೂ ತಿಳ್ಕೊಂಡಿದೀಯಾ
ಅಸ್ತಿ ಅಸ್ತಿ ಪ್ರಭೂತಮಪಿ ಅಸ್ತಿ, ಬೇಕಾದಷ್ಟು ಕಲಿತಿದ್ದೀನಿ ಅಂತ. ಎಲ್ಲಿ ಹೇಳು ಅಂತಂದ್ರೆ, ಅಷ್ಟೌ ಪ್ರಕೃತಿ ಷೋಡಶ ವಿಕಾರಾಃ ಆತ್ಮ ಪಂಚವಾಯವ ತ್ರೈಗುಣ್ಯಂ ಮನಃ ಸಂಚರ ಪ್ರತಿ ಸಂಚರಶ್ಚೇತಿ ಅಂತ ಎಲ್ಲ ಸಾಂಖ್ಯ ತತ್ವ ಹೇಳಕ್ ಶುರು ಮಾಡ್ತಾನೆ. ಶಾಂಡಿಲ್ಯ ಶಾಂಡಿಲ್ಯ ಸಾಂಖ್ಯ ಸಮಯ ಏಷ ನ ಶಾಖ್ಯ ಸಮಯ. ಅಲ್ಲಪ್ಪ ಇದು ಸಾಂಖ್ಯ ದರ್ಶನದ್ದು, ಬೌದ್ಧ ದರ್ಶನದ್ದಲ್ಲ ಅಂತ. ಬುಭುಕ್ಷಯ ಬೋಧನಗತಯ ಚಿಂತೆಯ ಅನ್ಯಚಿಂತಿತಂ ಅನ್ಯದ್ ಮಂತ್ರಿತಂ. ಹೊಟ್ಟೆ ಕಾಯ್ತಾ ಇದೆ, ನಾನು ಆಲೋಚನೆ ಮಾಡಿದ್ದೊಂದು ಬಾಯಿಂದ ಬರೋದೊಂದು. ಹೊಟ್ಟೆ ತುಂಬಾ ಸರಿಯಾಗಿದ್ರೆ ಎಲ್ಲ ಸರಿಯಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಪ್ರಾಣಾತಿಪಾತಾದ್ವಿರಮಣಂ ಶಿಕ್ಷಾಪದಂ ಅದತ್ತ ದಾನಾದ್ವಿರಮಣಂ ಶಿಕ್ಷಾಪದಂ ಅಬ್ರಹ್ಮಚರ್ಯಾದ್ವಿರಣಂ ವಿರಮಣಂ ಶಿಕ್ಷಾಪದಂ ಮುಧಾವಾದಾದ್ವಿರಮಣಂ ಶಿಕ್ಷಾಪದಂ ವಿಕಾಲ ಭೋಜನಾದ್ವಿರಮಣಂ ಶಿಕ್ಷಾಪದಂ. ಸುಮ್ಮನೆ ದೇಹವನ್ನು ದಂಡಿಸದೆ ಇರೋದು ಒಂದು ಯೋಗ್ಯ ಲಕ್ಷಣ. ಮತ್ತೆ ಯಾರಿಂದಲೂ ಹೆಚ್ಚಾದದ್ದನ್ನು ಪಡ್ಕೊಳ್ಬಾರ್ದು, ನಿರೀಕ್ಷೆಯಿಂದ ದಾನ ಮಾಡಬಾರದು, ಅದು ಒಂದು ತತ್ವ. ಮತ್ತೆ ಬ್ರಹ್ಮಚರ್ಯೆಯನ್ನು ಬಿಡದೇ ಇರತಕ್ಕಂಥದ್ದು ಒಂದು ತತ್ವ, ಸುಮ್ಮನೆ ಹರಟದೇ ಇರತಕ್ಕಂಥದ್ದು ಒಂದು ತತ್ವ, ಹಾಗೆ ಸರಿಯಾದ ಹೊತ್ತಿಗೆ ಊಟ ಮಾಡುವುದು ಒಂದು ತತ್ವ ಅಂತ ಅದು ಹೇಳ್ತಾನೆ. ಆಗ ತತ್ಕ್ಷಣ ಶಾಂಡಿಲ್ಯ ಸ್ವಸಯಂ ಸ್ವಸಮಯಂ ಅತಿಕ್ರಮ್ಯ ಪರಸಮಯಂ ವಕ್ತುಂ ನಾರ್ಹತಿ ಭವಾನ್. ಅಲ್ಲ, ನಮ್ ವೇದಾಂತ ಬಿಟ್ಟುಬಿಟ್ಟು ಬೌದ್ಧ ಎಲ್ಲ ಹೇಳೋದು ತಪ್ಪು ತಪ್ಪು ಅಂತಂತಾನೆ. ಅಸ್ಮಾಕಂ ಬುದ್ಧಂ ಧರ್ಮಂ ಸಂಘಂ ಶರಣಂ ಗಚ್ಚಾಮಿ ಅಂತಂದ್ಬಿಡ್ತಾನೆ. ಇಲ್ಲ ಇಲ್ಲ, ಇದನ್ನು ಬಿಟ್ಬಿಡು ಅಂತ. ಆಗ ಅವನು ಹೇಳ್ತಾನೆ, ಭಗವನ್ ಅಹಂ ಸುಸಮಾಹಿತ ಬೋಧನಂ ಚಿಂತೆಯಾಮಿ. ನನಗೆ ಯಾವ ಬಗ್ಗೆನೂ ಶ್ರದ್ಧೆ ಇಲ್ಲ, ಹೊಟ್ಟೆ ಪಾಡಿನ ಬಗ್ಗೆ ಮಾತ್ರ ಶ್ರದ್ಧೆ. ಯಾವ ದೇವರ ಅನ್ನ ಕೊಡ್ತಾನೋ ಅದೇ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಅಯ್ಯೋ ಛಿದ್ಯತಾಮೇಷ ಕಥಾ, ಈ ಹಾಳ ಕಥೆ ಸಾಕು ಮಾಡು, ಸುಮ್ಮನೆ ಬಾ ಕೂತ್ಕೋಬೋದು ಅಂತ ಹೇಳ್ಬಿಟ್ಟಂತಾನೆ. ಅಷ್ಟು ಹೊತ್ತಿಗೆ ಆ ಉದ್ಯಾನಕ್ಕೆ ಆ ಊರಿನ ಪ್ರಸಿದ್ಧ ವೇಶ್ಯ ವಸಂತ ಸೇನೆ ಬರ್ತಾಳೆ. ಅವಳು ಅವಳ ಗೆಳತಿ ಮಧುಕರಿಕೆ ಇಬ್ಬರು ಬರ್ತಾರೆ. ಬಂದು ಆ ಉದ್ಯಾನ ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ ಅಂತಂದುಕೊಂಡು ಆರಂಭ ಮಾಡ್ತಾರೆ. ಅವಳಲ್ಲಿ ತನ್ನ ಗೆಳೆಯನಾದ ರಾಮಿಲಕ ಅನ್ನುವ ಊರಿನ ಪ್ರಮುಖನನ್ನು ಕರೆದಿರ್ತಾಳೆ, ಉದ್ಯಾನದ ವಿಹಾರಕ್ಕೋಸ್ಕರ ಬಾ ಅಂತ. ಹಾಗಾಗಿ ಅವಳು ಹಂಜೆ ಮಧುಕರಿಕೆ ಮಧುಕರಿಕೆ ಕುತ್ರ ಕುತ್ರ ರಾಮಿಲಕ, ಎಲ್ಲಿ ಅವನು ಇನ್ನೂ ಬರಲೇ ಇಲ್ವಲ್ಲ ಅಂತ ಅಂದುಕೊತಾಳೆ. ಪ್ರಾಯಶಃ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರಬಹುದು ಅಂತ. ಮತ್ತೆ ಏನು ಮಾಡೋಣ ಅಲ್ಲಿವರೆಗೂ, ಏನಾದರೂ ಹಾಡೋಣವ, ಇಲ್ಲಿ ಏನು ಮಾಡೋದು, ಮತ್ತೆ ಸಾಯಂಕಾಲ ಸಂಗೀತ ಗೀತ ನೃತ್ಯ ವಾದ್ಯ ಆ ಥರದಕ್ಕೆ ಇನ್ನೇನಾದರೂ ವಿನೋದವನ್ನು ಮಾಡೋದಾ ಅಂತ ಆಲೋಚನೆ ಮಾಡಿಕೊಳ್ತಾ ಒಂದು ಶಿಲಾ ಫಲಕದ ಮೇಲೆ ಕೂತ್ಕೊಂಡು, ಅಜ್ಜುಕೆ ಯತಸ್ಮಿನ್ ಕುಸುಮತ ಸಹಕಾರ ತಿಲಕ ಮಂಡಿತೆ ಶಿಲಾಪಟ್ಟಕ್ಕೆ ಮುಹೂರ್ತಕಂ ಉಪವಿಶ್ಯ ಏಕಂ ವಸ್ತುಕಂ ಗಾಯತು ಅಜ್ಜುಕ. ಒಂದು ಹಾಡಮ್ಮ ಅಷ್ಟರೊಳಗೆ ಅವನು ಬರಬಹುದು ಅಂತಂತಾಳೆ. ಅವಳು ಹಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಹಾಡನ್ನು ಕೇಳ್ತಿದ್ದಂಗೆ ಶಾಂಡಿಲ್ಲಿನ ಕಿವಿ ನೆಟ್ಟಗಾಗ ಆ ಕಡೆ ಓಡ್ತಾನೆ. ಅಯ್ಯೇ ಕೋಕಿಲರವ, ಕೋಗಿಲೆ ಶಬ್ದ ಅಂತ. ನಕಲ್ ವಯಂ ಕೋಕಿಲರವ, ಇದು ಕೋಗಿಲೆದಲ್ಲ. ಪಾಯಸೇ ಘೃತ ಪ್ರಕ್ಷಿಪ್ತಮಿವ ಅತಿಮಧುರ ಕೋಪಿ ಗೀತರವ, ಇದು ಪಾಯಸಕ್ಕೆ ತುಪ್ಪ ಹಾಕದಂಗೆ ಕೋಗಿಲೆ ಧ್ವನಿಯಲ್ಲಿ ಸಾಹಿತ್ಯ ಕೇಳಿಸ್ತಾ ಇರತಕ್ಕಂಥದ್ದು, ತುಂಬಾ ಚೆನ್ನಾಗಿದೆ ಅಂತ ಹೋಗ್ತಾನೆ. ನೋಡ್ಬಿಟ್ಟು ಅವಿಧಾ ಕಾನುಕಲ್ವೇಷ ತರುಣಿ, ಯಾವಳಿವಳು ಸುಂದರಿ ಅಂತಂದುಕೊಳ್ತಾನೆ. ಆಗ ಅಯ್ಯಿ ಗಣಿಕಾ ಕಲ್ವಿಯಂ ಧನ್ಯಾಖಲು ಸಧನಾಹ, ಓಹೋ ಇವಳು ವೇಶ್ಯೆ, ದುಡ್ಡಿದ್ದವರೇ ಪುಣ್ಯವಂತರು ಅಂತಂದುಕೊಳ್ತಾನೆ. ಅವಳು ಇನ್ನೊಂದು ಹಾಡು ಹೇಳೋಕೆ ಶುರು ಮಾಡ್ತಾಳೆ. ಆಗ ಶಾಂಡಿಲ್ಯ ಅತಿಮಧುರಂ ಪ್ರಸ್ರವತಿ ಕಂಠಾತ್ ಶೃಣೋತು ಭಗವಾನ್, ಗುರುಗಳೇ ನಿಮ್ ಮಾತು ನಿಲ್ಲಿಸಿ ಸ್ವಲ್ಪ ಕೇಳಿ ಹಾಡು ಎಷ್ಟು ಚೆನ್ನಾಗಿದೆ ಅಂತ. ಶಬ್ದ ಪ್ರಯೋಜನಂ ಶ್ರೋತ್ರಂ ಪ್ರಸಂಗ ಮಾತ್ರ ನಗಚ್ಚಾಮಿ, ಕಿವಿ ಇರೋದು ಶಬ್ದ ಕೇಳೋಕ್ಕೆ ಅಂತ, ಎಲ್ಲ ಕೇಳಬಾರ್ದು, ಈಗ ಬಾ ವಸ್ತುವಿಗೆ ಅಂತ. ಪ್ರಸಂಗಮಿ ಸಾಂಪ್ರತಂ ಕರಿಷ್ಯಾಮಿ ಯದದ್ಯ ಕಾರ್ಶಾಪಣೋ ಭವೇತ್, ದುಡ್ಡಿದ್ರೆ ನೋಡ್ಲೂಬಹುದಾಗಿತ್ತು, ಈಗ ದುಡ್ಡಿಲ್ಲ ಅಂತ ನಿಮ್ ಕೈಯಲ್ಲಿ ಕೇಳಿಸ್ತಾ ಇದ್ದೀನಿ ಅಷ್ಟೇನೆ ಅಂತಾನೆ ಅವನು. ಯುಕ್ತ ವ್ಯವಹಾರಿ ಭವ, ಸರಿಯಾಗಿರೋದನ್ನ ಯೋಚನೆ ಮಾಡಪ್ಪ ಅಂತ. ಮಾ ಕುಪ್ಯ ಅಯುಕ್ತಂ ಪ್ರಭುರಾಜಕಾಣಂ ಕೋಪಿತಂ, ಕೋಪ ಮಾಡ್ಕೋಬಾರ್ದು ನೀವು ಸನ್ಯಾಸಿಗಳು ಅಂತ ಅವನಂತಾನೆ. ಆಯ್ತು ನಾನು ಸುಮ್ಮನೆ ಇರ್ತೀನಿ, ನೀನು ಸುಮ್ಮನೆ ಇರು, ಇದು ಒಳ್ಳೇದು, ಹೀಗಿರಬೇಕು ಸನ್ಯಾಸಿ ಅಂತಾನೆ. ಆಗ ಯಮದೂತ ಒಬ್ಬ ಬರ್ತಾನೆ. ಅವನು ಯಮದೂತ ಬಂದಿದ್ದ ಯಾತಕ್ಕೆಂದ್ರೆ ವಸಂತ ಸೇನೆಯ ಪ್ರಾಣ ಅವತ್ತಿಗೆ ತೆಗೆದುಕೊಳ್ಳಬೇಕಾಗಿದೆ. ಭೂತಾನಿ ಯೋ ಹರತಿ ಕರ್ಮ ಹತಾನಿ ಲೋಕೆ ಯಃ ಪ್ರಾಣಿನಾಂ ಸುಕೃತ ದುಷ್ಕೃತ ಕರ್ಮ ಸಾಕ್ಷಿ ಮುಕ್ತೋಸ್ಮಿತೇನ ಶಮನೇನ ಯಮೇನ ದೇಹೇ ಪ್ರಾಣಾನ್ ಪ್ರಜಾವಧಿ ಪ್ರಾಣಾನ್ ಪ್ರಜಾವಧಿ ವಿಧೌ ವಿನಿಯೋಜಯೇತಿ. ನನಗೆ ಯಮನೇ ಕೊಟ್ಟುಬಿಟ್ಟಿದ್ದಾನೆ ಶಮನ, ಸರ್ವಸಾಕ್ಷಿ ಯಮ, ಅವನು ಸಮವರ್ತಿ ಅಂತ ಹೆಸರು.
ಎಲ್ಲರನ್ನೂ ಸಮನಾಗಿ ನೋಡ್ತಾನೆ. ಹಾಗಾಗಿ ಈ ಜೀವರಾಶಿಗಳ ಆಯುಷ್ಯವನ್ನು ನಿರ್ಧಾರ ಮಾಡಿ ಮುಗಿಸಿಕೊಡ್ತಾನೆ. ಆ ಕೆಲಸ ಮಾಡೋದಕ್ಕೆ ಅಂತ ನಾನು ಬಂದಿದ್ದೀನಿ. ಊರು ಕೇರಿ ಎಲ್ಲ ಸುತ್ತಕೊಂಡು ಸಂಪ್ರಾಪ್ತೋಸ್ಮಿ ಯಮೇನ ಯತ್ರ ವಿಹಿತ ತರ್ಕಾದಿವಾಹಂ ಪುರಂ. ನಾನು ಇಲ್ಲಿ ಬಂದು ಅವನು ಹೇಳಿದಂಥ ಕೆಲಸ ಮಾಡೋದಕ್ಕೆ ಈ ವಸಂತೇನೆ ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಪ್ರಾಣದಿಂದ. ಇವಳಿಗಿನ್ನೂ ಒಂಚೂರು ಆಯುಷ್ಯ ಇದೆ, ಈ ಹಾಡು ಮುಗಿಲಿ ಅಲ್ಲಿವರೆಗೂ ಕಾಯ್ತಿರ್ತೀನಿ ಅಂತಾನೆ. ಆಮೇಲೆ ಮುಗಿಯಿತು ಇವಳದು, ಯಾವ ರೀತಿ ಕೊಲ್ಲಲಿ? ಆಹಾ, ಮೊದಲೇ ಇದೆಯಲ್ಲ ಇವಳಿಗೆ ಸರ್ಪಗಂಡ ಅಂತ ಹಾವಿನ ರೂಪದಲ್ಲಿ ಬಂದು ನಾನು ಕಚ್ತೀನಿ. ಯಾವತ್ ಸರ್ಪತ್ವ ಉಪಾಗಮ್ಯ ಅಶೋಕ ಶಾಖಾಯಾಮ್ ಸ್ಥಿತ್ವಾ ಸ್ಯಾಹ ಪ್ರಾಣಾನ್ ಹರಾಮಿ. ಅಶೋಕ ಪುಷ್ಪಗಳನ್ನ ಕೀಳಬೇಕು ಅಂತಿರ್ತಾಳೆ ವಸಂತ ಋತು, ಹಾವಾಗಿ ಬಂದು ಕಚ್ಚಿಬಿಡ್ತಾನೆ. ಅಯಂ ಸಂದಂಶ ಕಾಲಹ ಅಂತ ಹೇಳ್ಬಿಟ್ಟು ಕಚ್ಚಿಬಿಡ್ತಾನೆ. ಅವಳು ಅಯ್ಯೋ ಹಂ ಕೇನಾಪಿ ದಷ್ಟಾಸ್ಮಿ ಅಂತ ಅಂತಾಳೆ. ಆಗ ಚೇಟಿ ನೋಡ್ಬಿಟ್ಟು ಅಯ್ಯಯ್ಯೋ ಹಾವು ಅಂತಾಳೆ. ಅಯ್ಯೋ ಹಾವೇ ಆಯ್ತು ಅಂತ ಅವಳು ಬಿದ್ದೇ ಬಿಡ್ತಾಳೆ. ಆಗ ಶಾಂಡಿಲ್ಯ ಅಯ್ಯಯ್ಯೋ ಏನು ಏನಿದು, ಅವಳ ಹಾವು ಬಂದು ಕಚ್ಚಿ ಅವಳು ಸತ್ತೋಗ್ಬಿಡ್ತಾ ಇದ್ದಾಳಲ್ಲ ಅಂತ. ಅರ್ಯ ಏಷ ಅಜ್ಜುಕಾವ್ಯ ಆಲೇನ ದಷ್ಟ, ಗುರುಗಳೇ ಪಾಪ ಇವಳು ಈ ನಗರದ ಸುಂದರಿ ನಗರ ವಧು ವಸಂತ ಸೇನೆ ಹಾವು ಕಚ್ಚಿಕೊಂಡು ಸಾಯ್ತಾ ಇದ್ದಾಳೆ ಅಂತ. ಅದಕ್ಕೆ ಕ್ಷೀಣೇನಾಸ್ಯಾಹ ಕರ್ಮಣ ಭವಿತವ್ಯಂ, ಅವಳ ಕರ್ಮ ಈ ಹೊತ್ತಿಗೆ ಮುಗಿದಿದೆ ಅದಕ್ಕಾಗಿ ಅವಳು ಸತ್ತಿದ್ದಾಳೆ ಅಂತಾನೆ. ಕುತಃ ಸ್ವಕರ್ಮ ಭುಕ್ತು ಜಾಯಂತೆ ಪ್ರಾಯೇಣ ಇವ ಹಿ ಜಂತವ ಕ್ಷೀಣೇ ಕರ್ಮಣಿ ಚಾನ್ಯತ್ರ ಪುನರ್ಗಚ್ಚಂತಿ ದೇಹಿನ. ಕರ್ಮ ಸವಿಸೋದಿಕ್ಕಾಗಿಯೇ ಭೂಲೋಕಕ್ಕೆ ಬರ್ತಾರೆ, ಕರ್ಮ ಸವಿದಿದ ತಕ್ಷಣ ಪರಲೋಕಕ್ಕೆ ಹೋಗ್ತಾರೆ. ತತ್ರ ಕಾ ಪರಿದೇವನ, ಇಲ್ಲಿ ಅಳುವುದೇನೂ ಇಲ್ಲ, ಕೂತ್ಕೋ ಪಾಠ ಹೇಳ್ತೀನಿ ಅಂತಾನೆ. ಇತ್ತ ಕಡೆ ಆ ಚೇಟಿ ಕೇಳ್ತಾಳೆ, ಏನಾಗ್ತಿದೆ ಏನಾಗ್ತಿದೆ ಅಂತ. ಸೀದತೀವ ಮೇ ಶರೀರಂ ಉದ್ಭ್ರಮಂತೀವ ಮೇ ದೃಷ್ಟಯ ಆಕುಲಿತಮಿವ ಮೇ ಹೃದಯಂ, ನನ್ನ ಶರೀರ ಸೊಪ್ಪಾಗಿ ಹೋಗ್ಬಿಡ್ತಾ ಇದೆ, ಕಣ್ಣು ತಿರುಗ್ತಾ ಇದೆ, ನಾಲಿಗೆ ಒಣಗ್ತಾ ಇದೆ, ನನ್ನ ಪ್ರಾಣ ಹೋಗುವಾಗ ಆಗ್ತಾ ಇದೆ ಅಂತಂದ್ಬಿಟ್ಟಿನ ಮೂರ್ಛೆ ಹೊರಟೋಗ್ಬಿಡ್ತಾಳೆ. ಅಯ್ಯೋ ಹತಾ ಖಲ್ವ ಜುಕ, ಅಯ್ಯೋ ಸತ್ತೋಗ್ಬಿಟ್ಲಲ್ಲ ಅಂತ. ಹಾಗೆ ಅಮ್ಮ ಆಯ್ತು ಬಂತು ಕೈ ಪ್ರಾಣ ಅಂತ ಎಮದೂತ ಅವನು ಹೊರಡ್ತಾನೆ. ಹಾಗೆ ಹೊರಟಾಗ ಇವಳು ಚೇಟಿ ಅಯ್ಯೋ ಏನು ಮಾಡೋದು ಅಂತ ಗೋಳಾಡ್ತಾ ತಾಯಿಗಾದ್ರೂ ತಿಳಿಸೋಣ ಅಂತ ಅಂದ್ಕೋತಾಳೆ. ಆಗ ಶಾಂಡಿಯಲ್ಲಿ ಹೇಳ್ತಾಳೆ, ಭಗವನ್ ಪರಿತ್ಯಜತಿ ಕಲ್ವೇಶ ಗಣಿಕಾಧಾರಿಕ ಆತ್ಮನಃ ಪ್ರಾಣ. ಅಯ್ಯೋ ಇವಳು ಪ್ರಾಣ ಬಿಡ್ತಾ ಇದ್ದಾಳೆ ಗುರುಗಳೇ ನೋಡಿ ಅಂತ. ಮೂರ್ಖ, ಪರಮಪ್ರಿಯ ಪ್ರಾಣಿನಾಂ ಪ್ರಾಣ, ಪ್ರಾಣಿಸ್ತು ಪರಿತ್ಯಜ್ಯತೆ ಶರೀರಂ ಇತಿ ವಕ್ತವ್ಯಂ. ಅಯ್ಯೋ ಅವಿವೇಕಿ, ಜೀವಿಗೆ ಪ್ರಾಣ ಅಂದ್ರೆ ಪರಮಪ್ರಿಯ, ಪ್ರಾಣ ದೇಹವನ್ನು ಬಿಟ್ಟೋಗ್ತಿದೆ ಅನ್ಬೇಕೆ ಹೊರತು ಜೀವಿ ಪ್ರಾಣನ ಬಿಡ್ತಾ ಇದೆ ಅಂತ ಹೇಳಬಾರ್ದು. ರಾಂಗ್ ಯೂಸೇಜ್ ಅಂತಾನೆ. ಅಪೇಹಿ ಅಕರುಣ ನಿಸ್ನೇಹ ಕರ್ಕಶ ಹೃದಯ ದುಷ್ಟಬುದ್ಧ ಭಿನ್ನ ಚಾರಿತ್ರ ಕೂಟಶಕಟ ಮುಧಾ ಮುಂಡ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ಪಾಪಿ, ನಿಷ್ಕರುಣಿ, ನಿಸ್ನೇಹ, ಕರ್ಕಶ ಹೃದಯ, ದುಷ್ಟಜ್ಞಾನಿ, ನಿನಗೆ ಚಾರಿತ್ರವೇ ಇಲ್ಲ, ನೀನು ಬರೀ ಭಿಕ್ಷೆಗೋಸ್ಕರ ಇರತಕ್ಕಂತ ಕೂರ ಶಕಟ ಅಂದ್ರೆ ತರಕಾರಿ ಬಂಡಿ ಅಂತ. ಮುಧಾ ಮುಂಡ, ಸುಮ್ಮನೆ ವ್ಯರ್ಥ ತಲೆ ಬಳಸ್ಕೊಂಡಿದ್ದು ಅಂತ ಹೇಳ್ತಾನೆ. ಕಿಮಭಿಪ್ರೇತಂ ಭವತಃ, ನೀನು ಏನ್ ಹೇಳ್ತಾ ಇದೀಯ ಅಂತ ಈ ಬೈಗಳೇ ಅವನಿಗೆ ಕೇಳಿರೋದಿಲ್ಲ. ನಾಮಾಷ್ಟಶತಂ ತೇ ಪೂರ ಯಶ್ಯಾಮಿ, ಅಷ್ಟೋತ್ತರ ಶತರಾಮ ಮಾಡಬೇಕು, ಇನ್ನು 100 ಬಾಕಿ ಇದೆ ಅಂತಾನೆ. ಛಂದತಃ ಆಯ್ತು ಮಾಡು ಪರವಾಗಿಲ್ಲ ಅಂತಾನೆ. ಭೋ ಭಗವನ್ ದುಃಖಿತೋಸ್ಮಿ, ನನಗೆ ತುಂಬಾ ಸಂಕಟ ಆಗ್ತಾ ಇದೆ ಗುರುಗಳೇ ಅಂತಾನೆ. ಯಾಕೆ? ಅಸ್ಮಾಕಂ ಸ್ವಜನ ಏಷ, ನಮ್ ಜನ ಇವಳು ಪಾಪ, ನಮ್ಮೂರ್ನವಳು ಅಂತಾನೆ. ಕಥಂ ಸ್ವಜನೋ ನಾಮ ಏಷ ಪ್ರವರಾಜಿಕ ಪ್ರವರಾಜಕ ಇವ ನ ಕ್ವಚಿತ್ ಸ್ನೇಹಂ ಕರೋತಿ, ಇವಳು ನಮ್ಮಂಗೇನೆ, ಯಾರ ಜೊತೆನು ಪರ್ಮನೆಂಟ್ ಸ್ನೇಹ ಮಾಡೋದಿಲ್ಲ, ಯಾರನ್ನು ಅಂಟಿಸಿಕೊಳ್ಳೋದಿಲ್ಲ. ದುರ್ಲಭ ಸ್ನೇಹಮಿ ಭೂಯ ಅರ್ಥಯೋಗಾತ್ ಸ್ನಿಹ್ಯತಿ ಇತಿ ಯುಕ್ತಂ. ಕುತಃ ಯೇ ನಿರ್ಮಮ ಮೋಕ್ಷಮನುಪ್ರಪನ್ನಾಃ ಶಾಸ್ತ್ರೋಪದಿಷ್ಟೇನ ಪಥಾಪ್ರಯಾಂತಿ ತೇಷಾಮಪಿ ಪ್ರೀತಿ ಪರಾಂಗ್ಮುಖಾನಾಂ ಗುಣೇಶ್ವಪೇಕ್ಷಾಂ ಹೃದಯ ಹೃದಯಂ ಕರೋತಿ. ಅಲ್ಲಪ್ಪ, ಅವಳು ದುಡ್ಡಿಗಾಗಿ ಬದುಕ್ತಾಳೆ, ನಾವು ಹಾಗಲ್ಲ ಅಂತ. ಇಲ್ಲ ಇಲ್ಲ, ನನಗಾಗ್ತಾ ಇಲ್ಲ, ತುಂಬಾ ಹೃದಯಕ್ಕೆ ವೇದನೆ ಆಗ್ತಾ ಇದೆ, ಉಪಸೃತ್ಯ ರೋದಿನಿ, ಅವಳ ಹೆಣದತ್ತನಾದ್ರೂ ಕೂತ್ಕೊಂಡು ಅಳತೀನಿ ಅಂತಾನೆ. ನಕಲು ನಕಲು ಗಂತವ್ಯಂ, ಅವನು ಹೋಗ್ಬೇಡ ಹೋಗ್ಬೇಡ ಅಂತಾನೆ. ಮಾಕುಪ್ಯ ಅಯುಕ್ತಂ ಪ್ರವರಾಜಕಾನಾಂ ಕೋಪಿತಂ, ಕೋಪ ಮಾಡ್ಕೋಬೇಡ, ಸನ್ಯಾಸಿಗಳಿಗೆ ಕೋಪ ಮಾಡ್ಕೊಳ್ಳೋ ತರವಲ್ಲ ಹೇಳಿಬಿಟ್ಟು ಹೋಗಿ. ಹಾ ಅಜ್ಜುಕೆ ಪ್ರಿಯ ಸಂಪನ್ನೆ ಮಧುರ ಗಾಯಿನಿ ಅಂತ. ಆ ಚೇಟಿ, ಯಾಕಪ್ಪ ನೀನು ಅಳ್ತಿದ್ಯಾ ಅಂತ. ಭೌತಿ ಸ್ನೇಹ ಫ್ರೆಂಡ್ಶಿಪ್ ಅಂತಾನೆ. ಪಾಪ ಅವಳು ಸರ್ವಾನುಕಂಪಿ ಸಾಧುಜನ ಕಲು ಯುಜ್ಯತೆ, ಪಾಪ ಸನ್ಯಾಸಿಗಳಿಗೆ ಎಲ್ಲರಲ್ಲೂ ಅನುಕಂಪ ಹತ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವಳು ಅಂದ್ಕೋತಾಳೆ. ಭವತಿ ಆಮೃಷಾಮಿ ತಾವದೇನಾ, ಇವಳು ಮೈ ಮುಟ್ಟಬಹುದೇ ಅಂತಾನೆ. ಪ್ರಭವತಿ ಆರ್ಯ, ಇನ್ ಹೆಣ ಆದ್ಮೇಲೆ ಯಾರು ಮುಟ್ಟದ್ರೇನು ಆಗ್ಲಿ ಅಂತಾಳೆ. ಆಮೇಲೆ ಅವನು ಮೈ ಮುಟ್ಟಿಕೊಂಡು, ಈ ಮೈ ಮುಟ್ಟೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು, ಈಗಲಾದ್ರೂ ಮುಟ್ಟಬಹುದು ಅಂತ ಅಂದ್ಕೋತಾನೆ.
ಏವಂ ತಾವತ್ ಕರಿಷ್ಯಾಮಿ ಆರ್ಯ ಅಜ್ಜುಕ ಮುಹೂರ್ತಕಂ ಪರಿಪಾಲಯ ಯಾವನ್ ಮಾತ್ರ ಮಾನಯಾಮಿ. ನೀವು ಹೀಗೆ ಈ ಹೆಣವನ್ನು ನೋಡ್ಕೊಳ್ತಾ ಇರಿ, ನಾನು ಇವರ ಅಮ್ಮನ ಕರೆದು ಬರ್ತೀನಿ ಅಂತ ಅಳ ಚೇಟಿ ಹೋಗ್ತಾಳೆ. ಗಚ್ಚ ಶೀಘ್ರಂ ಅಹಂ ಮಾತಾ ಅಮಾತೃಣಾಂ, ಹೋಗಮ್ಮ ಅಮ್ಮ ಇಲ್ಲದೆ ದೊರಗ ನಾನೇ ಅಮ್ಮ, ಇವಳನ್ನ ಮಡ್ಲಿನಲ್ಲಿ ಮಲಗಿಸ್ಕೊಂಡು ಕಾಪಾಡ್ಕೋತೀನಿ ಅಂತ ತೊಡೆಗೆ ಎರೆಸ್ಕೋತಾನೆ. ಆಗ ಗತೈಶ ಸ್ವೈರಂ ರೋದಿಮಿ, ಅವಳು ಹೋದ್ಲು ಇನ್ನು ಗಟ್ಟಿಯಾಗಳಬಹುದು ಪರವಾಗಿಲ್ಲ ಅಂತ ಗಟ್ಟಿಯಾಗಳಕ್ಕೆ ಶುರು ಮಾಡ್ತಾನೆ. ಗುರು ಬಂದು ಹೇಳ್ತಾನೆ, ಶಾಂಡಿಲ್ಯ ನ ಕರ್ತವ್ಯಮೇತತ್, ಪಾ ಮಾಡಬಾರದ ಕೆಲಸ ಇದು ಅಂತ. ಅಪೇಹಿ ನಿಸ್ನೇಹ ಮಾಮಪಿ ತ್ವಮಿವ ತರ್ಕೈಸಿ, ನನ್ನನ್ನು ನಿನಗೆ ಕ್ರೂರಿ ಆಗುಂತೀಯ, ಇಲ್ಲ ಇಲ್ಲ ಅಂತಾನೆ. ಆಗಚ್ಚವತ್ಸ ಅಧೀಶ್ವ ತಾವತ್, ಓದಪ್ಪ ಅಂತಾನೆ. ಕಿಂ ಚಿಕಿತ್ಸೆ ತಾಂ ತಾವದೇಶ ಅನಾಥ ತಪಸ್ವಿನಿ, ಇವಳನ್ನು ಮತ್ತೆ ಬದುಕಿಸ್ಕೊಡಿ, ಇವಳಿಗೆ ಚಿಕಿತ್ಸೆ ಮಾಡಿ ಅಂತಾನೆ. ಕಿಂ ಔಷಧ ಶಾಸ್ತ್ರಂ ಭವತ, ಏನು ನನ್ನನ್ನು ವೈದ್ಯ ಅಂದ್ಕೊಂಡ್ಯಾ? ಅಗಂತೆ ಯೋಗಸ್ಯ ಫಲಂ, ಹಾಗಿದ್ರೆ ನೀನು ಯೋಗದಿಂದ ಪಡ್ಕೊಂಡಿದ್ದು ಪಾಪ ಅಷ್ಟೇನಾ, ಇನ್ನೇನು ಸಿದ್ಧಿ ಇಲ್ವಾ ಅಂತಾನೆ. ಆಯ್ತು ಇನ್ನು ಇವನಿಗೆ ಹೇಳಿ ಪ್ರಯೋಜನ ಇಲ್ಲ, ತದಸ್ಯ ಪ್ರತ್ಯಯೋತ್ಪಾದನ ಕರಿಷ್ಯಾಮಿ ಈದೃಶೋ ಯೋಗ ಇತಿ, ಇವನಿಗೆ ವಿಶ್ವಾಸ ಉಂಟು ಮಾಡೋದಕ್ಕೆ ಈಗ ನನ್ನ ಶಕ್ತಿ ತೋರಿಸ್ತೀನಿ, ಈಗಲಾದರೂ ಇವನಿಗೆ ಬುದ್ಧಿ ಬಂದು ಯೋಗ ಮಾರ್ಗಕ್ಕೆ ಬರಬಹುದು ಅಂತಂದುಕೊಂಡು ಯೋಗ ಸಿದ್ಧಿಯಿಂದ ತಾನು ಪರಕಾಯ ಪ್ರವೇಶ ಮಾಡ್ತಾನೆ. ಆಗ ಗಣಿಕೆ ಎದ್ದು ಬಿಡ್ತಾಳೆ, ಗುರು ಹೆಣ ಬಿದ್ದು ಬಿಡುತ್ತೆ. ಇವಳು ಹೇಳ್ತಾಳೆ, ಶಾಂಡಿಲ್ಯ ಶಾಂಡಿಲ್ಯ ಅಂತ ಕರೀತಾಳೆ. ಅವಿದಾ ಪ್ರತ್ಯಾಗತ ಪ್ರಾಣ ಕಲ್ವೇಶ ಭವತಿ ಅಯಮಸ್ಮಿ ಅಂತ ಓಡೋಗಿ ನಿಂತ್ಕೊಂಡು ಬಿಡ್ತಾನೆ, ನಾನು ಬಂದೆ ಅಂತ. ಅಪ್ರಕ್ಷಾಲಿತ ಪಾಣಿಭ್ಯಾಮ್ ಮಾಸ್ ಪ್ರಾಕ್ಷಿ, ಕೈ ತೊಳ್ಕೊಳ್ದೆ ಮುಟ್ಟಬೇಡ ಅಂತಂತಾಳೆ. ಯಾಕೆಂದ್ರೆ ಇದುವರೆಗೂ ಅವನು ಹೆಣನ್ ಮುಟ್ಟಿದ್ನಲ್ಲ ಅದಕ್ಕೋಸ್ಕರ. ಅವಿದ ಅತಿ ಚೌಕ್ಷಿಣಿ ಕಲ್ವಯಂ, ಇವಳಿಗೆಲ್ಲಿಂದ ಮಡಿ ಅಂತ ಹೇಳ್ಬಿಟ್ಟು ಅವನ ಅಂದ್ಕೋತಾನೆ. ಈ ವತ್ಸ ಅಧೀಶ್ವ ತಾವತ್, ಬಾಪ ಮಗು ಪಾಠ ಹೇಳ್ತೀನಿ, ಯಾಪಿ ಅಧ್ಯಯನಂ ಇಲ್ಲೂ ಪಾಠಾನ, ಭಗವಂತ ಮೇವ ಉಪಸರ್ಪಾಮಿ, ನನ್ನ ಗುರು ಹತ್ರಕ್ಕೆ ಹೋಗ್ತೀನಿ ಪಾಠ ಅಂತಂದ್ರೆ ನೋಡ್ತಾನೆ. ಭೋ ಭಗವನ್ ಮೃತ ಭಗವನ್, ಹಾ ವಾಚಾಲಕ ಹಾ ಅತಿಯೋಗ ವಿತ್ತಕ ಹಾ ಉಪಾಧ್ಯಾಯ ಹಾ ಏವಂ ಬಹುಜ ಅನಂತೋಪಿ ಮೃಯಂತೆ. ಅಯ್ಯೋ ಗುರುಗಳೇ, ಅಯ್ಯೋ ಯೋಗ ಸಿದ್ಧಿವಂತರೇ, ತುಂಬಾ ತಿಳಿದವರು ಬೇಗ ಸಾಯ್ತಾರೆ ಅಂದ್ರೆ ತಿಳ್ಕೋಬಾರದು. ಅಷ್ಟೊತ್ತಿಗೆ ತಾಯಿ ಬರ್ತಾಳೆ, ಅಮ್ಮ ಬನ್ನಿ ನೋಡಿ ನಿಮ್ಮ ಮಗಳು ಬಿದ್ದಿದ್ದಾಳೆ ಅಂತ. ಕುತ್ರ ಕುತ್ರ ಮೇ ದಾರಿ ಕಯ್ಯೋ ನನ್ನ ಮಗಳಲ್ಲಿ ಅಂತ ಓಡಿ ಬರ್ತಾಳೆ. ಹಾ ಹತಾಸ್ಮಿ ಮಂದಭಾಗ ಅಂತ ಗೋಳಾಡ್ತಾ ಬರ್ತಾಳೆ. ನೋಡ್ತಾಳೆ ವಸಂತ ಸೇನೆ ಬದುಕಿದ್ದಾಳೆ. ವತ್ಸೇ ಪುತ್ರಿ ವಸಂತ ಸೇನೆ ಕಿಮೇತಂದ್ರೆ ವೃಷಲ ವೃದ್ಧೆ ಮಾಸ್ ಪ್ರಾಕ್ಷಿಹಿ, ಶೂದ್ರ ಮುದುಕಿಯೇ ದೂರ ಇರು, ನನ್ನ ಮುಟ್ಟಬೇಡ ಅಂತ ಗುರು ಅಂತಾನೆ. ಹಾದಿಕ್ ಕಿಮೇತತ್, ಇದೇನ್ ಪ್ರಾರಬ್ಧ ಅಂತ ಅಂದ್ಕೋತಾಳೆ. ಅತ್ಯಾರೂಢಸ್ಯಾಹ ವಿಷವೇಗ, ಆ ವಿಷದ ಪ್ರಯೋಗ ಅದು ಪರಿಣಾಮ ಇನ್ನೂ ಇಳಿದಿಲ್ಲ ಅನ್ಸುತ್ತೆ, ತಲೆಗೇರಿದೆ, ಅದಕ್ಕೋಸ್ಕರ ಹೀಗೆ ಮಾತಾಡ್ತಿದ್ದಾಳೆ ಅಂತ. ಗಚ್ಚ ಶೀಘ್ರಂ ವೈದ್ಯಮಾನಯ, ವೈದ್ಯರನ್ನು ಕರ್ಕೊಂಡು ಬಾ ಬೇಗ ಹೋಗು ಅಂತ. ಅವಳು ಚೇಟಿ ಹೋಗ್ತಾಳೆ. ಆಮೇಲೆ ರಾಮಿಲಕ ಬರ್ತಾನೆ. ರಾಮಿಲಕ ಇವಳ ಬಾಯ್ ಫ್ರೆಂಡ್ ತಾನೆ. ಇಚ್ಛಾಮಿ ತಾವದಸ್ಯಾಹ ಕಲಮಧುರ ಕಲಮಧುರ ವಚೋಮುಖಂ ವಿಶಾಲಾಕ್ಷ್ಯಾಹ ಮಧುಪವ್ರತೋಭಿ ಪಾತುಂ ವಿಕಸಿತಮಿವ ಕೋಮಲಂ ಕಮಲಂ, ಇವಳ ಮುಖ ಕಮಲವನ್ನು ನೋಡಬೇಕು, ಇವಳ ಅಧರಾಮೃತವನ್ನು ಸವಿಯಬೇಕು, ಇವಳ ಕಣ್ಣುಗಳು ಭ್ರಮರಗಳಂತಿವೆ ಅವನ್ನೆಲ್ಲ ನಾನು ಕಾಣಬೇಕು, ಇವಳ ಕಲಮಧುರ ಕಂಠ ಕೋಗಿಲೆ ಅಂತದ್ದನ್ನು ಸವಿಯಬೇಕು ಅಂತೆಲ್ಲ ಅಂದುಕೊಂಡು ಬರ್ತಾನೆ. ಹಾಗೆ ಪ್ರೀಣಾತಿರಾಮ ಅಥವಾ ವಕ್ತರ ಸರ್ವ ದುಷ್ಟಂ ಅಲ್ಪಾಲ್ಪ ಪೀತಮಿವ ಪಾಣಿಪುಟೇನ ತೋಯಿಂ, ಇವಳ ಸೌಂದರ್ಯವನ್ನು ಎಷ್ಟು ಸವಿದ್ರೂ ಕೂಡ ತುಂಬ ಬಾಯಾರದವನು, ಬೊಗಸೆಯಿಂದ ನೀರನ್ನು ತಗೊಂಡು ಸ್ವಲ್ಪ ದೂರ ಹೋದ್ಮೇಲೆ ಕುಡಿಯುವಾಗ ಎಷ್ಟು ಸಿಗುತ್ತೆ, ಆ ಥರ ಎಷ್ಟು ಕುಡಿದ್ರೂ ತೃಪ್ತಿ ಇಲ್ಲ, ಇವಳನ್ನ ಎಷ್ಟು ಕಂಡ್ರೂ ತೃಪ್ತಿ ಇಲ್ಲ ಅಂತ ಅನ್ಸುತ್ತೆ ಅಂತ. ಆಗ ಬಂದು ಇವಳು ಸೆರೆಗಿಡ್ಕೋತಾಳೆ. ಭೋಸ್ತಾಮಿಸ್ರ ಮುಚ್ಚಿತಾಮ ವಸ್ತ್ರ ಅಂತ, ಏ ನನ್ನ ಸೆರೆಗೆ ಬಿಡೋ ಅಂತ ಹೇಳ್ಬಿಟ್ಟು ಇವಳು ದಬಾಯಿಸ್ತಾಳೆ. ಕಿಮಿದಂ ಏನಿದು? ಆಗ ತಾಯಿ ಹೇಳ್ತಾಳೆ, ಯದಾ ಪ್ರಭೃತಿ ವ್ಯಾಲಯನ ದಷ್ಟ ತದಾ ಪ್ರಭೃತಿ ಅಸಂಬದ್ಧಾನಿ ಮಂತ್ರ ಐತೆ, ಹಾವು ಕಚ್ಚಿದಾಗ್ಲಿಂದ ಹೀಗೆ ಮಾತಾಡ್ತಾ ಇದ್ದಾಳೆ ಅಂತ. ಆಗ ರಾಮಿಲಕ ಹೇಳ್ತಾನೆ, ವ್ಯಕ್ತಮಸ್ಯ ಗತಂ ಚೇತಃ ತಚ್ಛೂನ್ಯೇ ತತಶೂನ್ಯೇ ತಪಸ್ವಿನಿ ಶರೀರೇನ್ಯಸ್ಯ ಕೇನ ಅಪಿ ಸತ್ವಯುಕ್ತೇನ ಘರ್ಷಿತ. ಪ್ರಾಯಶಃ ಇವಳು ಪ್ರಾಣ ಹೋಗದಾಗ ಯಾವುದೋ ಭೂತ ಬಂದು ಆವೇಶವಾಗಿರಬೇಕು, ಅದಕ್ಕೋಸ್ಕರ ಹೀಗಾಡ್ತಿದ್ದಾಳೆ ಅಂತ. ಹಾಗಿದ್ರೆ ಭೂತಮಾಂತ್ರಿಕನ ಕರೆಸೋಣಮ್ಮ ಅಂತ. ಅಷ್ಟೊತ್ತಿಗೆ ಚೇಟಿ ವೈದ್ಯನ ಕರ್ಕೊಂಡು ಬರ್ತಾಳೆ. ಹಾ ಹೀಗಿದೆ ಇವಳ ಪರಿಸ್ಥಿತಿ ಏನಾಗಿದೆ ಅಂತ ಅವನು ವೈದ್ಯ ಬರ್ತಾನೆ. ದರ್ಶಿತಾಕಲು ಮಹಾಸರ್ಪೇಣ ಖಾದಿತಾ ಭವೇತ್ ಕಥಂ ಆರ್ಯೋ ಜಾನಾತಿ, ಅವನು ಹೇಳ್ತಾನೆ ತುಂಬಾ ದೊಡ್ಡ ಹಾವೇ ಕಚ್ಚಿರಬೇಕು ಅಂತ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅವನು ಸುಳ್ಳು ವೈದ್ಯ, ಅವನಿಗೇನು ಬರೋದಿಲ್ಲ. ಮಹಾಂತಂ ವಿಕಾರಂ ಕರೋತಿ, ತುಂಬಾ ಹುಚ್ಚಾಪಟ್ಟೆ ಆಡ್ತಾರೆ, ಅದಕ್ಕೆ ಹಾವಿನ ವಿಷ ಜಾಸ್ತಿ ಏರಿರಬೇಕು ಅಂತ ನನಗನ್ಸುತ್ತೆ ಅಂತ. ಆನೆಯ ಸರ್ವಾರಂಭಾನ್,
ನನ್ನ ದೊಡ್ಡ ವೈದ್ಯಕೀಯದ ಕಿಟ್ಟು ಅದನ್ನು ತಗೊಂಡು ಬಾ ಅಂತಾನೆ. ಯಾವುದು ಆರಭೆ ವಿಷತಂತ್ರಂ ಅಂತ ಹೇಳಿ ಮಂಡಲ ಬರೆಯೋದಕ್ಕೆ ಶುರು ಮಾಡ್ತಾನೆ. ಆ ಮಂಡಲ ಬರೆದು ಅದರೊಳಗೆ ಎಲ್ಲ ರಕ್ಷಾ ಯಂತ್ರಗಳನ್ನೆಲ್ಲ ಸ್ಥಾಪನೆ ಮಾಡಿ ಬೀಜ ಮಂತ್ರಗಳನ್ನು ಬರೆದಿಟ್ಟರೆ ಹಾವು ಬಂದು ಈ ವಿಷವನ್ನು ಎಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕುಂಡಲ ಕುಟಿಲ ಗಾಮಿನಿ ಮಂಡಲಂ ಪ್ರವಿಶ ಮಂಡಲಂ ವಾಸುಕಿ ಪುತ್ರ ತಿಷ್ಠ ತಿಷ್ಠ ಯಾವತ್ ಚಿರೋವೇದಂ ಕರಿಷ್ಯಾಮಿ ಕುತ್ರ ಕುಠಾರಿಕ ಅಂತ ಹೀಗೆಲ್ಲ ಅವನಿಗೇನೂ ಬರೋದಿಲ್ಲ. ಇದೆಲ್ಲ ಧೂರ್ತ ತಂತ್ರಗಳು. ಹಾಗೇನೋ ಒಂದು ಮಂಡಲ ಮಾಡೋದು, ಬಾಯಿಗೆ ಬಂದದ್ದನ್ನು ಮಂತ್ರ ಹೇಳೋದು ಹೇಳ್ತಿರ್ತಾನೆ. ಇದೆಲ್ಲ ಈ ಯೋಗಿಗೆ ಗೊತ್ತಿರುತ್ತೆ. ಮೂರ್ಖ ವೈದ್ಯ ಅಲಂ ಪರಿಶ್ರಮೇಣ, ಅಯ್ಯೋ ಅವಿವೇಕಿ ವೈದ್ಯನೇ ಸುಮ್ಮನೆ ವ್ಯರ್ಥ, ಯಾತಕ್ಕೆ ಮೋಸ ಮಾಡ್ತೀಯ ಸುಮ್ಮನೆ ಇರುಂತ. ಅಯ್ಯೇ ಪಿತ್ತಮಪ್ಯಸ್ಯ ಅಸ್ತಿ, ಇವಳು ಪಿತ್ತ ನೆತ್ತಿಗೆ ಏರ್ಬಿಟ್ಟಿದೆ. ಅಯಂತೆ ಪಿತ್ತಂ ವಾತಂ ಶ್ಲೇಷ್ಮಾಣಂಚ ನಾಶಯಾಮಿ, ನಿನಗೆ ಪಿತ್ತ ವಾತ ಕಫ ಎಲ್ಲ ನಿವಾರಣೆ ಮಾಡ್ತೀನಿ ಅಂತ ರಾಮಿಲಕ್ಕೆ ಹೇಳ್ತಾನೆ. ಕ್ರೀತಾಂ ಯತ್ನ ನಕಲು ಅಕೃತಜ್ಞಾವಯಂ, ಏನು ಬೇಕೋ ಅದು ಮಾಡಿ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತಂತಾನೆ. ಆಗ ಆ ಇವನು ಹೇಳ್ತಾನೆ, ಈ ತರ ಎಲ್ಲ ವಾತ ಪಿತ್ತ ಕಫ ಎಲ್ಲ ಸಮ ಮಾಡಿಬಿಟ್ರೆ ಸತ್ಯ ಹೋಗ್ಬಿಡ್ತಾನೆ ಕಣಯ್ಯ, ತ್ರಿದೋಷ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು, ನಿರ್ಮೂಲನ ಮಾಡೋದಲ್ಲ ಅಂತ ಯೋಗಿ. ಮತ್ತೆ ಸುಂದರ ಗುಲಿಕಂ ವ್ಯಾಲಂ ವೈದ್ಯಂ ಆನಯಾಮಿ ಅಂತ, ಇದು ಆಗುವಂತದ್ದಲ್ಲ ಅನ್ಸುತ್ತೆ, ಇನ್ನೂ ದೊಡ್ಡ ವೈದ್ಯನ ಕರ್ಕೊಂಡು ಬರ್ತೀನಿ ಅಂತ ವೈದ್ಯ ಹೋಗ್ತಾನೆ. ಅಷ್ಟೊತ್ತಿಗೆ ಯಮ ಪುರುಷ ಅಂದ್ರೆ ಯಮದೂತ ವಾಪಸ್ ಬರ್ತಾನೆ. ಭೋಹೋ ಭರ್ತಿತೋಸ್ಮಿ ಯಮೇನ, ಯಮ ನನ್ನ ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ನಸಾ ವಸಂತ ಸೇನೆ ಎಂ ಕ್ಷಿಪ್ತಂ ತತ್ರೈವ ನಿಯತಾಂ ಅನ್ಯಾ ವಸಂತ ಸೇನಾ ಸ ಕ್ಷೀಣಾಯುಸ್ತಾ ಮಿಹಾನಯ. ಈ ಊರಿನ ವಸಂತ ಸೇನೆ ಅಂತ ಅಲ್ಲ ನಾನು ಹೇಳಿದ್ದು, ಪಕ್ಕದೂರಿನ ವಸಂತ ಸೇನೇನ, ಅವಳಿಗೆ ಆಯುಷ್ಯ ಮುಗಿದಿದ್ದು ಇವಳಿಗಲ್ಲ. ನೀನು ಯಾವಳದೋ ಪ್ರಾಣ ತಗೊಂಡು ಬಂದ್ಬಿಟ್ಟಿಯಲ್ಲ, ಒಂದೇ ಹೆಸರಿದೆ ಅಂತ ನೋಡಿಕೊಂಡು ಅಡ್ರೆಸ್ ಎಲ್ಲ ಒಂದೇ ಅಂತ ಅಂದ್ಕೊಂಡು ಬಿಟ್ಟಿಯಲ್ಲ, ತಪ್ಪು ಅಂತ. ಇತಿ ಯಾವದಸ್ಯಾಹ ಶರೀರಂ ಅಗ್ನಿ ಸಂಯೋಗಂ ನೋಪನೀಯತೆ ತಾವತ್ ಸಪ್ರಾಣಂ ಏನಾಂ ಕರೋಮಿ, ಇವಳು ಶರೀರಕ್ಕಿನ್ನೂ ಬೆಂಕಿ ಸ್ಪರ್ಶ ಮಾಡದೇ ಇದ್ರೆ ಹೇಗಾದರೂ ಈ ಶರೀರದೊಳಗೆ ಪ್ರಾಣ ಹಾಕ್ಬಿಡ್ತೀನಿ ಅಂತ ಬರ್ತಾನೆ. ಅಯ್ಯೇ ಉತ್ತಿತ ಕಲ್ವಿಯಂ, ಇವಳೇನು ಬದುಕ್ಬಿಟ್ಟಿದ್ದಾಳಲ್ಲ, ಕಿನ್ನು ಕಲ್ವಿದಂ ಅಸ್ಯಾ ಜೀವೋ ಮಮಕರೆ ಉತ್ತಿತ ಇಶಾ ವರಾಂಗನ, ಇವಳು ಪ್ರಾಣ ನನ್ನ ಕೈಯಲ್ಲೇ, ಆದರೆ ಅವಳು ನೋಡಿ ಪ್ರಾಣ ಜೊತೆಗಿದ್ದಾಳೆ. ಆಶ್ಚರ್ಯಂ ಪರಮಂ ಲೋಕೆ ಭುವಿಪೂರ್ವಂ ನ ದೃಶ್ಯತೆ, ಇಂಥದ್ದು ಎಂದೂ ನೋಡಿಲ್ವಲ್ಲ, ಇದು ಅನ್ಹರ್ಡ್ ಅನ್ಸೀನ್ ಅಂತ. ಅಯ್ಯೇ ಅತ್ರ ಭವಾನ್ ಯೋಗಿ ಪರಿವರಾಜಕ ಕ್ರೀಡತಿ, ಗೊತ್ತಾಗುತ್ತೆ ಈ ಯೋಗಿ ಈ ಕೆಲಸ ಮಾಡ್ತಾ ಇದ್ದಾನೆ. ಕಿಮಿದಾನಿಂ ಕರಿಷ್ಯೆ ಭವತು ಭವತು ದೃಷ್ಟಂ ಅಸ್ಯಾಹ ಗಣಿಕಾಯಾಹ ಆತ್ಮಾನಂ ಪರಿವರಾಜಕ ಶರೀರೇ ನ್ಯಸ್ಯ ಅವಸಿತೆ ಕರ್ಮಣಿ ಯಥಾಸ್ಥಾನಂ ಯೋಜಯಿಷ್ಯಾಮಿ, ಇವಳು ಪ್ರಾಣವನ್ನು ಅವನ ಶರೀರದಲ್ಲಿ ಹಾಕ್ಬಿಡ್ತೀನಿ, ವೇಕೆಂಟ್ ಸ್ಪೇಸ್ ತೀರಿ, ಎಲ್ಲಿ ಯಾವ್ದಿದ್ರೆ ಅಲ್ಲಿ ಖಾಲಿ ಅದನ್ನ ತಂದು ತುಂಬಿಬಿಡಬೇಕು ಅಂತ ಪರಿವರಾಜಕ ಹೇಳ್ತಾನೆ. ಹೇಳ್ತಿದ್ದಂಗೆ ಕಾವಿ ಶಾಟಿನ ಹಿಂಗೆ ವಯ್ಯಾರವಾಗಿ ಒದ್ದುಕೊಂಡು ರಾಮಿಲಕ ಕುತ್ರ ಕುತ್ರ ಎಲ್ಲಿ ರಾಮಿಲಕ ಅಂತ ಕರೀತಾನೆ. ಅವನು ಭಗವನ್ ಅಯಮಸ್ಮಿ ಅಂತ ಅವನು ಹೋಗ್ತಾನೆ ನಮಸ್ಕಾರ ಮಾಡಿಬಿಟ್ಟು. ಆಗ ಶಾಂಡಿಲ ಕೇಳ್ತಾನೆ, ಭಗವನ್ ಕಿಮೇ ತತ್ ಕುಂಡಿಕಾ ಗ್ರಹಣೋಚಿತೋ ವಾಮಹಸ್ತ ಶಂಖವಲಯ ಪೂರಿತ ಇವಮೇ ಪ್ರತಿಭಾತಿ, ಇದೇನು ಭಿಕ್ಷಾಪತ್ರ ಹಿಡ್ಕೊಳ್ಬೇಕಾದ ಕೈನಲ್ಲಿ ಹಿಂಗೆ ಹಿಂಗೆ ಬಳೆ ತಿರುಗಿಸ್ಕೊಳ್ತಾರೆ ಹಿಂಗೆ ನಡತೆ ಮಾಡ್ತಾ ಇದ್ದಾನಲ್ಲ. ನೈವ ಭಗವನ್ ನೈವ ಅಜ್ಜುಕ ಭಗವದಜ್ಜುಕಂ ನಾಮ ಸಮೃತ್ತಂ, ಗುರು ಗುರುವಾಗಿಲ್ಲ ವೇಷ ವೇಷಿಯಾಗಿಲ್ಲ ಇದೇನು ಅಂತ. ಈ ಪರಿವರಾಜ ಹೇಳ್ತಾನೆ, ರಾಮಿಲಕ ಆಲಿಂಗಮ ರಾಮಿಲಕ ನನ್ನ ತಬ್ಬುಕು ಅಂತ. ಶಾಂಡಿಲ್ ಹೇಳ್ತಾನೆ, ಕಿಂಶುಕ ಮಾಲಿಂಗ ಮುತ್ತಗದ ಮರವನ್ನು ಹೋಗಿ ಅಪ್ಪಿಕೊಳ್ಳಪ್ಪ ಅಂತ. ಯಾಕೆ ಅಂದ್ರೆ ಆ ಸನ್ಯಾಸಿ ಕಾಷಾಯ ವಸ್ತ್ರ ಉಟ್ಕೊಂಡಿರ್ತಾನಲ್ಲ, ಮೈ ತುಂಬ ಹೂ ಬಿಟ್ಟರೋ ಮುತ್ತಗದ ಮರದಂಗಿದ್ದಾನೆ ನಮ್ಮ ಗುರು, ಅವನು ನೀನೇನ್ ತಬ್ಕೋತೀಯ, ದಪ್ಪ ಬೇರೆ ಇದ್ದಾನೆ. ಪರಿವರಾಜ ರಾಮಿಲಕ ಮತ್ತ ಕಲ್ವ ನಿನಗೋಸ್ಕರ ನಾನು ಕಾದು ವಿರಹದಿಂದ ಬಸವಳದಿದ್ದೀನಿ ಅಂತ. ನಹಿ ನಹಿ ಉನ್ಮತ್ತ ಕಲುತ್ವಂ, ನೀನು ಮತ್ತ ಆಗಿಲ್ಲ ಉನ್ಮತ್ತ ಹುಚ್ಚೇರಿದೆ ನಮ್ಮ ಗುರುವಿಗೆ ಅಂತ ರಾಮಿಲಕ ಹೇಳ್ತಾನೆ. ಭಗವನ್ ಆಶ್ರಮ ವಿರುದ್ಧ ಕಲ್ವಯಂ ಅಪಲಾಪ, ನಿಮ್ಮ ಆಶ್ರಮಕ್ಕೆ ಸನ್ಯಾಸಾಶ್ರಮಕ್ಕೆ ವಿರೋಧವಾದದ್ದು ಈ ಶೃಂಗಾರದ ಚಟುವಟಿಕೆ ಹೀಗೆಲ್ಲ ಮಾಡುವುದು ತಪ್ಪು ತಪ್ಪು ಅಂತ. ಪರಿವರಾಜ ಕೇಳ್ತಾನೆ, ಸುರಾಮಾನಯ ಪಿಬಾಮಿ, ರಾಮಿಲಕ ನಿನ್ ದಿವಸ ನನಗೆ ಹೆಂಡ ತಂದು ಕೊಡ್ತಾ ಇದ್ದೆಲ್ಲ ಮದುರೆ, ಅದನ್ನು ತಂದು ಕೊಡು ಕುಡಿತೀನಿ ಅಂತ. ಶಾಂಡಿಲ್ ಹೇಳ್ತಾನೆ, ಭಗವನ್ ವಿಷಂ ಪಿಬಾ ವಿಷ ಕುಡಿ ಭವತು ಪರಿಹಾಸ ಪ್ರಮಾಣ ಜ್ಞಾಸ್ಯಾಮಿ, ಇದು ಏನು ಹಾಸ್ಯಕ್ಕೆ ಒಂದು ಎಲ್ಲೇ ಇಲ್ವಾ ನಮ್ಮ ಗುರುಗಳಿಗೆ. ಈಗ ಪರಿವರಾಜಕ ಮತ್ತೆ ಪರಕಾಯ ಪ್ರವೇಶ ತಾನೆ, ಪರಭೃತಿಕೆ ಪರಭೃತಿಕೆ ಆಲಿಂಗಮ ಗೆಳತಿಯರನ್ನ ಬಂದ್ರೆ ನನ್ನ ಅಪ್ಪಿಕೊಳ್ರೆ ಅಂತ ಚೀಟಿ ಹತ್ರಕ್ಕೆ ಹೋಗ್ಬಿಡ್ತಾನೆ. ಅವರು ಅಪಸರ ಅಪಸರ ಭಗವನ್ ಅಂತ ಅವರು ಓಡೋಗ್ತಾನೆ, ಆಟ ಆಡೋಣ ಬಾ ಮರಸುತ್ತಲು ಕುಣಿಯೋಣ ಬಾ ಅಂತ ಆ ಗುರು ಓಡ್ತಾನೆ. ಈಮಸ್ಮಿ ಮಾತಃ ಒಂದೇ ಅಂತ ಆ ವೇಷಿ ತಾಯಿ ಹತ್ರಕ್ಕೆ ಹೋಗ್ಬಿಟ್ಟು ಸನ್ಯಾಸಿ ನಮಸ್ಕಾರ ಮಾಡ್ತಾನೆ, ಅಮ್ಮ ನಾನು ಎಲ್ಲಿದ್ದೀನಿ ಅಂತ. ಭಗವನ್ ಕಿಮೇ ತತ್ ಪಾಪಿನಿ ಭವಾಮಿ,
ಭಗವನ್ ಏನಿದು, ನೀವು ನಮಸ್ಕಾರ ಮಾಡಿದ್ರೆ ನನಗೆ ಪಾಪ ಬರುತ್ತೆ ಅಂತ. ಮಾತಃ ಪ್ರತ್ಯಪಿಷ ನಾಸಿಮ ರಾಮಿಲಕ ಅದ್ಯ ಚಿರಾಯಿತಂ ಖಲುತ್ವಯ, ಅಮ್ಮ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ, ರಾಮಿಲಕ ಯಾತಕ್ಕೆ ಇವತ್ತಿಷ್ಟು ತಡ ಮಾಡಿದ್ದು. ಭಗವನ್ ವಶ್ಯೋಸ್ಮಿ, ನಾನು ನೀವು ಹೇಳ್ದಂಗೆ ಕೇಳೋಕ್ಕಾಗೋದಿಲ್ಲ, ನೀವು ಬೇರೆ ಥರ ಆಡ್ತಾ ಇದ್ದೀರ ಅಂತ ರಾಮಲಿಕ ಹೇಳ್ತಾನೆ. ಅಷ್ಟೊತ್ತಿಗೆ ಇನ್ನು ಹೆಚ್ಚಿನ ವೈದ್ಯ ಬರ್ತಾನೆ ಸುಂದರ ಗುಳಿಕ. ಆ ವೈದ್ಯನು ಢೋಂಗಿ ವೈದ್ಯನೇ. ಕುಲಿಕಾಮಯ ಅಷ್ಟವು ಗೃಹೀತ, ನಾನು 8 ಮಾತ್ರ ಇಡ್ಕೊಂಡು ಬಂದಿದ್ದೀನಿ. ಔಷಧಂಚ ಕ್ಷಣೇ ಕ್ಷಣೇ ಜೀವಿಷ್ಯತಿ ಮರಿಷ್ಯತಿ, ಯಾವ ಕ್ಷಣದಲ್ಲೂ ಬದುಕಬಹುದು, ಯಾವ ಕ್ಷಣದಲ್ಲೂ ಸಾಯಬಹುದು ಅವಳು, ಅದಕ್ಕೆ 2 ಮಾತ್ರ ಇಟ್ಕೊಂಡು ಬಂದಿನಿ. ಉದಕಂ ಉದಕಂ ನೀರು ತನ್ನಿ ಅಂತ. ಗುಲಿಕಾಂ ಅವಘಟ್ಟಯಾಮಿ, ನೀರಲ್ಲಿ ಹಾಕಿ ಆ ಗುಳಿಕೆನ ಈಗ ಪುಡಿ ಮಾಡ್ತೀನಿ, ಕರಗಿಸಿ ಕೊಡ್ತೀನಿ ಅಂತಂತಾನೆ. ನಕಲ್ವಿಯಂ ದಷ್ಟ ಆವಿಷ್ಟಾ ಕಲ್ವಿಯಂ, ಇವಳಿಗೆ ಹಾವು ಕಚ್ಚಿಲ್ಲ ಅನ್ಸತ್ತೆ, ಯಾವುದೋ ಭೂತ ಪ್ರೇತಗಳ ಆವಾಹ ಆಗಿದೆ ಅಂತಷ್ಟೇ ಅಂತ. ಈಗ ಆ ಇದು ಅಜ್ಜುಕೆ ಅಂದರೆ ವಸಂತ ಸೇನೆಯ ಶರೀರದಲ್ಲಿರ್ತಕ್ಕಂಥ ಗುರು ಹೇಳ್ತಾನೆ, ಮೂರ್ಖ ವೈದ್ಯ ವೃಥಾ ವೃದ್ಧ, ಸುಮ್ಮನೆ ಮುದಿತನ ವಯಸ್ಸಾಗಿದೆ ಕತ್ತೆಗಿದ್ದಂಗೆ, ನಿನ್ ಜ್ಞಾನ ಬಂದಿಲ್ಲ ವೈದ್ಯ, ಮೂರ್ಖ ನೀನು. ಪ್ರಾಣಿನಾಂ ಅಂತಕಮಪಿ ನ ಜಾನೀಷೆ, ಕಥಂ ಏನ ಇಯಂ ಕಥಮೇನ ಇಯಂ ಸರ್ಪೇಣ ವ್ಯಾಪಾದಿತ ಇತಿ. ಅಲ್ಲ ನಿನಗಿಷ್ಟು ಗೊತ್ತಾಗಲ್ವ, ಯಾವ ಹಾವಿದ ಇವಳು ಕಚ್ಚಿರೋದು ಅಂತ ಹೇಳು ನೋಡೋಣ ಅಂತ. ಕಿಮತ್ರ ಆಶ್ಚರ್ಯಂ ಶಾಸ್ತ್ರಮಪ್ಯ ಕಿಮತ್ರ ಆಶ್ಚರ್ಯಂ, ಇಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಅಂತ. ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ, ಶಾಸ್ತ್ರ ಇದೆ ಅಂತಾನೆ ವೈದ್ಯ. ಶಾಸ್ತ್ರಮಪಿ ಅಸ್ತಿ, ಶಾಸ್ತ್ರವೂ ಇದೆಯಾ ಹೇಳು ಅಂತ. ಶಾಸ್ತ್ರ ಸಹಸ್ರಮಸ್ತಿ, ತುಂಬಾ ಶಾಸ್ತ್ರಗಳು, ಸಾವಿರಾರು ಶಾಸ್ತ್ರ ಇದೆ ಅಂತ ಹೇಳ್ತಾನೆ. ಸರಿ ಹೇಳು ವೈದ್ಯಶಾಸ್ತ್ರ ಏನು ಅಂತ. ಶೃಣೋತಿ ಭವತಿ ವಾತಿಕಾ ಪಿತ್ತಿಕಾಶ್ಚೈವ ಶ್ಲೈ 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 ಅಂತಾನೆ. ಅವನಿಗೆ ಮರ್ತೋಗಿರುತ್ತೆ ವಾತ ಪಿತ್ತ ಕಫ ಶ್ಲೇಷ್ಮ ಅಂತ ಹೇಳಬೇಕು, ಅದು ಮೂರು ಬರೋದಿಲ್ಲ ಅವನಿಗೆ, ವೈದ್ಯಕೀಯ ABCD ಬರೋದಿಲ್ಲ. ಅವಿದ ಪುಸ್ತಕ 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 ಕೊಡಿ, ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀನಿ ಅಂತಾನೆ. ಅಹೋ ವೈದ್ಯಸ್ಯ ಅಭಿರೂಪತ, ಶಾಂಡಿಲ್ಯ ಹೇಳ್ತಾನೆ, ಯೋಹೋ ಈ ವೈದ್ಯ ನನ್ನಂಗೆ ಇದಾನಲ್ಲ. ಏಕಪದೇ ವಿಸ್ಮೃತ, ಒಂದು ಹೆಜ್ಜೆಗೆ ಮೊದಲನೇ ಪಂಕ್ತಿಗೇನೆ ಮರ್ತೋಗ್ಬಿಟ್ಟಿದೆ. ಭವತು ಮಮ ವಯಸ್ಯ ಏವ ಇದಂ ಪುಸ್ತಕ, ನನಗೆ ಸರಿಯಾಗಿದ್ದಾನೆ ಪುಸ್ತಕ ತಗೊಳಪ್ಪ ಅಂತಾನೆ. ವೈದ್ಯ ಹೇಳ್ತಾನೆ ವಾತಿಕ ಪೈತ್ತಿಕಾಶ್ಚೈವ ಶ್ಲೇಷ್ಮಿಕಶ್ಚ ಮಹಾವಿಷಾಹ ತ್ರೀಣಿ ಸರ್ಪಾಹ ಭವಂತ್ಯೇತೆ ಚತುರ್ಥೋ ನಾದಿಗಮ್ಯತೆ. 4 ವಿಧವಾದ ಸರ್ಪಗಳಿವೆ, 3 ವಿಧವಾದ ಸರ್ಪಗಳಿವೆ, 4ನೇ ವಿಧ ಇಲ್ಲ ಅಂತಂತಾನೆ. ಅಂದರೆ ಸರ್ಪ ನಾಗ ಭೋಗಿ ಅಂತ 3ನೇ ಶಾಸ್ತ್ರಕಾರರು ಹೇಳ್ತಾನೆ. ತ್ರೀಣಿ ಸರ್ಪಾಹ ಅಂದಾಗ ಆ ಗುರು ವೇಶ್ಯ ಶರೀರದಲ್ಲಿದ್ದಾನಲ್ಲ, ಅಯಂ ಅಪಶಬ್ದ ತ್ರಯಸರ್ಪಾಹ ಇತಿ ವಕ್ತವ್ಯಂ ತ್ರೀಣಿ ಇತಿ ನಪುಂಸಕಂ ಭವತಿ. ಸರ್ಪ ಪುಲ್ಲಿಂಗ, 3 ಅಂತ ಹೇಳುವಾಗ ತ್ರೀಣಿ ಅಂತ ಹೇಳಬಾರದು, ತ್ರಯ ಅಂತ ಹೇಳಬೇಕು, ವ್ಯಾಕರಣ ದೋಷ ಮಾಡಿದ್ದೀಯಾ ಅಂತಾನೆ. ಅವಿಧ ವೈಯಾಕರಣ ಸರ್ಪೇಣ ಖಾದಿತ ಭವೇತ್, ವ್ಯಾಕರಣ ಪಿಶಾಚ ಸರ್ಪವೇ ಕಚ್ಚಿಬಿಟ್ಟಿದೆ ಇವಳಿಗೆ, ಅದಕ್ಕೆ ಈಗೆಲ್ಲ ಮಾತಾಡ್ತಿದ್ದಾಳೆ ಅಂತಾನೆ. ಸರಿ ವ್ಯಾಕರಣ ಬಿಡು, ವಿಷವೇಗಗಳು ಎಷ್ಟು ಅಂತ. ಅಂದ್ರೆ ವಿಷ ಮೈಗೇರಿದಾಗ ಯಾವ್ಯಾವ ಅವಸ್ಥೆ ಬರುತ್ತೆ ಅಂತ ಅರ್ಥ. ವಿಷವೇಗ ಅಂದ್ರೆ ವಿಷವೇಗ ಶತಂ ಅಂದ್ಬಿಡ್ತಾನೆ, 100 ವಿಷವೇಗಗಳಿವೆ ಅಂತ. ನಾನ ಸಪ್ತ ವಿಷವೇಗ, 7 ಇರೋದು ಅಂತ ಗುರು ಹೇಳ್ತಾನೆ. ರೋಮಾಂಚೋ ಮುಖಶೋಷಶ್ಚ ವೈವರ್ಣ್ಯಂ ಚೈವ ವೇಪತು ಹಿಕ್ಕ ಶ್ವಾಸಶ್ಚ ಸಮೋಹ ಸಪ್ತೈತೆ ವಿಷವಿಕ್ರಿಯಾ. ಮೊದಲು ರೋಮಾಂಚನ ಆಗುತ್ತೆ, ಮತ್ತೆ ಮುಖ ಒಣಗೋಗುತ್ತೆ, ಬಾಯಿ ಒಣಗೋಗುತ್ತೆ, ಆಮೇಲಿಂದ ಮುಖ ಬಿಡಿಸ್ಕೊಳ್ಳುತ್ತೆ, ಆ ಬಣ್ಣ ಬದಲಾಯಿಸುತ್ತೆ, ಮೈಯೆಲ್ಲ ನಡುಗುತ್ತೆ, ಮತ್ತೆ ಬಿಕ್ಕಳಿಕೆ ಬರುತ್ತೆ, ಏದುಸರು ಬರುತ್ತೆ, ಮೂರ್ಛೆ ಹೋಗುತ್ತೆ, ಇಷ್ಟಾಗಿ ಕಡೆಗೆ ಸಾಯುವಂಥದ್ದು ಇದು ವಿಷವೇಗಗಳ ಸಪ್ತ ಸ್ಥಾನಗಳು. ಸಪ್ತ ವಿಷವೇಗ ಅತಿಕ್ರಾಂತ ಅಶ್ವಿನಿಭ್ಯಾಮಪಿ ನ ಶಕ್ಯತೆ ಚಿಕಿತ್ಸಿತು. ಈ 7 ವಿಷವೇಗ ದಾಟದವನನ್ನು ಅಶ್ವಿನಿ ದೇವತೆಗಳು ಚಿಕಿತ್ಸೆ ಮಾಡೋಕ್ಕಾಗೋದಿಲ್ಲ. ಅಥ ವಕ್ತವ್ಯಮಸ್ತಿ ಚೇತ್ ಬ್ರೂಹಿ, ಇನ್ನೇನಾದ್ರೂ ನೀನು ತಿಳ್ಕೊಂಡಿರೋದಿದ್ರೆ ಹೇಳು ಅಂತ. ಆ ವೈದ್ಯನಿಗೆ ಗೊತ್ತಾಯಿತು ಇವನ ಹತ್ರ ನಾನು ಮೋಸ ಮಾಡೋಕ್ಕಾಗೋಲ್ಲ ಅಂತ. ನಕಲು ಅಸ್ಮಾಕಂ ವಿಷಯ, ಇಟ್ ಇಸ್ ಬಿಯಾಂಡ್ ಅವರ್ ರೀಚ್, ನಮೋ ಭವತ್ತಿ ಗಚ್ಚಾಮಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಹೊರಟೋಗ್ಬಿಡ್ತಾನೆ. ಈಗ ಯಮಪುರುಷ ಬರ್ತಾನೆ, ಬಂದು ಹೇಳ್ತಾನೆ, ಭೋಹೋ ಗರ್ಭಸ್ರವಿಶ್ಚ ಪಿಟಕ ಜ್ವರ ಕರ್ಣ ರೋಗೈ ಗುಲ್ಮಾಧಿಶೂಲ ಹೃದಯಾಕ್ಷಿ ಶಿರೋ ಋಗಾದ್ಯೈ ಅಸ್ಮಿನ್ ಕ್ಷಣೇ ಬಹುವಿಧೈ ಖಲು ವಿದ್ರವಿಶ್ಚ ಕ್ಷಿಪ್ತಂ ಕ್ಷಿಪ್ರಂ ಪುರ ಕೃತ ಯಮಪುರಾಭಿಮುಖಶ್ಚ ಜೀವಾಹ. ನಾನು ಎಲ್ಲರನ್ನೂ ಕೂಡ ಬೇಗ ಯಮಪುರಿಗೆ ಕಳಿಸ್ಬಿಡ್ತಕ್ಕಂಥವನು, ಯಾರ್ಯಾರಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕಾಗಿದೆ ಅದಾಗ್ತಿದ್ದಂತೆ ತೆಗೆದುಕೊಂಡು ಹೊರಟೋಗ್ಬಿಡ್ತೀನಿ, ರೋಗಗಳಿಂದ, ನಾನಾ ವಿಧವಾದ ಪ್ರಮಾದಗಳಿಂದ, ಹೀಗೆ ಅನೇಕ ವಿಧವಾಗಿ ಜೀವರಾಶಿಯನ್ನು ಕೊಲ್ಲೋದಿಕ್ಕೆ ಉಂಟು.
ಈಗ ನಾನು ಯಮನ ಸಂದೇಶವನ್ನೇ ತಗೊಂಡು ಬಂದಿದ್ದೀನಿ, ಹಾಗಾಗಿ ಈ ಗುರು ಇವಾಗ ಆಟ ಆಡಿಸ್ತಾ ಇದ್ದಾನಲ್ಲ ವಸಂತಸೇನೆ ಶರೀರದಲ್ಲಿ ಹೋಗಿ ಅವನು ವಾಪಸ್ ಬರಬೇಕು, ಇಲ್ಲದೇ ಇದ್ರೆ ನನ್ನ ಕೆಲಸ ಹೋಗುತ್ತೆ, ಯಮ ಹೇಳಿದ್ದಾನೆ ಇದು ಬೇಡ ಅಂತ. ಯಾವದಹಮಪಿ ಭಗವತ್ ಸಂದೇಶ ಅನುತಿಷ್ಠಾಮಿ ಭಗವನ್ ಮುಚ್ಚತಾಂ ವೃಷಲ್ಯ ಶರೀರಂ, ಅಯ್ಯೋ ಬಿಟ್ಬಿಡಿಪ್ಪ ಈ ವೇಷ್ಯ ಶರೀರವನ್ನ ಅಂತ ಗುರುಗಳನ್ನು ಬೇಡಿಕೊಳ್ತಾನೆ. ಛಂದತಃ ಆಸ್ ಯು ಲೈಕ್ ಇಟ್ ಅಂತ ಹೇಳಿ ಗುರು ಬಂದ್ಬಿಡ್ತಾನೆ. ಆಗ ಯಮನ ದೂತ ಅವಳ ಪ್ರಾಣವನ್ನು ತಗೊಂಡು ಗುರುವಿನ ಶರೀರದಿಂದ ಮತ್ತೆ ಅವಳ ಶರೀರಕ್ಕೆ ಹಾಕ್ತಾನೆ. ಗುರು ಎಂದಿನಂತೆ ತನ್ನ ಖಾಲಿಯಾಗಿರೋ ಶರೀರಕ್ಕೆ ಹೋಗಿ ಆಕ್ಯುಪೈ ಮಾಡ್ಕೊಳ್ತಾನೆ. ಆಮೇಲೆ ಪರಿವ್ರಾಜಕ ಎದ್ದುಬಿಟ್ಟು ಶಾಂಡಿಲ್ಯ ಶಾಂಡಿಲ್ಯ ಅಂತ ಕರೀತಾನೆ. ಯೇಷ ಭಗವನ್ ಸ್ವಭಾವೇ ಪರಿವಸ್ಥಿತ, ಅಬ್ಬ ನಮ್ಮ ಗುರುಗಳು ಮಾಮೂಲಾದರು ಅಂತ ಹೇಳ್ಬಿಟ್ಟು ಅವನು ಅಂದ್ಕೋತಾನೆ. ಆಮೇಲೆ ಗಣಿಕೆ ಎದ್ದುಬಿಟ್ಟು ಪರಭೃತಿಕೆ ಪರಭೃತಿಕೆ ಮಾತಃ ರಾಮಿಲಕ ಅಂತ ಗೆಳತಿಯನ್ನ ತಾಯಿಯನ್ನ ಎಲ್ಲ ಕರೀತಾರೆ. ಆಹಾ ಸ್ವಭಾವೇನ ಮಂತ್ರೈತೆ ಅಜ್ಜುಕ, ತನ್ನ ಸ್ವಭಾವಕ್ಕೆ ತಕ್ಕಂತೆ ಅಜ್ಜುಕೆ ಮಾತಾಡ್ತಾ ಇದ್ದಾಳೆ, ಪುತ್ರಿ ವಸಂತಸೇನೆ ಅಂತ ತಾಯಿ ಹೋಗ್ತಾಳೆ. ಆಗ ಶಿಷ್ಯನಿಗೆ ಶಾಂಡಿಲ್ಯನಿಗೆ ಇವೆಲ್ಲ ತುಂಬಾ ತುಂಬಾ ಕನ್ಫ್ಯೂಷನ್, ಗೊತ್ತಾಗೋದಿಲ್ಲ. ಭಗವನ್ ಕಿಮಿದಂ ಅಂತಾನೆ, ಏನಿದು ಗುರುಗಳೇ ಅಂತ. ಮಹತೀ ಖಲು ಕಥ ಆವಾಸೆ ಕಥಯಿಷ್ಯಾಮಿ, ತುಂಬಾ ದೊಡ್ಡ ಕಥೆ, ನಮ್ಮ ಆಶ್ರಮಕ್ಕೆ ಬಾ ಆವಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಗತೋ ದಿವಸ, ದಿವಸ ಮುಗಿದೋಗ್ಬಿಡ್ತು, ಭಿಕ್ಷಾಟನೆಗೆ ಹೊತ್ತು ಆಗೋಗ್ಬಿಡ್ತು, ಭಿಕ್ಷಾಟನೆ ಕಾಲು ಆಗೋಯ್ತು, ಶಿಷ್ಯನಿಗೇನೂ ಸಿಗಲಿಲ್ಲ. ಅಸ್ತಂ ಗತೋ ಹಿ ದಿನಕೃದ್ ಗಗನಾಂತಲಂಬಿ ಮೂಷಾ ಮುಖಸ್ಥ ಇವ ತಪ್ತ ಸುವರ್ಣ ರಾಶಿ, ಈ ಮೂಸೆಯ ಒಳಗೆ ಕುದಿಯುವ ಬಂಗಾರದ ಹಾಗೆ ಕೆಂಪಗೆ ಸೂರ್ಯ ಬಿಂಬ ಕುದೀತಾ ಇರುವಂತೆ ಸಂಜೆ ಸಾಯಂಕಾಲಕ್ಕೆ ಅಸ್ತಾಚಲದ ಕಡೆಗೆ ಬರ್ತಾ ಇದೆ ಪಶ್ಚಿಮ ಸಮುದ್ರಕ್ಕೆ. ಯಸ್ಯ ಪ್ರಭಾಭಿರ ಅನುರಂಜಿತ ಮೇಘವೃಂದ ಮಾಲಕ್ಷತೆ ದಹನಗರ್ಭಮಿವಾಂತರಿಕ್ಷಂ, ಆಕಾಶದ ಪಶ್ಚಿಮ ದಿಕ್ಕಿಗೆ ಬೆಂಕಿ ಬಿದ್ದಂತೆ ತೋರ್ತಾ ಇದೆ, ಬಾ ಇನ್ನ ಆಶ್ರಮಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗೋದ್ರಿಂದ ಈ ಪ್ರಹಸನ ಮುಗಿಯುತ್ತದೆ. ಇಷ್ಟು ಸುಂದರವಾಗಿ ಈ ಭಗವದ್ಜುಕೀಯ ಪ್ರಹಸನ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಇಂತಹ ಪ್ರಹಸನಗಳು ಹಲವಾರಿವೆ, ಸಮಯ ಇನ್ನೂ ಉಳಿದಿರೋದ್ರಿಂದ ಒಂದೆರಡು ಪ್ರಹಸನಗಳ ಸ್ವಾರಸ್ಯಗಳನ್ನು ಹೇಳಿ ಈ ಸಾಹಿತ್ಯದ ಕೆಲವೊಂದು ಮುಖಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಶುದ್ಧ ಪ್ರಹಸನದಲ್ಲಿ ಮತ್ತೊಂದು ಮತ್ತವಿಲಾಸ ಪ್ರಹಸನ ಅಂತ ಇದೆ, ಅದು ಪಲ್ಲವ ಮಹೇಂದ್ರ ವರ್ಮ ಮಾಡಿರ್ತಕ್ಕಂಥದ್ದು. ಅದು ಕಾಂಚೀಪುರದಲ್ಲಿ ಬೇರೆ ಬೇರೆ ವಿಧವಾದಂತಹ ಸನ್ಯಾಸಿಗಳಿಗೆ ಬಂದಂತಹ ಆ ಸಮಸ್ಯೆಗಳೇನಿವೆ ಆ ಥರದ್ದು. ಅಂದರೆ ಎಲ್ಲರೂ ಕೂಡ ಹೊಟ್ಟೆಪಾಡಗೋಸ್ಕರ ಸನ್ಯಾಸಿಗಳಾದವರು, ಕಾಪಾಲಿಕರು, ಬೌದ್ಧ ಭಿಕ್ಷುಕರು, ಈ ಥರದವರೆಲ್ಲ ಇರತಕ್ಕಂಥವರು. ಆ ಒಂದು ಹಿನ್ನೆಲೆಯಲ್ಲಿ ಕವಿ ಬರೆದಿದ್ದಾನೆ. ಅದು ಏನಂದರೆ ಒಬ್ಬ ಕಾಪಾಲಿಕ, ಅವನಿಗೆ ಕಪಾಲ ಕಳೆದೋಗ್ಬಿಟ್ಟಿರುತ್ತೆ. ಆ ಕಾಪಾಲಿಕ ಎಂಥವನು, ಶಿವಭಕ್ತ, ಅವನಿಗೆ ಶಿವ ತುಂಬ ಇಷ್ಟ. ಯಾಕೆಂದ್ರೆ ಅವನೇ ಹೇಳ್ಕೊಳ್ತಾನೆ, ಪೇಯಾಸುರ ಪ್ರೀತಮ ಮುಖಮಿಕ್ಷಿತವ್ಯಂ ಗ್ರಾಹ್ಯ ಸ್ವಭಾವ ಲಲಿತೋ ವಿಕೃತಶ್ಚ ವೇಷಃ, ಏನೇದ ಮೀದೃಶ ಮದೃಶ್ಯತ ಮೋಕ್ಷವರ್ತ್ಮ ದೀರ್ಘಾಯುರಸ್ತು ಭಗವನ್ ಸ ಪಿನಾಕ ಪಾಣಿ. ಹೆಂಡವನ್ನ ಕುಡಿಯಬೇಕು, ಹೆಂಡತಿಯನ್ನು ಸದಾ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಏನು ಬೇಕಾದರೂ ಮಾಡಬಹುದು, ಸ್ಮಶಾನದಲ್ಲಿ ಬೇಕಾದ್ರೂ ಇರಬಹುದು, ಯಜ್ಞದಲ್ಲಿ ಬೇಕಾದ್ರೂ ಓಡಾಡಬಹುದು, ಬಟ್ಟೆಯನ್ನಾದ್ರೂ ಉಟ್ಟುಕೊಳ್ಬಹುದು, ಅದನ್ನಾದ್ರೂ ಬಿಚ್ಚಾಡಬಹುದು ಅಂತ ಎಲ್ಲ ಮಾಡಿ ತೋರಿಸಿದ್ದಾನೆ ಶಿವ. ಇಷ್ಟು ಒಳ್ಳೆ ಮೋಕ್ಷದ ದಾರಿ ತೋರಿಸಿರೋದ್ರಿಂದ ಅವನು ದೀರ್ಘಕಾಲ ಬದುಕಿರಲಿ, ದೀರ್ಘಾಯುರಸ್ತು ಭಗವನ್ ಸ ಪಿನಾಕ ಪಾಣಿ ಅಂತ. ಅವನ ತಲೆಬುರುಡೆಯನ್ನ ಒಬ್ಬ ಬೌದ್ಧ ಭಿಕ್ಷು ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅವನ ಗುಮಾನಿ. ಅದಕ್ಕೆ ಆ ಬೌದ್ಧ ಭಿಕ್ಷುವನ್ನ ತನ್ನ ಶಿವಲದಿಂದ ಕೊಂದು ಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಆದರೆ ವಸ್ತುತ ಒಬ್ಬ ಹುಚ್ಚ ಅದನ್ನ ಲಪಟಾಯಿಸಿಬಿಟ್ಟಿರ್ತಾನೆ, ಅವನ ಭಿಕ್ಷಾಪಾತ್ರನ ಹುಚ್ಚ ಲಪಟಾಯಿಸಿರ್ತಾನೆ. ಆದರೆ ಆ ಹುಚ್ಚನ ಕೈಗೆ ಅದು ಸಿಕ್ಕಿದೆ ಅಂತ ಕೊನೆಗೆ ಗೊತ್ತಾಗುತ್ತೆ. ಈ ಬೌದ್ಧ ಭಿಕ್ಷುವಿನ ಜೊತೆನೆ ಇವನು ಜಗಳ ಶುರು ಮಾಡ್ತಾನೆ. ಈ ಬೌದ್ಧ ಭಿಕ್ಷುವೇ ಯಾತಕ್ಕೆ ತಗೊಂಡಿರಬೇಕು ಅಂತ ಇವನ ಗುಮಾನಿ ಅಂದರೆ ಬುದ್ಧನೇ ಕಳ್ಳ ಅಂತ. ವೇದಾಂತೇಭ್ಯೋ ಗೃಹೀತ್ವಾರ್ಥಂ ಯೋ ಮಹಾಭಾರತಾದಪಿ ವಿಪ್ರಾಣಾಂ ವಿಷತಾಮೇವ ಕೃತವಾನ್ ಕೋಶ ಸಂಚಯಂ ಅಂತ. ವೇದಾಂತದಿಂದ ತನ್ನದೆಲ್ಲ ತತ್ವ ತಗೊಂಡ್ಬಿಟ್ಟ, ಮಹಾಭಾರತದಿಂದನೂ ಬೇಕಾದಷ್ಟು ತತ್ವ ತಗೊಂಡ್ಬಿಟ್ಟ, ಹೀಗಾಗಿ ಇದನ್ನೇ ಕದ್ದು ಬಿಟ್ಟಿದ್ದನೇ ತನ್ನ ದರ್ಶನ ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಇವರ ಪರಮಾಚಾರ್ಯನೇ ಕಳ್ಳ, ಆ ಪರಂಪರೆಯಲ್ಲಿ ಇವರೇ ಕಳ್ಳರು ಅಂತ. ನಮೋ ಬುದ್ಧಾಯ ಅಂದ್ರೆ ನಾನಾ, ನಮೋ ಕರಪಟ ಆಯ ಇತಿ ವಕ್ತವ್ಯಂ. ಕರಪಟ ಅಂದ್ರೆ ಚೋರಶಾಸ್ತ್ರ ಬರೆದಂಥವನು, ಅವನ ಸ್ಮರಣೆ ಮಾಡು, ಬುದ್ಧನ ಸ್ಮರಣೆ ಮಾಡಬೇಡ, ಅವನೇ ಕಳ್ಳ ಅಂತ ಹೇಳ್ಬಿಟ್ಟು ಅಂತಿರ್ತಾನೆ. ಹೀಗೆ ಈ ತರಹದ ಒಂದು ವಿನೋದದಿಂದ ಆರಂಭವಾಗಿ ಕಡೆಗೆ ಹುಚ್ಚನೊಬ್ಬನ ಕೈನಲ್ಲಿ ಅವನ ಆಟದ ಸಾಮಾನು ಅಂತ ಹೇಳ್ಬಿಟ್ಟು ತಗೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಆ ದೃಷ್ಟಿಯಿಂದ ನಮಗೆ ಈ ಒಂದು ಮತ್ತವಿಲಾಸ ಪ್ರಹಸನ ತುಂಬ ಆಕರ್ಷಕವಾಗಿ ತೋರುತ್ತದೆ. ಆದರೆ ಈ ಭಗವದ್ಜುಕೀಯಂ ಪ್ರಹಸನದಷ್ಟು ಆಕರ್ಷಕವಾದಂಥದ್ದಲ್ಲ.
ಆಮೇಲೆ ನಾವು ನೋಡ್ತಕ್ಕಂತ ಮತ್ತೊಂದು ಪ್ರಹಸನ ಹಾಸ್ಯ ಚೂಡಾಮಣಿ ಅಂತ. ಇದು ತುಂಬಾ ಸೊಗಸಾಗಿದೆ. ಪಲ್ಲವ ಮಹೇಂದ್ರ ವರ್ಮ ಮತ್ತವಿಲಾಸ ಪ್ರಹಸನವನ್ನು ಬರೆದವನು. ಈ ಹಾಸ್ಯ ಚೂಡಾಮಣಿಯನ್ನು ಬರೆದವನು ವತ್ಸರಾಜ ಅಂತ ಒಬ್ಬ. ವತ್ಸರಾಜ ರಾಜ ಅಥವಾ ಮಂತ್ರಿ ಆಗಿದ್ದ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ರಾಜರುಗಳು ಮಂತ್ರಿಗಳು ಇವರುಗಳೆಲ್ಲ ಬೇಕಾದಂತೆ ಸಾಹಿತ್ಯ ಸೃಷ್ಟಿ ಮಾಡ್ತಾ ಇದ್ರು. ಅವನು ಬರೆದಂಥದ್ದು ಹಾಸ್ಯ ಚೂಡಾಮಣಿ ಅಂತ ಒಂದು ಪ್ರಹಸನ, ಬಹಳ ಚೆನ್ನಾಗಿದೆ. ಮತ್ತವಿಲಾಸ ಮತ್ತೆ ಭಗವದ್ಜುಕಿಯಂನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅರೆ ಹಾಸ್ಯ ಚೂಡಾಮಣಿ ಇದುವರೆಗೂ ಆಗಿಲ್ಲ ಅಂತ ನಾನೇ ಕನ್ನಡಕ್ಕೆ ಅನುವಾದ ಮಾಡಿಟ್ಟಿದ್ದೀನಿ. ಮಾಡಿಟ್ಟು 8 ವರ್ಷ ಆಯ್ತಾಗಲೇ, ಅಚ್ಚಾಗಿಲ್ಲ ಇನ್ನ. ಅಲ್ಲಿ ಈ ಬಂಗಾರ ಮಾಡುವಂತ ವಿದ್ಯೆ ಹೇಳಿಕೊಡ್ತೀನಿ ಅಂತ ಒಬ್ಬ ಗುರು ಲೋಕವನ್ನು ಮೋಸ ಮಾಡ್ತಾ ಇರ್ತಾನೆ. ಅವನ ಹೆಸರು ಜ್ಞಾನರಾಶಿ ಅಂತ. ಮತ್ತೆ ಅವನಿಗೆ ಅಂಜನ ಹಾಕೋ ವಿದ್ಯೆನು ಬರ್ತಿರುತ್ತೆ ಅಂತ. ಆ ಊರಿನಲ್ಲಿ ಒಬ್ಬಳು ವೇಶ್ಯ ಇರ್ತಾಳೆ. ಆ ವೇಶ್ಯ ತಾಯಿ ಹೆಸರು ಕಪಟ ಕೇಳಿ ಅಂತ. ಆ ಕಪಟ ಕೇಳಿಯ ಮನೆಯಲ್ಲಿ ಕಳ್ಳತನ ಆಗ್ಬಿಡುತ್ತೆ. ಕಳ್ಳತನ ಯಾಕಾಗಿರುತ್ತೆ ಅಂದ್ರೆ, ಆ ವೇಶ್ಯಗೆ ಒಬ್ಬ ಬಾಯ್ ಫ್ರೆಂಡ್, ಅವನಿಗೆ ಬಡತನ. ಇವಳು ತನ್ನ ಒಡವೆನೆಲ್ಲ ತಾನು ಆ ಬಾಯ್ ಫ್ರೆಂಡ್ಗೆ ಕೊಟ್ಟು ಬಿಟ್ಟಿದ್ದನು, ಮನೆಯಲ್ಲಿ ಕಳ್ಳತನ ಆಯಿತು ಅಂತ ಹಬ್ಬಿಸಿ ಬಿಟ್ಟಿರ್ತಾಳೆ. ಅದಕ್ಕೆ ತಾಯಿ ಅಂಜನ ಹಾಕುವವರು ಯಾರಾದ್ರೂ ಇದ್ರೆ ನೋಡಿ ತಿಳ್ಕೊಳ್ಬೇಕು ಅಂತ ಈ ಜ್ಞಾನರಾಶಿ ಹತ್ರ ಬಂದಿರ್ತಾಳೆ. ಆ ಜ್ಞಾನರಾಶಿಗೆ ಇವೇನೂ ಗೊತ್ತಿಲ್ಲ, ಕೇವಲಿ ವಿದ್ಯಾ ಅಂತ ಕರೀತಾರೆ ಅಂಜನ ಹಾಕಿ ಎಲ್ಲ ನೋಡತಕ್ಕಂಥದ್ದು. ಅವನಿಗೆ ಅದೇನೂ ಗೊತ್ತಿರೋದಿಲ್ಲ, ಸುಮ್ಮನೆ ಲೋಕವನ್ನ ಮೋಸ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಜಾನಾಮಿ ಗೃಹಾಮಿ ಮಮ ಕಿಂ ಚಿಂತೆಯಾನಯ ಅನಂಗೀಕಾರ ಏವಾನಾಂ ದಾಂಬಿಕಾನಾಂ ಮಹಾಫಲ. ಅವಳು ಬಂದು ನಿಮ್ಗೇನಾದ್ರು ದಕ್ಷಿಣೆ ಕೊಡ್ಲಾ ಅಂತಂದ್ರೆ ನಾವು ಏನನ್ನೂ ಬಯಸೋದಿಲ್ಲಮ್ಮ, ನಿನ್ನ ತೃಪ್ತಿಗಾಗಿ ಮಾತ್ರ ತಗೋತೀವಿ ಅಂತ ಹೇಳಿಬಿಟ್ಟಿದ್ದೇವೆ. ಗೌರವವನ್ನು ಎತ್ತಿಟ್ಕೊಳ್ತಾನೆ. ಅವನು ಹೇಳ್ತಾ ಇರ್ತಾನೆ, ನಾನು ಯಾವುದನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಗೌರವ ಬಂದ್ಬಿಡುತ್ತೆ ಅಂತ. ಈಗಲೂ ಎಷ್ಟೋ ಜನ ಸ್ವಾಮಿಗಳು ಮತ್ತೊಬ್ರು ಎಲ್ಲ ಮಾಡ್ತಾರಲ್ಲ, ನಮಗೇನು ಬೇಕಾಗಿಲ್ಲ, ನೀವು ನಾವು ಯಾವುದೋ ಒಂದು ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇದ್ದೀವಿ, ಒಂದು ಬಡ ಮಕ್ಕಳಿಗಾಗಿ ಸ್ಕೂಲ್ ನಡೆಸ್ತಾ ಇದ್ದೀವಿ, ಅಥವಾ ಮಧ್ಯಾಹ್ನದ ಊಟ ಕೊಡಿಸ್ತೀವಿ, ಆ ಹುಂಡಿಗೆ ಹಾಕ್ಬಿಡಿ ಸಾಕು ಅಂತ ಆ ರೀತಿಯಾಗಿ ಹೇಳ್ತಕ್ಕಂಥದ್ದು. ಆ ಗುರು ಏನು ಮಾಡ್ತಾನೆ, ಈ ಒಂದು ಅಂಜನ ಹಾಕು ವಿದ್ಯೆ ತನಗಿದೆ ಅಂತ ಹೇಳ್ಬಿಟ್ಟಿದ್ನು ಹೇಳ್ತಾ ಮಾಡ್ತಾ ಬೇಕು ಅಂತಲೇನೆ. ಆ ಕಪಟಕೇಲಿಯ ಮನೆಯ ಇಬ್ಬರು ಸೇವಕರಿರ್ತಾರೆ, ಕೋಕಿಲಕ ಪಾರಾವತಕ ಅಂತ, ಅವರಿಬ್ರು ಕದ್ದಿದ್ದಾರೆ ಅಂತ ಹಾಕ್ಬಿಡ್ತಾರೆ. ಆದ್ರೆ ಪಾಪ ಅವ್ರು ಕದ್ದಿರೋದಿಲ್ಲ, ಅವರುಗಳಿಗೆ ಸಿಕ್ಕಾಪಟ್ಟೆ ಕೋಪ, ಈ ಗುರು ನಮ್ಮ ಮೇಲೆ ಹಾಕ್ಬಿಟ್ಟಿದಾನಲ್ಲ ಅಂತ. ಅದನ್ನ ಏನ್ ಮಾಡಿರ್ತಾನೆ, ನೇರವಾಗಿ ಹೇಳಿಬಿಟ್ರೆ ಅವಳು ಆ ಕಪಟ ಕೇಳಿ ಈ ಇಬ್ಬರು ಸೇವಕರ ಜೊತೆಯಲ್ಲಿ ಬಂದಿರ್ತಾಳೆ, ಹಾಗಾಗಿ ಗುಟ್ಟಾಗಿ ಕಿವಿನಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ, ನೀನ್ ಮನೆಗೆ ಹೋಗ್ಬಿಟ್ಟು ನೋಡ್ಕೋ ಪರೀಕ್ಷೆ ಮಾಡ್ಕೋ ಅಂತ. ಅವಳು ಅದಕ್ಕೋಸ್ಕರ ಆಗ್ಲಿ ಅಂತ ದಕ್ಷಿಣೆ ಕೊಟ್ಟಿದ್ದನು ಹೋಗಿರ್ತಾಳೆ. ಈ ಗುರುವಿಗೆ ಭೂಗರ್ಭದಲ್ಲಿ ನಿಧಿಗಳೆಲ್ಲ ಇವೆ, ಬಂಗಾರ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ದನು ಅವನು ಅಂಜನ ಹಾಕ್ತೀನಿ ಅಂತ ನೋಡಿಕೊಂಡು ಪ್ರಯೋಗ ಮಾಡೋ ಭರದಲ್ಲಿ ಒಂದು ಕಣ್ಣನ್ ಬೇರೆ ಕಳ್ಕೊಂಡು ಬಿಟ್ಟಿರ್ತಾನೆ. ಯಾವ್ಯಾವ್ದೋ ರಸಗಳನ್ನೆಲ್ಲ ಕಣ್ಣಿಗೆ ಹಾಕೊಂಡು ಶಿಷ್ಯ ಹೇಳ್ತಾ ಇರ್ತಾನೆ, ಈ ಒಂದು ಕಣ್ಣಿರ್ತಕ್ಕಂಥ ಕಾಮ ಏನೆಲ್ಲ ಚೇಷ್ಟೆ ಆಡ್ತಾ ಇದ್ದಾನೆ ಅಂತ. ಆ ಗುರುವಿಗೆ ಜ್ಞಾನರಾಶಿಗೆ ಈ ಕಪಟಿಕೇಲಿಯ ಮಗಳ ಮೇಲೆ ಕಣ್ಣಿರುತ್ತೆ. ಅವನು ಏನ್ ಮಾಡ್ತಾನೆ, ಈ ಕಪಟಿಕೇಲಿಗೆ ನೋಡು ನಿನಗೆ ಹೋಗಿರೋ ದುಡ್ಡು ಮಾತ್ರ ಬಂದ್ರೆ ಸಾಲದು, ನಿನಗೆ ಇನ್ನೂ ದುಡ್ಡು ಕೊಡಿಸ್ತಕ್ಕಂತ ಒಂದು ಯೋಗ ಹೇಳ್ತೀನಿ. ಅದು ಏನಂದ್ರೆ, ಈ ಅಂಜನ, ಈ ಅಂಜನವನ್ನ ನಿನ್ನ ಮಗಳ ಕಣ್ಣಿಗೆ ಹಚ್ಚಿಬಿಡು, ಆ ನಿನ್ನ ಮಗಳಿಗೆ ತುಂಬಾ ಚೆನ್ನಾಗಿ ನಿಧಿಗಳೆಲ್ಲ ಕಾಣಿಸುತ್ತೆ ಅಂತ. ಅದೇನಂದ್ರೆ ವಶೀಕರಣದ್ದು, ಯಾರು ಕೊಟ್ಟಿದ್ದನ್ನು ಇದನ್ನ ಹಚ್ಕೋತಾರೋ ಅವರು ಈ ಸನ್ಯಾಸಿ ಹಿಂದೆ ಓಡ್ತಾರೆ ಮೋಹದಿಂದ ಅಂತ. ಅರೆ ಕಪಟ ಕೇಳಿ ಏನ್ ಮಾಡ್ತಾಳೆ, ಮಗಳಿಗೆ ಗೊತ್ತಾಗಿ ಅವಳು ಮತ್ತೆ ಎಲ್ಲಿ ತನಕ ಕೊಡ್ತಾಳಲ್ವೋ ತಾನೇ ಹಚ್ಕೊಂಡು ಬಿಡ್ತೀನಿ ಅಂತ, ತಾನೇ ಹಚ್ಚಿಕೊಂಡು ಬಿಟ್ಟು. ಅಲ್ಲಿ ಒಂದು ಪಾರ್ಕ್ ಬೇರೆ ಇರುತ್ತೆ, ಉದ್ಯಾನ, ಆ ಉದ್ಯಾನದಲ್ಲಿ ಈಗ ಬರ್ತಾಳೆ ಆಗ ಬರ್ತಾಳೆ ಆ ಸುಂದರಿ ಅಂತ ಜ್ಞಾನರಾಶಿ ಕಾಯ್ತಾ ಇರ್ತಾನೆ. ನೋಡಿದ್ರೆ ಇವಳು ಕಪಟ ಕೇಳಿ ಬರ್ತಾಳೆ, ಪ್ರಾಣೇಶ್ವರ ಜೀವಿತೇಶ್ವರ ಅಂತ. ಆ ಗುರು ಅವಳಿಂದ ತಪ್ಪಿಸ್ಕೊಳ್ಳಕ್ಕೆ ನಾನಾ ವಿಧವಾದಂತ ಪ್ರಯತ್ನ ಪಡ್ತಾ ಇರ್ತಾನೆ. ಮತ್ತೆ ಈ ಗುರುವನ್ನ ಹೊಡಿಬೇಕು, ನಮ್ಮ ಮೇಲೆ ವೃಥ ಅಪವಾದ ಬರೆಸಿದ್ದಾನೆ ಅಂತ ಆ ಕೋಕಿಲಕ ಪಾರಾವತರು ಅವರೊಂದು ಕಡೆ ಕಾಯ್ತಾ ಇದ್ದಾರೆ. ಅದು ಗೊತ್ತಾಗ ಆ ಕಡೆ ಹೋಗೋದಿಕ್ಕೆ ಅವನಿಗೆ ತೊಂದರೆ, ಈ ಕಡೆ ಬಿಟ್ಟರೆ ಈ ಕಪಡೆ ಕೇಳಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ. ಶಿಷ್ಯ ಬೇರೆ, ನನಗೆ ಕೇವಲಿ ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅಂತ ಅವನು ಕೌಂಡಿನ್ಯ ಅಂತಲೇ ಅವನ ಶಿಷ್ಯನ ಹೆಸರು. ಅವನು ತನಗೋಸ್ಕರವಾಗಿ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ, ಇವನನ್ನು ಬಲಿ ಹಾಕ್ಬೇಕು ಅಂತ ಅವನು ಕಾದಿರ್ತಾನೆ. ಹೀಗಿದ್ದಾಗ ಕಡೆಗೆ
ಗುರುವಿಗೆ ಏನೂ ತೋರದೆ ಇವಳ ಬಾಯ್ ಫ್ರೆಂಡ್ ಇರ್ತಾನಲ್ಲ, ಆ ವೇಶ್ಯೆಯ ಬಾಯ್ ಫ್ರೆಂಡ್, ಅವನ ಕಾಲಿಗೆ ಬಿದ್ದುಬಿಟ್ಟು ನನ್ನನ್ನು ಹೇಗಾದರೂ ಈ ಮೂರು ಕಡೆಯಿಂದ ಕಷ್ಟದಿಂದ ಕಾಪಾಡು ಅಂತ, ಕಡೆಗೆ ಎಲ್ಲವನ್ನೂ ಸೆಟ್ಲ್ ಮಾಡಿಕೊಡುವಂಥದ್ದು ಆಗುತ್ತೆ ಅಂತ ಹಾಗೆ ಬರುತ್ತೆ. ಬಹಳ ವಿನೋದ ಇರತಕ್ಕಂಥದ್ದು. ಆ ಗುರುವಿಗೆ ಶಿಷ್ಯನಿಗೆ ಸಂವಾದ ನಡೆಯುತ್ತೆ. ಅಲ್ಲಿ ಶಿಷ್ಯ ಆ ಗುರು ಒಂದು ಹೇಳಿದ್ರೆ ಇವನೊಂದು ಪಾಠ ಹೇಳ್ತಿರ್ತಾನೆ. ಆಲೋಕ್ಯ ಸರ್ವ ಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂತೂ ನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಗುರು ಹೇಳ್ತಾನೆ. ಆಲೋಕ್ಯ ಸರ್ವಶಾಸ್ತ್ರಾಣಿ, ಎಲ್ಲಾ ಶಾಸ್ತ್ರಗಳನ್ನು ಓದಿ ಎಲ್ಲವನ್ನೂ ಮತ್ತೆ ವಿಚಾರ ಮಾಡಿದ ಮೇಲೆ ಇದು ಒಂದು ನಿಶ್ಚಯವಾಯಿತು, ಏನಂದ್ರೆ ನಾರಾಯಣನ ಧ್ಯಾನ ಮಾಡಬೇಕು ಅಂತ. ಅರೆ ಶಿಷ್ಯ ಅದನ್ನ ಆಲೋಕ್ಯ ಸರ್ವ ಗಾತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂತೂ ನಿಷ್ಪನ್ನಂ ಧ್ಯೇಯೋ ನಾರೀಜನ ಸದಾ ಅಂತ. ಆಲೋಕ್ಯ ಸರ್ವ ಶಾಸ್ತ್ರಾಣಿ ಬದಲ ಗಾತ್ರಾಣಿ, ಎಲ್ಲಾ ಮೈಗಳನ್ನು ನೋಡಿಬಿಟ್ಟು ಕಡೆಗೆ ನಿಶ್ಚಯವಾಗಿದ್ದೇನೆಂದ್ರೆ ಹೆಂಗಸರನ್ನೇ ಧ್ಯಾನ ಮಾಡಬೇಕು ಅಂತ ಹೇಳಿಬಿಟ್ಟಿದ್ನು ಅಂತ. ಇನ್ನೊಂದು ಶ್ಲೋಕ ಹೇಳ್ಕೊಡ್ತಾನೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ವಿಶ್ವತಾಪನ, ನಮಸ್ತೆಸ್ತು ಋಷಿ, ನಮಸ್ತೆ ವಿಶ್ವಭಾವನ, ನಮಸ್ತೆಸ್ತು ಋಷಿಕೇಶ, ಮಹಾಪುರುಷ ಪೂರ್ವಜ ಅಂತ ಹೀಗೆ ಸ್ತೋತ್ರ ಹೇಳ್ಕೊಟ್ರೆ ಶಿಷ್ಯ ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ವಿಶ್ವತಾಪನ, ನಮಸ್ತೆಸ್ತು ಮೃಷಾಕೋಶ, ಮಹಾಪುರುಷ ಕೂರ್ಚಕ ಅಂತ ಹೇಳ್ತಾನೆ. ಇದು ವಿಷ್ಣುವಿನ ಸ್ತೋತ್ರ. ನಮಸ್ತೆ ಪುಂಡರೀಕಾಕ್ಷ, ಕಮಲಾಕ್ಷನೇ ನಮಸ್ಕಾರ. ವಿಶ್ವಭಾವನೆ, ವಿಶ್ವದಿಂದ ಆರಾಧಿತನೇ ನಮಸ್ಕಾರ. ಋಷಿಕೇಶ, ಋಷಿಕಾಂಡ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನು ಗೆದ್ದು ಯಜಮಾನನಾದವನೇ ನಿನಗೆ ನಮಸ್ಕಾರ. ನೀನು ಮಹಾಪುರುಷರಿಗೆಲ್ಲರಿಗೂ ಮೊದಲನವನು, ಎಲ್ಲರಿಗೂ ಮೊದಲು ನೀನು ಅಂತ. ಇದು ಇವನು ತಪ್ಪಾಗಿ ಮಹಾ ನಮಸ್ತೆ ಪುಂಡರೀಕಾಕ್ಷ, ಪುಂಡರೀಕಾಕ್ಷ ಅಂತಂದ್ರೆ ಒಂದೇ ಕಣ್ಣಿದ್ದು ಇನ್ನೊಂದು ಕಣ್ಣು ಹೂ ಬಿದ್ದವನು ಅಂತ ಅರ್ಥ ಆಗುತ್ತೆ. ಒಂದು ಕಣ್ಣು ಕಪ್ಪಿಗಿದ್ದು ಮತ್ತೊಂದು ಕಣ್ಣು ಬೆಳಪಾಗ್ಬಿಟ್ಟವನು ಅಂತ. ವಿಶ್ವತಾಪನ ಅಂದ್ರೆ ವಿಶ್ವಕ್ಕೆಲ್ಲ ಕಷ್ಟ ಕೊಡುವನು ಅಂತ. ಮೃಷಾಕೋಶ ಅಂತಂದ್ರೆ ಸುಳ್ಳು ಸುಳ್ಳೆ ದುಡ್ಡಿದೆ ನಿಧಿ ಕಾಣಿಸ್ತೀನಿ ಅಂತ ಹೇಳ್ತಕ್ಕಂಥವನು ಅಂತ. ಮಹಾಪುರುಷ ಕುರ್ಚಕ ಅಂದ್ರೆ ದೊಡ್ಡ ಗಡ್ಡ ಇರತಕ್ಕಂಥವನಷ್ಟೇ ಅಂತ. ಈ ರೀತಿಯಾದಂಥ ವಿನೋದಗಳು, ಆ ಸ್ಪೂನಲಿಸಂ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಹಾಸ್ಯ ಚೂಡಾಮಣಿಯಲ್ಲಿ ವಿಶೇಷವಾಗಿ ಬರುತ್ತೆ. ಆಮೇಲೆ ನಾವು ನೋಡ್ತಕ್ಕಂಥ ಮತ್ತೊಂದು ಬಹಳ ಸೊಗಸಾಗಿರ್ತಕ್ಕಂಥ, ಅದು ಸಂಕೀರ್ಣ ವರ್ಗಕ್ಕೆ ಸೇರ್ತಕ್ಕಂಥ ಪ್ರಹಸನ ಅಂತಂದರೆ ಲಟಕ ಮೇಲಕ. ಲಟಕ ಮೇಲಕದ ಹಾಸ್ಯ ಅಂತೂ ಬಹಳ ತೀಕ್ಷ್ಣವಾದಂಥದ್ದು. ಅಲ್ಲಿ ಒಬ್ಬ ವೇಶ್ಯೆಯ ಮನೆಗೆ ಊರಿನ ಕೇಡಿಗಳೆಲ್ಲ ಬರ್ತಾರೆ, ಲೋಕಕ್ಕೆ ಒಳ್ಳೆಯವರು ಅಂತ ತಂದುಕೊಳ್ತಾ ಇರ್ತಾರೆ, ಆದರೆ ಅವರು ಸಿಕ್ಕಾಪಟ್ಟೆ ಧೂರ್ತರಾಗಿರ್ತಾರೆ. ಹಾಗಿರ್ತಕ್ಕಂಥವ್ರು ಬಂದು ಅವರುಗಳು ಪರಸ್ಪರ ಮಾತಾಡ್ಕೊಳ್ಳೋದು, ಗೇಲಿ ಮಾಡ್ಕೊಳ್ಳೋದು ಎಲ್ಲ ಆಗಿ ಕಡೆಗೆ ವೇಶ್ಯೆಯ ತಾಯಿ ಜೊತೆಗೆ ಒಬ್ಬ ಮುದಿ ಪಂಡಿತ ಅಂತ ಹೇಳ್ಕೊಳ್ಳೋನ್ನ ಮದುವೆ ಮಾಡಿಸ್ಬಿಡ್ತಾರೆ. ಅದು ಅಲ್ಲಿಯ ಹಾಸ್ಯ. ಆದರೆ ಅಲ್ಲಿ ಮಾತುಗಳು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಒಬ್ಬ ವೈದ್ಯ ಹೇಳ್ತಾನೆ, ಕಣ್ಣಿಗೇನಾದರೂ ಸಮಸ್ಯೆ ಬಂದಿದೆ, ಏನೋ ಸಮಸ್ಯೆ ಬಂದಿದೆ ಅಂತ ಒಬ್ಬ ಹೇಳಿದ್ರೆ ಯೋಚನೆ ಮಾಡಬೇಡಿ. ಅರ್ಕಕ್ಷೀರಂ ವಟಕ್ಷೀರಂ ಸ್ನುಹಿಕ್ಷೀರಂ ತಥೈವಚ ಅಂಜನಂ ತಿಲಮಾತ್ರೇಣ ಪರ್ವತೋಪಿ ನ ದೃಶ್ಯತೆ ಅಂತ. ನೀವು ಎಕ್ಕದ ಹಾಲು ಮತ್ತೆ ಅರಳಿ ಹಾಲದ ಹಾಲು, ಕಳ್ಳಿ ಹಾಲು, ಇದು ಮೂರು ಹಾಲನ್ನು ಬೆರೆಸಿಬಿಟ್ಟಿದನುವೆ ಅದನ್ನು ಕಾಡಿಗೆ ಜೊತೆಗೆ ಸೇರಿಸಿಕೊಂಡು ಕಣ್ಣಿಗೆ ಹಚ್ಚಿಕೊಂಡ್ರೆ ಬೆಟ್ಟನೂ ಕಾಣಿಸೋಲ್ಲ, ಸಮಸ್ಯೆನೇ ಬೇಕಾಗಿಲ್ಲ, ಪರ್ವತೋಪಿ ನ ದೃಶ್ಯತೆ ಅಂತ ಹೇಳ್ತಾನೆ. ಆಮೇಲೆ ಅವನು ಜಂತುಕೇತು ಅಂತ ಆ ವೈದ್ಯನ ಹೆಸರು. ಅವನು ಮೊದಲು ಗಜವೈದ್ಯ ಮಾಡ್ತಾ ಇರ್ತಾನೆ, ಈಗ ಗಜವೈದ್ಯ ಬಿಟ್ಟು ಅಜವೈದ್ಯ ಮಾಡ್ತಾ ಇದ್ದಾನೆ. ಅಜ ಅಂದ್ರೆ ಮೇಕೆ. ಯಾಕೆ ಗಜವೈದ್ಯ ಬಿಟ್ಟು ಅಜವೈದ್ಯ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಊರಿನಲ್ಲಿ ಒಂದು ರೂಲ್ಸ್ ಇರುತ್ತೆ. ವೈದ್ಯ ಆ ಕಾಲದಲ್ಲಿ ವೆಟನರಿ ಡಾಕ್ಟರ್, ಡಾಕ್ಟರ್ ಇಬ್ರು ಒಬ್ರೆ. ವೆಟನರಿ ಡಾಕ್ಟರ್ ಏನಾದರೂ ಪ್ರಾಣಿಗಳನ್ನ ಅವನ ಚಿಕಿತ್ಸೆಯಿಂದ ಕೊಂದು ಬಿಟ್ರೆ ಆ ಪ್ರಾಣಿಗಳನ್ನ ಊರಾಚೆಗೆ ಅವನೇ ಸಾಗಿಸಬೇಕಾಗಿರುತ್ತೆ. ಅಟ್ಟಿರೋ ಅಟ್ ಇಸ್ ಓನ್ ಕಾಸ್ಟ್. ಅದಕ್ಕೆ ಆನೇನ್ ಸಾಗಿಸೋದು ಕಷ್ಟ, ಮೇಕೇನಾದ್ರೆ ಸಾಗಿಸೋದು ಸುಲಭ ಅಂತ ಅದಕ್ಕೆ ಸೀಮಿತವಾಗಿರ್ತಾನೆ ಅಂತ ಬರುತ್ತೆ. ಅವನು ಬಂದು ಯಾರೋ ಕೇಳ್ತಾರೆ, ನಮಗೇನಾದ್ರೂ ವೈದ್ಯ ಹೇಳಿ ಅಂತ. ಯಾವುದಕ್ಕೆ ಅಂದ್ರೆ, ಯಾವುದೇ ರೋಗಕ್ಕಾಗಲಿ ಒಂದು ವೈದ್ಯ ಹೇಳಿ, ಜನರಲ್ ಮೆಡಿಸನ್ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಯಸ್ಯ ಕಸ್ಯ ತರೋರ್ ಮೂಲಂ ಏನಕೇನಾಪಿ ಪೇಷಯೇತ್ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಈ ಕೊನೆ ಸಾಲು ಗಾದೆ ಮಾತಾಗಿದೆ, ಅದು ಇಲ್ಲಿಂದ ಬಂದದ್ದು. ಯಾವ್ಯಾವುದೋ ಮರದ ಬೇರನ್ನ ಹೇಗೇಗೋ ರುಬ್ಬಿ ಅರದು ಬಿಟ್ಟು ಯಾರ್ಯಾರಿಗೋ ಯಾವ ಯಾವಾಗಲೂ ಕೊಟ್ಬಿಟ್ರೆ ಅದು ಹಾಗೋ ಹೀಗೋ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟಿದ್ನು. ಆಮೇಲೆ ಅಲ್ಲಿಗೊಬ್ಬ ಕುಕ್ಕುಟಪಾದ ಮಿಶ್ರ ಅಂತ ಬರ್ತಾನೆ. ಕುಕ್ಕುಟಪಾದ ಕೋಳಿ ಕಾಲು, ಕೋಳಿ ಕಾಲು ಮಿಶ್ರ ಅಂತ. ಅವನಿಗೆ ಯಾತಕ್ಕೆ ಅದು ಅಂದ್ರೆ, ಕೋಳಿ ಅಲ್ಲಿ ಕರೆಯುತ್ತೆ ಇಲ್ಲಿ ಕರೆಯುತ್ತೆ ಮತ್ತೆ ಹೋಗುತ್ತೆ. ನನ್ನ ಪರಿಚಿತ ನಾಟ್ಯ ವಿದುಷಿ ಆದಂತ ಸುಂದರಿ ಸಂತ ಅನ್ನೋ ಮೂರು ತಮಿಳದೊಂದು ಗಾದೆ ಹೇಳ್ತಿರ್ತಾರೆ,
ನಾಯಿ ಬಾಯಿ ವೆಚ್ಚಾಪೋಲೆ ಅಂತ. ನಾಯಿ ಎಲ್ಲಾ ಕಡೆಗೂ ಬಾಯಿ ಹಾಕದಂಗೆ ಅಷ್ಟಿಷ್ಟು ಅಷ್ಟಿಷ್ಟು ಚೌಚೌ ಚೌಚೌ ಚೂರು ಚೂರು ಓದ್ತಕ್ಕಂಥದ್ದು ಹಾಗೆ ಅವನು ಮಾಡ್ತಾ ಇರ್ತಾನೆ. ಗುರೋರ್ಗಿರ ಪಂಚ ದಿನಾನ್ಯ ಅಧೀತ್ಯ ವೇದಾಂತ ಶಾಸ್ತ್ರಾಣಿ ದಿನತ್ರಯಂಚ ಅಮೀ ಸಮಗ್ರಾಯ ಕುತರ್ಕವಾದ ವದಾನ್ ಸಮಾಗತ ಕುಕ್ಕುಟ ಪಾದ ಮಿಶ್ರ ಅಂತ. ಮೀಮಾಂಸೆಯಲ್ಲಿ ಎರಡು, ಪ್ರಭಾಕರ ಮತ ಮತ್ತು ಕುಮಾರಿಲ ಮತ ಅಂತ. ಕುಮಾರಿಲ ಮತವನ್ನ ನಾವು ಪ್ರಸಿದ್ಧವಾಗಿ ಲೋಕದಲ್ಲಿ ವ್ಯಾಪಕವಾಗಿ ಕಾಣುತ್ತೇವೆ. ಪ್ರಭಾಕರ ಮತ ಅಷ್ಟು ಪ್ರಸಿದ್ಧವಲ್ಲ, ಅದಕ್ಕೆ ಗುರುಮತ ಅಂತ ಕರೀತಾನೆ. ಆ ಪ್ರಭಾಕರ ಮತವನ್ನ, ಆ ಮೀಮಾಂಸೆಯನ್ನ 5 ದಿವಸ ಓದ್ಬಿಟ್ಟ, ಮತ್ತೆ ವೇದಾಂತ ಶಾಸ್ತ್ರವನ್ನ 3 ದಿವಸ ಓದ್ಬಿಟ್ಟ, ಈಗಷ್ಟೇ ಕುತರ್ಕವನ್ನ ಮೂಸಿ ನೋಡಿಬಿಟ್ಟು ಬಂದುಬಿಟ್ಟಿದ್ದಾನೆ ಕುಕ್ಕುಟ ಪಾದ ಮಿಶ್ರ ಅಂತ. ಪುನಸ್ತ್ರಿ ತಂಡ ಪುನರೇಕ ದಂಡ ಪುನಃ ಪುನರ್ವಂಚಕತಾಮುಪೇತ ತಪಸ್ವಿತ ಮೇತ್ಯ ಜಟಾಸುರೋಯಂ ನಾನೋನು ನಾನೋಭವದ್ವಂದ್ವ ನಾನೋಭವದ್ವಂಚಕ ಚಕ್ರವರ್ತಿ. ಅಲ್ಲಿ ಒಬ್ಬ ದಿಗಂಬರ ಜೈನ ಬರ್ತಾನೆ, ಅವನು ಜಟಾಸುರ ಅಂತ ಅವನ ಹೆಸರು. ಅವನು ಮೊದಲು ತ್ರಿದಂಡ ಆಗಿದ್ದ, ತ್ರಿದಂಡಿ ಸನ್ಯಾಸಿ ಆಗಿದ್ದ, ಶ್ರೀವೈಷ್ಣವ ಸನ್ಯಾಸಿ. ಆಮೇಲೆ ಏಕದಂಡಿ ಅದ್ವೈತ ಅಥವಾ ದ್ವೈತ ಸನ್ಯಾಸಿ ಆಗಿದ್ದ. ಇವಾಗ ಎರಡನ್ನೂ ಬಿಟ್ಟುಬಿಟ್ಟಿದ್ವೆ, ಜೈನ ದಿಗಂಬರ ಸನ್ಯಾಸಿ ಆಗಿದ್ದಾನೆ, ಹೀಗೆ ವಂಚಕ ಚಕ್ರವರ್ತಿಯಾಗಿ ರಾರಾಜಿಸ್ತಿದ್ದಾನೆ ಅಂತ. ಮುಂದೆ ಈ ತರಹದ ಬದಲಾವಣೆಗಳು ಮಾಡೋದ್ರ ಬಗ್ಗೆ ಭಾಸನ ಒಂದು ನಾಟಕದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಅರಮನೆಯಲ್ಲಿ ಸಖಿ ಹುಡುಕ್ತಾ ಇರ್ತಾಳೆ, ಒಳ್ಳೆ ಬ್ರಾಹ್ಮಣ ಬೇಕು ದಾನಕ್ಕೆ, ಯಾರು ದಾನ ಮಾಡುವಾಗ ಪ್ರತಿಗ್ರಹಣಕ್ಕಾಗಿ ಬೇಕಲ್ವಾ, ದಾನ ಸ್ವೀಕಾರಕ್ಕೆ ಬ್ರಾಹ್ಮಣ ಒಬ್ಬ ಬೇಕು ಅಂದಾಗ ವಿದೂಷಕ ಬಂದ್ಬಿಟ್ಟು ಕೇಳ್ತಾನೆ, ಕಿಂಭವತಿ ಅಮ್ ಶೂದ್ರೋಸ್ಮಿ, ಏನ್ ನಾನು ಶೂದ್ರ ಅಂತ ಅಂದ್ಕೊಂಡಿ ಅಂತ. ಹಾಗಲ್ಲ ಅಂತಂತಾಳೆ, ಏನು ಮತ್ತೆ ನೋಡು, ಯಜ್ಞೋಪವೀತೇನ ಬ್ರಾಹ್ಮಣೋಸ್ಮಿ, ಯಜ್ಞೋಪವೀತ ಹಾಕೊಂಡ್ರೆ ಬ್ರಾಹ್ಮಣ, ಇದನ್ನು ತೆಗೆದುಬಿಟ್ರೆ ನಾನು ಪೀತವಸ್ತ್ರತ್ವಾತ್ ಶ್ರಮಣಕ್ಕೋಸ್ಮಿ, ಹಳದಿ ಬಟ್ಟೆ ಉಟ್ಕೊಂಡ್ರಿಂದ ನಾನು ಬೌದ್ಧ ಆಗ್ತೀನಿ, ಅದನ್ನು ತೆಗೆದುಬಿಟ್ರೆ ಜೈನಾನು ಆಗ್ಬಿಡ್ತೀನಿ, ಯಾರು ಬೇಕು ಹೇಳು, ಅದು ಸಿದ್ಧ ಆಗಿದ್ದೀನಿ ಅಂತ ಹೇಳಿಬಿಟ್ಟಿದನು. ಹಾಗೆ ಈ ಜಟಾಸುರ ಆಗ್ಬಿಟ್ಟಿದ್ದಾನೆ. ಅವನಿಗೆ ಒಬ್ಬ ಅಜ್ಞಾನ ರಾಶಿ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಅದನ್ನು ನೋಡಿ ಸಭಾಸಲಿ ಅಂತ ಆ ಊರಿನ ಪಟೇಲ ಅವನು ಹೇಳ್ತಾನೆ, ಉಭಾವಪ್ಯಶ್ರುತ ಶಾಸ್ತ್ರವು ಉಭಾವಪಿ ಜಡಾತ್ಮಕವು ಅಹೋ ಮೋಹಸ್ಯ ಮಹಾತ್ಮ್ಯಂ ತತ್ರ ಏಕ ಶಿಷ್ಯತಾಮಗತ ಅಂತ. ಇಬ್ಬರೂ ಪೆದ್ರು, ಇಬ್ಬರಿಗೂ ಶಾಸ್ತ್ರ ಗಂಧಗಾಳಿನೂ ಇಲ್ಲ, ಆದರೆ ಅಜ್ಞಾನ ಅದು ಎಂಥದ್ದು ಅಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯ ಅನ್ನಷ್ಟು ಮಟ್ಟಿಗೆ ತಾರತಮ್ಯ ಇದ್ದು ಬಿಟ್ಟಿದೆ ಅಂತ. ಆಮೇಲೆ ಬಗೆ ಬಗೆಯಾದಂತ ಹಾಸ್ಯಗಳು ವರ್ಣನೆಗಳು ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಕಡೆಯಲ್ಲಿ ಆ ವೇಶ್ಯೆಯ ತಾಯಿಯನ್ನ ಈ ಕುಕ್ಕುಟಪಾದ ಮಿಶ್ರನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ, ಜಟಾಸುರನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ಪೌರೋಹಿತ್ಯೆ ಕುಕ್ಕುಟಪಾದ ಮಿಶ್ರ ಇರ್ತಾನೆ ಅಂತ ಅಲ್ಲಿಗೆ ಮುಗಿಯುತ್ತೆ. ಇನ್ನೊಂದು ಬಹಳ ಸೊಗಸಾಗಿರ್ತಕ್ಕಂಥ ಪ್ರಹಸನ ಅಂತಂದ್ರೆ ನಾಟವಾಟ ಅಂತ ಹೇಳಿಬಿಟ್ಟಿದ್ವಿ. ಈ ನಾಟವಾಟ ಪ್ರಹಸನದಲ್ಲಿ ಕೂಡ ಸಾಕಷ್ಟು ವಿನೋದದ ಸೂಕ್ತಿಗಳು ಎಲ್ಲ ಬರುತ್ತೆ. ಅಲ್ಲಿ ಧನಾನಂದ ಅಂತ ಒಬ್ಬ ಬರ್ತಾನೆ, ಅವನು ಒಬ್ಬ ಗೋಸಾಯಿ ಸನ್ಯಾಸಿಯನ್ನು ಕರೀತಾನೆ, ಅವನು ಮಿಥ್ಯಾಸಾಗರ ಅಂತ ಹೆಸರು. ಅವನು ಬಂದು ಹೇಳ್ತಾನೆ, ಅಸ್ಮಾಕಂ ಜನನೀ ವೇಶ್ಯ ಪಿತಾಸ್ಮಾಕಂ ದ್ವಿಜೋತ್ತಮ ಅಹಂ ಪುನರ್ ನಿಜಗುಣೈ ವ್ಯಾಸ ಸರ್ವೋತ್ತಮ ಸ್ಮೃತ. ನಮ್ಮ ತಾಯಿ ಒಬ್ಬಳು ವೇಶ್ಯೆ, ತಂದೆ ಒಬ್ಬ ಬ್ರಾಹ್ಮಣೋತ್ತಮ, ಹೀಗೆ ಯಾವುದೋ ಜಾತಿಯವಳನ್ನ ಮತ್ತಿನ್ಯಾವುದೋ ಜಾತಿಯವನನ್ನ ತಂದೆ ತಾಯಿಯಾಗಿ ಪಡೆದದ್ರಿಂದ ನಾನು ವ್ಯಾಸನಂತೆ ಆಗೋಗ್ಬಿಟ್ಟಿದ್ದೀನಿ ಅಂತ. ವ್ಯಾಸರ ತಾಯಿ ಸತ್ಯವತಿ ಅವಳು ಕನ್ಯೆಯಾಗಿದ್ದಾಗಲೇ ವಿವಾಹಿತಳಾದವಳು, ಮತ್ತೊಬ್ಬರನ್ನ ಮದುವೆ ಆದಳು, ಮತ್ತೆ ಅವಳು ಬೆಸ್ತರ ಕುಲದಲ್ಲಿ ಹುಟ್ಟಿದವಳು, ಹೀಗೆಲ್ಲ ಇರೋದ್ರಿಂದ ನಾನು ವ್ಯಾಸನಲ್ಲದೆ ಇನ್ನೇನು ಅಂತ ಹೇಳ್ಕೊಂಡು ಬರ್ತಾನೆ. ಆಮೇಲೆ ಅವನು ಇನ್ನೊಂದು ಸೂಕ್ತಿ ಹೇಳ್ತಾನೆ, ರವಿವಾರೇತು ಸಂಪ್ರಾಪ್ತೆ ವಿದ್ವಾಂಸಮಿ ಭೋಜಯೇತ್ ವೇಶ್ಯಾಮಲಂಕೃತಾಂ ಕೃತ್ವ ತಸ್ಯ ಪುಣ್ಯಫಲಂ ಶೃಣು ದಿವ್ಯಂ ವಿಮಾನ ಆರುಹ್ಯ ಶಿವಲೋಕೇ ಮಹೀಯತೆ. ಭಾನುವಾರ ಬಂದಾಗ ಯಾವ್ದಾದ್ರು ವಿದ್ವಾಂಸನಿಗೆ ಊಟ ಹಾಕಿಬಿಟ್ಟಿದನುವೆ ಅವನಿಗೆ ಒಬ್ಬ ವೇಶಿಯನ್ನು ದಾನ ಮಾಡಿಬಿಟ್ರೆ ಸಶರೀರವಾಗಿ ವಿಮಾನ ಸಿಗುತ್ತೆ, ಶಿವಲೋಕ ಕೊರಟೋಗ್ಬಿಡ್ತಾನೆ ಅಂತ ಹೇಳಿಬಿಟ್ಟಿದನುವೆ. ಈ ರೀತಿಯಾದಂಥ ಯುಕ್ತಿಗಳನ್ನೆಲ್ಲ ಹೇಳಿಕೊಂಡಿದ್ದನುವೆ ಅವನು ಲೋಕ ವಂಚನೆ ಮಾಡತಕ್ಕಂಥದ್ದು ಬಹಳ ಸ್ವಾರಸ್ಯಕಾರಿಯಾಗಿ ಅಲ್ಲಿ ಬರುತ್ತೆ. ಮತ್ತೆ ಹಾಸ್ಯಾರ್ಣವ ಅಂತ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಪ್ರಸಂಗ ಬರುತ್ತೆ, ಅದು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅಲ್ಲಿ ಒಬ್ಬ ವೈದ್ಯ ಬರ್ತಾನೆ, ಅವನು ಹೇಳ್ತಾನೆ,
ವೈದ್ಯೋಹಂ ವ್ಯಾಧಿವರ್ಗಾಣ ಆಶ್ರಯೋಸ್ಮಿ ಐಶೋ ನಿಧಿ ಮಯಾ ಚಿಕಿತ್ಸಿತ ಸದ್ಯೆ ಮಾರ್ಕಂಡೇಯೋ ನ ಜೀವತಿ ಅಂತ. ನಾನು ವೈದ್ಯ, ಅರೆ ನನಗೇ ರೋಗ ಇದೆ, ನಾನು ಚಿಕಿತ್ಸೆ ಮಾಡಿದ್ರೆ ಮಾರ್ಕಂಡೇಯನು ಬದುಕೊಲ್ಲ ಅಂತ. ಮಾರ್ಕಂಡೇಯ ಚಿರಂಜೀವಿ. ಸರ್ವೌಷಧಾನಿ ತಿಷ್ಟಂತು ಚಿಕಿತ್ಸಾಪಿಚ ತಿಷ್ಟತು ಮಮ ದರ್ಶನತೋ ರೋಗಿ ಕಿಲ ಪ್ರಾಣೈರ್ ವಿಮುಚ್ಯತೆ. ಯಾರೋ ಬಂದು ಕೇಳ್ತಾರೆ, ಬೇಗ ಬನ್ನಿ ಬೇಗ ಬನ್ನಿ, ಪ್ರಾಣ ಹೋಗ್ತಾ ಇದೆ ಅಂತ. ಅಲ್ಲಯ್ಯ, ನಾನು ಬರದೆ ಪ್ರಾಣ ಹೇಗೆ ಹೋಗುತ್ತೆ ಹೇಳೋ, ಸುಮ್ಮನೆ ಇರೋ, ಸಾವಧಾನವಾಗಿತ್ತು. ಅವನು ಆ ವೇಷೆಯನ್ನು ನೋಡ್ತಾ ವರ್ಣನೆ ಮಾಡ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಕಡೆ ಒಬ್ಬ ಜ್ಯೋತಿಷ್ಕ ಬರ್ತಾನೆ, ಮದುವೆ ಮುಹೂರ್ತ ಅಂತ ಕೇಳಿದ್ರೆ, ಎತ್ರ ಕುತ್ರಾಪಿ ಲಗ್ನೇಚ ವಾಸರೇ ಯಸ್ಯ ಕಸ್ಯಚಿತ್ ಎತ್ರ ಕುತ್ರಾಪಿ ನಕ್ಷತ್ರ ಯದ್ವಾ ತದ್ವಾ ವಿಧೀಯತಾಂತ. ಯಾವುದೋ ಲಗ್ನ ನೋಡಿ ಯಾವುದೋ ನಕ್ಷತ್ರದಲ್ಲಿ ಮಾಡಿ ಮದುವೆ ಹೆಣ್ಣಿಗೆ ಅದೋ ಇದೋ ಆಗುತ್ತೆ, ಏನು ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟಿದನು. ಆಮೇಲೆ ಇನ್ನೊಂದು ಕಡೆ ಹೇಳ್ತಾನೆ ಆ ವೈದ್ಯನೇ, ನೋಡಿ ಬಂಧು ಬಾಂಧವರ ಪ್ರೀತಿ ಮಮಕಾರ ಸ್ನೇಹ ಇವನ್ನೆಲ್ಲವನ್ನು ಬಿಟ್ಟುಬಿಟ್ಟು ಪಿಂಡಾಯ ತಂಡುಲ ಚಯಂ, ಪಿಂಡಕ್ಕಾಗಿ ಅಕ್ಕಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಡಿ, ಚಟ್ಟಕ್ಕೆ ಬಿದಿರು ಗಳವು ಇಲ್ವಾ ಇದೆಯಾ ಅಂತ ನೋಡ್ಕೊಂಡ್ಬಿಡಿ, ಅಳೋಕ್ ಸಾಕಷ್ಟು ಜನ ಇದಾರ ಅಂತ ನೋಡ್ಕೊಳ್ಳಿ, ಮತ್ತೆ ನನ್ನ ಕರೀರಿ, ನಾನು ಬಂದು ಚಿಕಿತ್ಸೆ ಮಾಡ್ತೀನಿ ಪರವಾಗಿಲ್ಲ. ಯಾವುದಕ್ಕೂ ಸಿದ್ಧ ಇರಬೇಕು. ಸರ್ವನಾಶೇ ಸಮತ್ಪನ್ನೇ ಅರ್ಧಂ ತ್ಯಜಿತಿ ಪಂಡಿತ ಅಂತ ಹೇಳ್ತಾರೆ, ಬಿ ಪ್ರಿಪೇರ್ಡ್ ಅಂತ, ಅದು ನಮ್ಮ ಆದರ್ಶ, ಹಾಗಾಗಿ ಇರಿ ಅಂತ ಹೇಳ್ತಕ್ಕಂಥದ್ದು ಅಂತ. ಈ ತರಹ ಯಥೇಷ್ಟವಾಗಿ ಅನೇಕ ಪ್ರಹಸನಗಳು ಕಂಡು ಬರ್ತವೆ. ಇಲ್ಲೆಲ್ಲ ನಮಗೆ ಗೋಚರವಾಗತಕ್ಕಂಥದ್ದು ಬಗೆ ಬಗೆಯಾದಂತಹ ಹಾಸ್ಯ. ದೂರ್ತ ವಿಡಂಬನ ಅಂತ ಒಂದು ಸೊಗಸಾಗಿರ್ತಕ್ಕಂಥ ಪ್ರಹಸನ ಇದೆ. ಅಲ್ಲಿ ಕೂಡ ಒಂದು ಪರಾನ್ನ ಭೋಜನ ಅಂತ ಒಬ್ಬ ಪಾತ್ರ ಬರ್ತಾನೆ. ಅವನ ಸಂಕಲ್ಪ ಏನಂದ್ರೆ, ಯಾವತ್ತೂ ಮನೆಯಲ್ಲಿ ಊಟ ಮಾಡೋಲ್ಲ, ಬೇರೆಯವ್ರ ಮನೆಯಲ್ಲೇ ಊಟ ಮಾಡೋದು ಅಂತ. ಆ ಪರಾನ್ನ ಭೋಜನ ಹೇಳ್ಕೊಳ್ತಾನೆ, ನತಾದೃಕ್ ರಾಜ್ಯ ಸಂಪತ್ತವು ನತಾದೃಕ್ ಪುತ್ರ ಸಂಭವೇ ಪರಾನ್ನ ಭೋಜನೆಯ ಆದೃಕ್ ಸುಖಂ ವಿಪ್ರಸ್ಯ ಜಾಯತೆ. ರಾಜ್ಯ ಸಿಕ್ಕಿದ್ರೂ ಕೂಡ, ಪುತ್ರೋತ್ಸವ ಆದರೂ ಕೂಡ ಆಗದೇ ಇರುವಂತಹ ಸಂತೋಷ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಿದಾಗ ಆಗುತ್ತೆ ಅಂತ ಅವನೇ ಹೇಳ್ತಾ ಇರ್ತಾನೆ. ಪರಾನ್ನಂ ಪ್ರಾಪ್ಯ ದುರ್ಬುದ್ಧೇ ಪ್ರಾಣೇಭ್ಯೋ ಮಾ ದಯಾಂಕುರು ದುರ್ಲಭಾನಿ ಪರಾನ್ನಾನಿ ಪ್ರಾಣ ಜನ್ಮನಿ ಜನ್ಮನಿ. ಒಬ್ಬನಿಗೆ ಉಪದೇಶ ಮಾಡ್ತಾ ಇರ್ತಾನೆ, ನೋಡಯ್ಯ ಬೇರೆಯವ್ರ ಮನೆ ಊಟ ಸಿಕ್ಕುತ್ತೆ ಅಂದ್ರೆ ನಿರ್ದಯವಾಗಿ ಊಟ ಮಾಡಿಬಿಡು, ಅಜೀರ್ಣ ಆಗುತ್ತೆ, ಹೊಟ್ಟೆ ನೋವಾಗುತ್ತೆ, ವಾಂತಿ ಆಗುತ್ತೆ, ಮತ್ತೊಂದಾಗುತ್ತೆ, ಏನು ಯೋಚನೆ ಮಾಡಬೇಡ. ಯಾಕೆ ಅಂದ್ರೆ ಪ್ರಾಣ ಹೋದ್ರೆ ಇನ್ನೊಂದು ಜನ್ಮದಲ್ಲಿ ಪ್ರಾಣ ಬಂದೇ ಬರುತ್ತೆ, ಅರೆ ಬೇರೊಂದು ಜನ್ಮದಲ್ಲಿ ಈ ತರ ಬಿಟ್ಟಿ ಊಟ ಸಿಗುತ್ತೆ ಅನ್ನೋದಿಲ್ವೇ ಇಲ್ಲ ಅಂತ. ಪ್ರಭಾತೆ ಭೋಜನಂ ಸ್ನಾನಂ ಮಧ್ಯಾಹ್ನೇ ಭೋಜನಂ ಜಪ ಸಾಯಾನ್ನೇ ಭೋಜನಂ ಸಂಧ್ಯಾ ನಿಶೀತೆ ಭೋಜನಂ ತಪ. ಬೆಳಗಿನ ಊಟವೇ ಸ್ನಾನ, ಮಧ್ಯಾಹ್ನದ ಊಟವೇ ಜಪ, ಸಾಯಂಕಾಲದ ಭೋಜನೆಯೇ ಸಂಧ್ಯಾ ವಂದನೆ, ರಾತ್ರಿ ಭೋಜನವೇ ಮತ್ತೆ ಧ್ಯಾನ, ಇಷ್ಟೇ ನಮ್ಮ ಜೀವನದ ಉದ್ದೇಶ ಅಂತ ಹೇಳ್ಬಿಟ್ಟು ಅಂತಾನೆ. ಉಚ್ಚಿಷ್ಟಂ ಶುಪಚ ಸ್ಪೃಷ್ಟಂ ಅನ್ನಂ ಶುನಕ ದೂಷಿತಂ ದಾಸಿ ಸಂಪರ್ಕ ಮಾತ್ರೇಣ ಶುದ್ಧತೀತ್ಯಬ್ರವೀನ್ ಮನು. ಈ ಆಹಾರ ಏನಾದರೂ ಎಂಜಲಾಗಿದ್ದರೆ ಅಥವಾ ಚಂಡಾಲ ಮುಟ್ಟಿದ್ರೆ ಅಥವಾ ನಾಯಿ ನೆಕ್ಕಿಬಿಟ್ಟಿದ್ರೆ ಏನು ಬೇಕಿಲ್ಲ, ಒಬ್ಬ ವೇಷಿ ಹತ್ರ ತಗೊಂಡು ಮುಟ್ಟಿಸ್ಬಿಡಿ, ಎಲ್ಲ ಸರಿಯಾಗುತ್ತೆ ಅಂತ ಮನು ಹೇಳಿದ್ದಾನೆ ಅಂತ. ಇತ್ಯಬ್ರವೀನ್ ಮನು ಅಂತ. ಹೀಗೆ ಈ ರೀತಿ ಸಮಾಜದಲ್ಲಿ ಎಂತೆಂಥವರೆಲ್ಲ ಇದ್ರು ಅಂತ ತೋರಿಸುತ್ತಲ್ಲ, ಇದು ಬಹಳ ಮುಖ್ಯ. ಪ್ರಹಸನಗಳಲ್ಲಿ ಹೀಗೆ ನೋಡುವಾಗ ನಾವು ಬರೀ ನಗೆಯನ್ನು ಮಾತ್ರ ಕಾಣತಕ್ಕಂಥದ್ದಲ್ಲ, ಆ ನಗೆ ಹಿಂದೆ ಸಮಾಜದ ರೀತಿ ನೀತಿಗಳು ಯಾವುದಿವೆ ಅಂತಕ್ಕಂಥದ್ದು ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಲೋಕ ಯಾವ ರೀತಿ ವಂಚಿತವಾಗ್ತಾ ಇದೆ, ಯಾವ್ಯಾವೆಲ್ಲ ಜನಗಳು ಬಂದಿದ್ದಾರೆ ಅಂತ. ಮತ್ತೊಂದು ಬಹಳ ಆಕರ್ಷಕವಾದಂಥದ್ದು ಅಂದರೆ ಪಲಾಂಡು ಮಂಡನ ಅಂತ ಒಂದು ಪ್ರಹಸನ. ಹರಿಜೀವನ್ ಮಿಶ್ರ ಅಂತ ಅವನು ಜೈಪುರದ ವಾಸಿ, ಅವನು ಬರೆದಿರ್ತಕ್ಕಂಥದ್ದು ಪ್ರಹಸನ, 17ನೇ ಶತಮಾನದ್ದು, ಬಹಳ ವಿನೂತನವಾದದ್ದು. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ, ಅದು ಪ್ರಕಾಶಿತವಾಗಿಲ್ಲ. ಪಲಾಂಡು ಅಂತಂದ್ರೆ ಈರುಳ್ಳಿ, ಈರುಳ್ಳಿಗೆ ಸ್ಥಾನ ಸಿಗುವಂಥದ್ದು ಅಂತ. ಅದು ಏನಂದ್ರೆ ಈ ಬ್ರಾಹ್ಮಣರುಗಳು ಮನೆಯ ಸಮಾಚಾರ ಇಡೀ ಪ್ರಹಸನ. ಬ್ರಾಹ್ಮಣರು ತಾವು ತುಂಬಾ ಮಡಿ ಮಡಿ ಅಂತ ಗೊತ್ತಿರ್ತಾರೆ, ಒಂದೊಂದು ಪ್ರಾಂತದವರು ಈರುಳ್ಳಿ ತಿನ್ನೋಲ್ಲ ಬೆಳ್ಳುಳ್ಳಿ ತಿನ್ನೋಲ್ಲ ಅಂತ. ಆದರೆ ಅವರು ಉತ್ತರೀಯದಲ್ಲಿ ಅವರ ಗೃಹಿಣಿಯರ ಸೆರಗಿನಲ್ಲೆಲ್ಲಾನುವೇ ಈರುಳ್ಳಿ ಬೆಳ್ಳುಳ್ಳಿಗಳೇನೆ ಇರುತ್ತವೆ. ಅದನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದೊಂದು ಪ್ರಾಂತಕ್ಕೆ ಒಂದೊಂದು ಮಡಿ. ಈಗ ಬಂಗಾಳಿಗಳಿಗೆ ಮೀನು ಮಡಿ, ಅದೇನು ತೊಂದರೆ ಇಲ್ಲ, ಮೀನು ತಿಂದರೆ ಏನು ತೊಂದರೆ ಇಲ್ಲ ಅಂತ.
ಗೌಡರಿಗೆ ಅಮೀನ ಮೀನ ವ್ಯಸನಂ ತ್ಯಜಂತಿ, ವಸುವ್ಯಯೋವಾ ಪ್ಯಸುವ್ಯಯೋವಾ ಪ್ಯಮೀನ ಮೀನ ವ್ಯಸನಂ ತ್ಯಜಂತಿ. ಅವ್ರಿಗೆ ದುಡ್ಡೋದ್ರೂ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಮೀನಿದ್ರೆ ಸಾಕು ಅಂತ. ಗಂಗಾಫಲ್ ಅಂತ ಕರೀತಾರೆ, ಗಂಗಾಫಲ ಅಂತ ಮೀನನ್ನ, ನೀರಬಾಳೆ ಅಂತಲೂ ಹೇಳ್ತಾರೆ. ಹಾಗೆ ದಕ್ಷಿಣ ಭಾರತದ ಕೆಲವು ಬ್ರಾಹ್ಮಣರಿಗೆ ಇದಾದರೂ ಪರವಾಗಿಲ್ಲ, ಶೈವ ಬ್ರಾಹ್ಮಣರಿಗೆ ಈರುಳ್ಳಿ ಬೆಳ್ಳುಳ್ಳಿ ಪರವಾಗಿಲ್ಲ, ಅದು ಇನ್ನು ಕೆಲವು ಬ್ರಾಹ್ಮಣರಿಗೆ ಆಗುವಂಥದ್ದಲ್ಲ. ಅವರ ಫ್ಯಾಮಿಲಿನಲ್ಲಿ ಮದುವೆಯ ವ್ಯವಸ್ಥೆ ಬಂದುಬಿಟ್ಟಿದ್ದು, ನಾವು ತುಂಬ ಮಡಿ, ನಾವು ತುಂಬ ಮಡಿ ಅಂದ್ಕೋತಿರ್ತಾರೆ. ಅರೆ, ಮಡಿ ಅನ್ನೋದು ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ. ಅದೆಲ್ಲ ಬಟಾ ಬಯಲಾಗತಕ್ಕಂಥ ಸಂದರ್ಭವನ್ನು ಇಟ್ಕೊಂಡು ಮಾಡಿದ್ದು. ಮತ್ತೆ ಅವನು ಹರಿಜೀವನ್ ಮಿಶ್ರ ಇನ್ನೂ ಅನೇಕ ಪ್ರಹಸನಗಳನ್ನು ಬರೆದಿದ್ದಾನೆ, 6 ಪ್ರಹಸನ ಬರೆದಿದ್ದಾನೆ. ಅದರೊಳಗೆ ಒಂದು ಪ್ರಹಸನದಲ್ಲಿ 3 ಬಗೆಯ ನಾಯಕಿಯರು ಅಂತ ಇಟ್ಕೊಂಡು ಮಾಡಿದ್ದಾನೆ. ನಾಯಕಿಯರು ನಾಟ್ಯಶಾಸ್ತ್ರದ ಪ್ರಕಾರ ಸ್ವೀಯ, ಪರಕೀಯ, ಸಾಧಾರಣ ಅಂತ. ಸ್ವೀಯ ಅಂದರೆ ಮದುವೆಯಾದ ಪತಿವ್ರತೆ ನಾಯಕಿ, ಪರಕೀಯ ಅಂದರೆ ಅವಳ ಕನ್ಯೆ, ಮತ್ತೊಬ್ಬ ಯುವಕನನ್ನು ಯಾರನ್ನೋ ಪ್ರೀತಿಸಿದ್ದಾಳೆ, ರಾಧೆ ಇದ್ದಂತೆ, ಅಥವಾ ವಿವಾಹಿತೆಯಾದರೂ ಮತ್ತೊಬ್ಬನ ಪ್ರೀತಿಸಿ ಅವನ ಜೊತೆ ಎದ್ದು ಓಡೋಗ್ಬಿಡ್ತಕ್ಕಂಥ ಸ್ಥಿತಿ ಇರೋದು. ಸಾಧಾರಣ ಅಂದರೆ ವೇಶಿ ಅಂತ. ಇದನ್ನು ಅವನು ಭಾಷೆಯ ಕಾವ್ಯದಲ್ಲಿ ಅಭಿದಾ ಮತ್ತು ಲಕ್ಷಣ ಮತ್ತು ವ್ಯಂಜನ ಅಂತ 3 ವಿಧವಾದ ವೃತ್ತಿಗಳು ಅಂತ ಹೇಳ್ತಾರೆ. ಉದಾಹರಣೆಗೆ, ಗಾಂಧೀಜಿಯವರ ಸಾವಿನಿಂದ ದೇಶದ ಜನರೆಲ್ಲ ದುಃಖ ಪಡುತ್ತಾ ಇದ್ದಾರೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಥರ ಮಾಡಿದ್ರೆ ಇದು ಅಭಿದಾ ವೃತ್ತಿ, ಡೈರೆಕ್ಟ್ ಡೆಸಿಗ್ನೇಟೆಡ್ ಮೀನಿಂಗ್. ಹಾಗಲ್ಲದೆ ಗಾಂಧಿಯವರ ಸಾವಿಂದ ಊರೆಲ್ಲ ದುಃಖ ಪಡ್ತು ಅಂದರೆ, ಊರೆಲ್ಲ ದುಃಖ ಪಡೋಕ್ಕೆ ಊರಿಗೆ ಕಣ್ಣಿದೆಯಾ, ಮನಸ್ಸಿದೆಯಾ ಅಂದರೆ ಊರಿನ ಜನರೆಲ್ಲ ಅರ್ಥ ಅಂತ ಕರೆಕ್ಷನ್ ಕೊಟ್ಕೋತೀವಿ. ಅರೆ, ಪವರ್ಫುಲ್ ಆಗಿದೆ ಸ್ಟೇಟ್ಮೆಂಟ್. ಊರೆಲ್ಲ ದುಃಖ ಪಡ್ತು ಅಂತ ಹೇಳೋದು ಪರಿಣಾಮ ಜಾಸ್ತಿ, ಅದು ಲಕ್ಷಣಾವೃತ್ತಿ. ವ್ಯಂಜನಾವೃತ್ತಿ ಅಂದರೆ ಊರೆಲ್ಲ ದುಃಖ ಪಡ್ತು ಅನ್ನೋ ಸ್ಟೇಟ್ಮೆಂಟ್ನಲ್ಲಿ ಊರೆಲ್ಲ ದುಃಖ ಪಡ್ತು ಅಂದರೆ ಊರಿನ ಜನರೆಲ್ಲರೂ ಅಂತ ಅರ್ಥ. ಅಂದರೆ ಇಡೀ ಊರಿಗೆ ಚೈತನ್ಯ ಇದ್ದಿದ್ರೆ, ಅದಕ್ಕೆ ಕಣ್ಣೀರು ಬಂದಿದ್ರೆ, ಅದು ಎಷ್ಟು ತೀವ್ರವಾಗಿ ದುಃಖಿಸ್ತಾ ಇತ್ತು, ಜಡಕ್ಕೂ ದುಃಖ ಆಗುವಷ್ಟು ತೀವ್ರವಾದದ್ದು ಅನ್ನುವಂಥ ಎಲ್ಲ ಅರ್ಥ ಪರಂಪರೆ ಬರುತ್ತೆ ಅಂತ ವ್ಯಂಜನ ವ್ಯಾಪಾರ ಅಂತ. ಅಂದರೆ ಅಭಿದಾ ವ್ಯಾಪಾರಕ್ಕೆ ಒಂದೇ ಅರ್ಥ, ಲಕ್ಷಣ ವ್ಯಾಪಾರಕ್ಕೆ 2 ಅರ್ಥ. ಆದರೆ ಈ ವ್ಯಂಜನ ವ್ಯಾಪಾರಕ್ಕೆ 100 ಅರ್ಥಗಳು. ಹೀಗಾಗಿ ಇದು ಸ್ವೀಯ, ಪರಕೀಯ, ಸಾಧಾರಣ ಅಂತ 3 ನಾಯಕಿಯರು ಅನ್ನೋ ಥರ ಮಾಡಿಬಿಟ್ಟು ಈ ಅರ್ಥಗಳೆಲ್ಲ ಏನೇನು ಅನರ್ಥ ಮಾಡುತ್ತವೆ ಅಂತ ತೋರಿಸ್ತಕ್ಕಂಥದ್ದು ಬಹಳ ವಿನೂತನವಾದಂಥದ್ದು. ಇದು ಇನ್ನೂ ಹಸ್ತಪ್ರತಿಯಲ್ಲಿದೆ, ನಾಟಕ ಪ್ರಿಂಟ್ ಕೂಡ ಆಗಿಲ್ಲ, ಹಾಗಾಗಿ ನನ್ನ ಕೈಗೆ ಸಿಕ್ಕಿಲ್ಲ. ಕೆಲವು ಫ್ರಾಗ್ಮೆಂಟ್ಸ್ ಮಾತ್ರ ನೋಡಿ ನನಗೆ ಬಂದದ್ದು. ಈ ಥರದ್ದು ಉಂಟು. ಅಂದರೆ ನಾವು ಅಂದುಕೊಂಡಿದ್ದೀವಿ ಭಾರತೀಯರಿಗೆ ಹಾಸ್ಯ ಪ್ರಜ್ಞೆ ಇಲ್ಲ, ಪಾಶ್ಚಾತ್ಯರಿಂದಲೇ ಹಾಸ್ಯ ಬಂದದ್ದು, ನಮ್ಮಲ್ಲಿ ನಗೆ ಇಲ್ಲ, ನಮ್ಮನ್ನೇ ನೋಡಿ ನಮಗೆ ನಗೋದಿಕ್ಕೆ ಬರೋದಿಲ್ಲ ಅಂತ. ಇದನ್ನು ಬರೆದವರೆಲ್ಲ ಬ್ರಾಹ್ಮಣರೇ, ಬ್ರಾಹ್ಮಣರ ಮೇಲೆ ಬರ್ಕೊಂಡಿದ್ದಾರೆ, ಸನ್ಯಾಸಿಗಳು ಸನ್ಯಾಸಿಗಳ ಮೇಲೆ ಬರ್ಕೊಂಡಿದ್ದಾರೆ, ಜಾತಿಗಳ ಮೇಲೆ ಬರ್ಕೊಂಡಿದ್ದಾರೆ. ಅಂದರೆ ನಮ್ಮನ್ನೇ ನಾವು ನೋಡಿ ನಗುತ್ತಾ ಇದ್ವಿ. ಆತ್ಮಸ್ಥ ಹಾಸ, ವಿ ಯೂಸ್ ಟು ಲಾಫ್ ಅಟ್ ಅವರ್ ಓನ್ ಸೆಲ್ಫ್ಸ್. ಅದು ಬಹಳ ವಿಶೇಷ, ಇಂಥದ್ದು ಕಾಣುತ್ತೆ. ಮತ್ತು ಸಮಾಜದಲ್ಲಿ ಅನ್ಯಾಯ ಇದ್ರೆ ಅದನ್ನು ತೋರಿಸುವಂಥ ರೀತಿಯಲ್ಲಿ ರೆಕ್ಟಿಫಿಕೇಶನ್ ಫ್ಯಾಕ್ಟರ್ ಆಗಿ ಈ ನಗೆ ಎಲ್ಲ ಬಂದಿದೆ ಅಂತ ಗೊತ್ತಾದಾಗ ಪ್ರಹಸನ ಸಾಹಿತ್ಯ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಮತ್ತೆ ಅದು ಸುಮಾರು 1500 ವರ್ಷಗಳಿಗಿಂತಲೂ ಹಿಂದಿನಿಂದ ನಾಟ್ಯಶಾಸ್ತ್ರದ ಕಾಲದಿಂದಲೇ ಇದೆ. ನಾಟ್ಯಶಾಸ್ತ್ರ ಉಲ್ಲೇಖ ಮಾಡಿದೆ ಪ್ರಹಸನ ಅಂದರೆ ಏನು ಎತ್ತ ಅಂತ. ಅಲ್ಲಿಂದ ಈವರೆಗೂ ಕೂಡ ಬಂದಿದೆ ಅಂತಂದರೆ ಭಾರತೀಯರಿಗೆ ಹಾಸ್ಯದ ದಾರಿ ಇತ್ತು ಅಂತ ಗೊತ್ತಾಗುತ್ತೆ. ಪಾಶ್ಚಾತ್ಯರಲ್ಲಿ ಅವೆಲ್ಲ ಬಂದಿದ್ದು ಪ್ರಿಂಟ್ ಮೀಡಿಯಾ ಜಾಸ್ತಿ ಬಂದ ಮೇಲೆ, ಅಲ್ಲಿವರೆಗೂ ಅವರಲ್ಲಿ ಏನು ಹೆಚ್ಚು ಹೋಗ್ತಾ ಇದ್ದದ್ದಲ್ಲ. ನೀವು ಗ್ರೀಕರ ಅರಿಸ್ಟೋಫೇನಿಸ್ನ ಹಾಸ್ಯವನ್ನು ನೋಡಿದ್ರೆ ಅದು ನಮ್ಮ ಪ್ರಹಸನಗಳಿಗಿಂತ ಉತ್ಕೃಷ್ಟವಾದದ್ದೇನಲ್ಲ, ಬಹಳ ಅಶ್ಲೀಲ ಇದೆ, ಸಾಮಾನ್ಯಕ್ಕೆ ವಿನೋದ ಅಂತಕ್ಕಂಥದ್ದು ಕಾಣಿಸುತ್ತೆ. ಒಂದೆರಡು ಅವನ ಪ್ರಹಸನಗಳನ್ನು ಮೂಲದಲ್ಲಿಯೇ ಓದಿದ್ದೀನಿ, ಕ್ಲೌಡ್ಸ್, ಫ್ರಾಗ್ಸ್ ಇತ್ಯಾದಿಯನ್ನೆಲ್ಲ. ಹಾಗಾಗಿ ಸ್ಪಷ್ಟವಾಗಿ ಆ ವಿಶ್ವಾಸದಿಂದ, ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ. ಆಮೇಲೆ ನಮಗೆ ಪಾಶ್ಚಾತ್ಯರಲ್ಲಿ ಈಚೆಗೆ ಒಂದು 400 ವರ್ಷಗಳಿಂದ ಪ್ರಿಂಟಿಂಗ್ ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಹಾಸ್ಯ ಹೆಚ್ಚಾಗಿದೆಯೇ ಹೊರತು ಅದಕ್ಕೆ ಮುಂಚೆ ನಮ್ಮಲ್ಲಿರುವಂತೇನೆ ಅವರಲ್ಲಿ ಎಷ್ಟೋ ಅಷ್ಟಿತ್ತು. ನಮ್ಮಲ್ಲಿ ಸಮೃದ್ಧವಾಗಿ ಅವರಿಗಿಂತ ಹೆಚ್ಚು ಅನ್ನುವ ಮಟ್ಟದಲ್ಲೇನೆ ಕಾಣ್ತಾ ಇತ್ತು ಅಂತ ಗೋಚರವಾಗುತ್ತೆ. ನಮ್ಮಲ್ಲಿ ಮಹಾಕಾವ್ಯಗಳಲ್ಲಿಯೇ ಹಾಸ್ಯ ಬರುತ್ತೆ, ರಾಮಾಯಣದಲ್ಲಿ ಕಾಣುವ ಹಾಸ್ಯ ಹೋಮನ ಇಲಿಯಡ್ಡಲ್ಲಿ ಕಾಣಿಸೋದಿಲ್ಲ. ಇರಲಿ, ಹೀಗೆ ನೋಡಿದಾಗ ನಮ್ಮ ಬಗ್ಗೆ ನಾವು ಕೀಳರಿಮೆ ಪಟ್ಟುಕೊಳ್ಬೇಕಾಗಿಲ್ಲ. ಸಂಸ್ಕೃತ ಸಾಹಿತ್ಯದ ವೈವಿಧ್ಯ ಅಪಾರವಾಗಿದೆ ಅಂತ ಅನ್ನೋದು ಕಾಣಬಹುದು. ಸಂಸ್ಕೃತ ಅಂತಂದರೆ ಪಾಣಿಪಂಚೆ, ತಟ್ಟೆ, ಚಂಬು, ಪಂಚಪಾತ್ರೆ, ವಿಭೂತಿ, ಮತ್ತು ಗೋಪಿಚಂದನ, ನಾಮ, ಈ ಥರದ್ದಷ್ಟೇ ಅಲ್ಲ, ಬೇಕಾದಷ್ಟು ಇದೆ ಅನ್ನೋದು ನೋಡಬಹುದು. ನಾಳೆ ದಿವಸ ಬಾಣ ಅನ್ನುವ ಮತ್ತು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರಕ್ಕೆ ಹೋಗ್ತೀವಿ. ಅದರ ಅತ್ಯಂತ ಪ್ರಾಚೀನ ಬಾಣ, ಉಪಲಬ್ಧ ಬಾಣವನ್ನು ನೋಡೋಣ. ನಾಳೆ ಕಾಮನ ಹಬ್ಬ, ಕಾಮನ ಹಬ್ಬದ ದಿವಸ ಅಂತಹ ನಾಟಕಗಳು ನಡೀತಾ ಇತ್ತು, ಅದು ಒಳ್ಳೆಯ ರೀತಿಯಲ್ಲಿ ಆಚರಿಸೋಣ. ನಮಸ್ಕಾರ.